ನೆನ್ಪಿಟ್ಕೊಳ್ಳಿ. ಓಕೆ, ಈಗ ನಾನು ಇಲ್ಲಿ ಏನ್ ಹೇಳ್ತಾ ಇದ್ದೇನೆ, ಯಾರಿಗ ಕಂಪಲ್ಸರಿ ಫಸ್ಟ್ ನಾವು ಯಾರಿಗೆ ಸ್ಪಾನ್ಸರ್ ಮಾಡ್ತೀವಿ ಅಂದ್ರೆ ಡ್ರೀಮ್ ಇರೋರಿಗೆ ಸ್ಪಾನ್ಸರ್ ಮಾಡ್ತೀವಿ. ಅಂಟಿಲ್ ಅನ್ಲೆಸ್ ಅವ್ರಿಗೆ ಡ್ರೀಮ್ ಇಲ್ಲ ಅಂದ್ರೆ ಸ್ಪಾನ್ಸರ್ ಮಾಡಬೇಡಿ ಅಂತ ಕೇಳಿದ್ರೆ, ಅಂದ್ರೆ ಜಸ್ಟ್ ಮೇಕ್ ದೆಮ್ ಆಸ್ ಎ ಪ್ರೀಮಿಯಂ ಹಾಲಿವುಡ್ ಕಸ್ಟಮರ್, ಸಿಂಪಲ್ ಅಷ್ಟೇ. ಇಲ್ಲ ನೀವು ಪರವಾಗಿಲ್ಲ, ನಿಮ್ಮ ಹತ್ರ ಟೈಮ್ ಇದೆ, ಎನರ್ಜಿ ಇದೆ, ಎಫರ್ಟ್ ಹಾಕ್ತೀನಿ ರೆಡಿ ಅಂದ್ರೆ ಅವ್ರಿಗೆ ಸ್ಪಾನ್ಸರ್ ಮಾಡಿ ಅವ್ರ ಕೆಳಗಡೆ ಮತ್ತೆ ಒಂದು ಲೀಡರ್ ನ ಫೈಂಡ್ ಔಟ್ ಮಾಡ್ಕೊಂಡು ಹೋಗ್ಬೋದು ಆಕ್ಚುಲಿ. ಓಕೆ, ಆಪ್ಷನ್ ನಂಬರ್ ಟೂ ಅದು. ಓಕೆನಾ? ಸೊ ಈಗ ನಾನು ಅವ್ರಿಗೆ ಯಾರಿಗಾದ್ರೂ ಸ್ಪಾನ್ಸರ್ ಮಾಡ್ಬೇಕಾದ್ರೆ ದ ಫಸ್ಟ್ ಪ್ರಯಾರಿಟಿ ಅವ್ರ ಹತ್ರ ಈ ಕ್ವಾಲಿಟೀಸ್ ನ ಸೀರಿಯಸ್ ಆಗಿ ಚೆಕ್ ಮಾಡ್ತೀನಿ. ಓಕೆ, ಸ್ಪೆಷಲಿ ಮೇ ಬಿ ಡಿಸೆಂಬರ್ ಸೆಕೆಂಡ್ ವೀಕ್ ಇಂದ ನಾ ಕೋವಿಡ್ ಅಲ್ವಾ, ಆ ಟೈಮಿಂದ ನನಗೆ ಒಂದು ಗೊತ್ತಾಗಿದೆ ಅಂದ್ರೆ ಜಸ್ಟ್ ಐ ವಾಸ್ ಅನಲೈಸಿಂಗ್ ಮೈ ಸೆಲ್ಫ್ ಆಕ್ಚುಲಿ. ಓಕೆ, ಸೊ ಬಿಸ್ನೆಸ್ ಡೆಫಿನೆಟ್ಲಿ ನಮ್ಗೆ ಎಲ್ಲರಿಗೂ ಗೊತ್ತಿದೆ, ಒಂದು ಇದು ರೀಶೇಪ್ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಅರ್ಲಿಯರ್ ನಾವು ಮೋಡ್ ಆಫ್ ಬಿಸ್ನೆಸ್ ಮಾಡ್ತಾ ಇರೋದು ಬೇರೆ, ಬಟ್ ಇವಾಗ ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಇಷ್ಟಪಡ್ತೀನಿ. ಅಂದ್ರೆ ನೋ ನೀಡ್ ಟು ಸ್ಟೆಪ್ ಔಟ್ ಫ್ರಮ್ ದ ಹೋಮ್. ಓಕೆ, ಅಟ್ ದ ಸೇಮ್ ಟೈಮ್ ಓಕೆ, ಸೊ ನಿಮ್ಗೆ ನನಗೆ ನೀಡ್ ಇದ್ದಾಗ ಕೂಡ ನಾನು ಡೆಫಿನೆಟ್ಲಿ ಹೋಗ್ತೀನಿ ಆಕ್ಚುಲಿ, ರೈಟ್? ಸೊ ಈ ಪ್ರೊಸೆಸ್ ಅಲ್ಲಿ ನನ್ಗೆ ಗೊತ್ತಾಗಿದ್ದು ಏನಂದ್ರೆ, ಬಂಚ್ ಆಫ್ ಪೀಪಲ್ ಸ್ಪಾನ್ಸರ್ ಮಾಡೋದಕ್ಕಿಂತ ಇಫ್ ಯು ಸ್ಪಾನ್ಸರ್ ವೆರಿ ಕಮಿಟೆಡ್ ಪೀಪಲ್, ಓಕೆ, ಕಮಿಟೆಡ್ ಪೀಪಲ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಸ್ಪಾನ್ಸರ್ ಮಾಡಿದ್ರೆ ನಿಮ್ಗೆ ಲಾಭ ಜಾಸ್ತಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಓಕೆ, ಸೊ ಇದರಲ್ಲಿ ನಾನು ಸ್ಮಾರ್ಟ್ ಅಂತ ಹೇಳಕ್ ಇಷ್ಟಪಡ್ತೇನೆ. ಈ ಸ್ಮಾರ್ಟ್ ಅನ್ನ ಕ್ವಾಲಿಟೀಸ್ ಫಸ್ಟ್ ನಿಮ್ಮಲ್ಲಿ ಇದನ್ನ ಚೆಕ್ ಮಾಡ್ಕೊಳ್ಳಿ ಆಕ್ಚುಲಿ. ಫಸ್ಟ್ ಐ ವಾಂಟ್ ಯು ಟು ಚೆಕ್ ಫಾರ್ ಯುವರ್ ಸೆಲ್ಫ್. ಓಕೆ, ಸೊ ನಿಮ್ಗೆ ಚೆಕ್ ಮಾಡ್ಕೊಳ್ಳಿ. ಅಟ್ ದ ಸೇಮ್ ಟೈಮ್ ನಿಮ್ಮ ಕೆಳಗಡೆ ಈಗ ಯಾರು ಟೀಮ್ ಮೆಂಬರ್ ಸ್ಟಾರ್ಟ್ ಮಾಡ್ತಾರೆ ಅವ್ರ ಹತ್ರ ಈ ಕ್ವಾಲಿಟೀಸ್ ಅಲ್ಲಿ ಎಕ್ಸಿಸ್ಟ್ ಟೀಮ್ ಮೆಂಬರ್ ಹತ್ರ ಇದೇನ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಇಲ್ಲ ಅಂದ್ರೆ ದಿಸ್ ಇಸ್ ದ ರೈಟ್ ಟೈಮ್ ಟು ಥಿಂಕ್ ಆಕ್ಚುಲಿ. ನಿಮ್ದು ಒಂದು ವ್ಯಾಲ್ಯೂಬಲ್ ಟೈಮು, ಎನರ್ಜಿ, ಎಫರ್ಟು ಕೊಡಬೇಕು ಕೊಡಬಾರ್ದು ಅಂತೇಳಿ ನೀವೇ ಡಿಸೈಡ್ ಆಗ್ರಿ. ಓಕೆ, ಆರ್ ಯು ಟೇಕ್ ಯುವರ್ ಅಪ್ಲೈನ್ ಸಪೋರ್ಟ್, ನಿಮ್ಮ ಆಕ್ಟಿವ್ ಗ್ರೋಯಿಂಗ್ ಗ್ರೋಯಿಂಗ್ ಅಪ್ಲೈನ್ ಸಪೋರ್ಟ್ ತಗೊಳ್ಳಿ, ಅಂದ್ರೆ ನನಗೆ ಇವ್ರು ಸೂಟಬಲ್ ಇದಾರಲ್ಲಿ ಅಂತೇಳಿ. ಸೊ ಅಗೇನ್ ಐ ಮೆನ್ಷನಿಂಗ್ ದ ಕಂಡೀಷನ್, ಇಟ್ಸ್ ನಾಟ್ ಅಬೌಟ್ ಜಡ್ಜಿಂಗ್. ಓಕೆ, ಇಲ್ಲಿ ಜಡ್ಜಿಂಗ್ ಅಲ್ಲ, ಈ ಕ್ವಾಲಿಟೀಸ್ ಇದೇನೇ ಇಲ್ವಾ. ಫಸ್ಟ್ ಎಸ್ ಫಾರ್ ಸೀರಿಯಸ್ ಅಂಡ್ ಸಿನ್ಸಿಯರ್. ಸೀರಿಯಸ್ ಸಿನ್ಸಿಯರ್ ಯಾವ್ದಕ್ಕೆ ಇರ್ಬೇಕಂದ್ರೆ ಅವ್ರ ಡ್ರೀಮ್ಗೆ. ಅಸ್ಯೂಮ್ ದಟ್ ನಾವು ಯಾರೋ ಒಂದು ಪ್ರಾಸ್ಪೆಕ್ಟ್ ನೀವು ಜನರಲಿ ನೀವು ಐಡೆಂಟಿಫೈ ಮಾಡಿದಾಗ ಅವ್ರು ಹೇಳ್ತಾರೆ ತಿಂಗಳ ಒಂದು 50,000 ಇನ್ಕಮ್ ಸಂಪಾದನೆ ಮಾಡ್ಬೇಕು ಸರ್, ಇಲ್ಲ 100,000 ಸಂಪಾದನೆ ಮಾಡ್ಬೇಕಂತಲ್ಲ. ಈಗ ಮಾರ್ನಿಂಗ್ ಇಟ್ ಹ್ಯಾಪನ್ಡ್, ಒನ್ ಆಫ್ ಮೈ ಬಿಸ್ನೆಸ್ ಪಾರ್ಟ್ನರ್ ಆಕ್ಚುಲಿ ಅವರು ಅಂದ್ರೆ ದೇರ್ ಇನ್ ಇನ್ಆಕ್ಟಿವ್ ಸ್ಟೇಟ್ಗೆ ಆಕ್ಟಿವ್ ಸ್ಟೇಟ್ ಅಲ್ಲಿ ಆಗ್ತಾ ಇದಾರೆ. ಸೊ ವಿ ಹ್ಯಾಡ್ ಅ ಕೌನ್ಸಿಲಿಂಗ್ ಜಸ್ಟ್ ಅಂದ್ರೆ ಮಾತಾಡೋ ಟೈಮಲ್ಲಿ. ಸೊ ಯು ವಾಸ್ ಮೆನ್ಷನಿಂಗ್ ಅಟ್ ಲೀಸ್ಟ್ ವಿ ನೀಡ್ ಎಕ್ಸ್ ಅಮೌಂಟ್ ಆಫ್ ಮನಿ, ಎಕ್ಸ್ ಅಮೌಂಟ್ ಆಫ್ ಮನಿ ಅದಕ್ಕೆ 1 crore ಬ್ಯಾಲೆನ್ಸ್ ಬೇಕು ನನಗೆ 1 year ಅಲ್ಲಿ. ಸೊ 1 crore ಬ್ಯಾಲೆನ್ಸ್ ಬೇಕಂದ್ರೆ ಕರೆಂಟ್ಲಿ ವಾಟ್ ಎವರ್ ಯು ವರ್ಕಿಂಗ್ ಇನ್ಕಮ್ ಸೋರ್ಸ್ ಅಲ್ಲಿ ಒಂದು 30% ಆಗುತ್ತೆ, ಇನ್ನ 70% ಯು ಲುಕಿಂಗ್ ಫಾರ್ ದ ಕಾಂಟ್ರಿಬ್ಯೂಷನ್. ದೆನ್ ಟಿಎನ್ಸಿ ಇಂದ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಕೇಳಿದೀನಿ. ಸೊ ದೆನ್ ಈ ಆಸ್ ಕಡಿಮ್ ಲೈಕ್ ಅರೌಂಡ್ 25-30 lakhs ನಾನು ಈ ಪರ್ ಎನ್ ಎಂ ಅಲ್ಲಿ ಅರ್ನ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಅಂತ. ಸೊ ಈಗ 25-30 lakhs ನೀವು ಅರ್ನ್ ಮಾಡ್ಲಿಕ್ಕೆ ಇಷ್ಟಪಡ್ತಂದ್ರೆ ಹೌ ಮಚ್ ಟೈಮ್ ಯು ಆರ್ ರೆಡಿ ಟು ಗಿವ್ ಅಂತ ಕೇಳಿದೀನಿ. ಅವರು ಸ್ವಲ್ಪ ಡೈನಮ್ ಅಲ್ಲಿ ಇದ್ರು, ನನಗೆ ಎಷ್ಟು ಟೈಮ್ ನನಗೆ ಕ್ಲಾರಿಟಿ ಸಿಗ್ತಲ್ಲ. ದೆನ್ ಐ ಆಸ್ಕ್ ದೇಮ್, ಈಗ ನಿಮ್ಗೆ ನಿಮ್ ಬಿಸ್ನೆಸ್ ಅಲ್ಲಿ 30% ಇನ್ಕಮ್ ನೀವು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ಕೊಡ್ತಾ ಇದೀರಿ ಅಂತ ಕೇಳಿದೆ. ಸೊ ಯು ಆರ್ ಸ್ಟೆಲ್ಲಿಂಗ್ ಆಲ್ಮೋಸ್ಟ್ ನಾನು ಒಂದು 4-5 hours. ದೆನ್ ಕ್ಯಾನ್ ಯು ಗಿವ್ ಸೇಮ್ 4-5 hours ಬಿಕಾಸ್ ಸೇಮ್ 30% ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ, ಕೊಡ್ಲಿಕ್ಕೆ ಆಗತ್ತಂತ ಈ ಅಗ್ರೀಡ್ ಅಪಾನ್ ಆಕ್ಚುಲಿ. ಸೊ ಇಟ್ ಶೋಸ್ ದಟ್ ನನಗೆ ಬೇಕಾಗಿದ್ದ ದುಡ್ಡು ಅಂದ್ರೆ ಅವ್ರಿಗೆ ಅರ್ನ್ ಮಾಡ್ಬೇಕಾದಂತ ದುಡ್ಡಿಗೆ ಆ ಸೀರಿಯಸ್ನೆಸ್ ಸಿನ್ಸಿಯರಿಟಿ ತೋರಿಸಿದ್ದಾರೆ ಆಕ್ಚುಲಿ. ಓಕೆ, ಸೊ ನನಗೆ ಒಂದು ಟೈಮ್ ಕಮಿಟ್ಮೆಂಟ್ ಇಸ್ ಡನ್ ಫಸ್ಟ್. ಸೆಕೆಂಡ್ ಎಂ ಫಾರ್ ಮೋಟಿವೇಟೆಡ್, ಸೆಲ್ಫ್ ಮೋಟಿವೇಟರ್. ಈ ಬಿಸ್ನೆಸ್ ಅಲ್ಲಿ ಏನಂದ್ರೆ ಯು ಕ್ಯಾನ್ ಜಸ್ಟ್ ಸ್ಪಾನ್ಸರ್ ಒನ್ಸ್. ಓಕೆ, ನಾವು ಸ್ಪಾನ್ಸರ್ ಮಾಡ್ತೀವಿ ಅಂದ್ರೆ ಆಲ್ವೇಸ್ ವಿ ಕೆನಾಟ್ ಗಿವ್ ದ ಮೋಟಿವೇಶನ್. ಒಂದು ಮೋಟಿವೇಶನ್ಗೂ ಇನ್ಸ್ಪಿರೇಷನ್ಗೂ ಡಿಫ್ರೆನ್ಸ್ ಇದೆ. ಓಕೆ, ಸ್ಪೆಷಲಿ ದ ಮೋಟಿವೇಶನ್ ಅಂತಂದ್ರೆ ನಾನು ಮೀಟಿಂಗ್ ಅಟೆಂಡ್ ಆಗಿದ್ಮೇಲೆ ನನಗೆ ಹೈ ಎನರ್ಜಿ ಬರುತ್ತೆ ಫುಲ್, ಅವಾಗ ನಾನು ಏನ್ ಮಾಡ್ತೀನಿ, ಸೊ ಅಲ್ಲಿ ಜಸ್ಟ್ ಹೈಪರ್ ಎನರ್ಜಿ ಹೋಗಿ ನಾನು ಕೆಲಸ ಮಾಡಕ್ಕೆ ರೆಡಿ ಆಗ್ತೇನೆ, ಕರೆಕ್ಟ್? ಸೊ ಇಲ್ಲಿ ಹಂಗಿಲ್ಲ ಕೆಲಸ, ನೀವು ಮಾಡ್ಬೇಕಾಗಿದೆ ಅಂತಂದ್ರೆ ಒಂದೇ ಸಲ ಅಂದ್ರೆ ನಿಮ್ಗೆ ಮೋಟಿವೇಶನ್ ಅಂದ್ರೆ ಇಟ್ ವರ್ಕ್ಸ್ ಫಾರ್ ಓನ್ಲಿ ಟೆಂಪ್ರವರಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದೇ ನೀವು ಸೆಲ್ಫ್ ಮೋಟಿವೇಟ್ ಇದ್ರೆ ಅನ್ಕೊಳ್ಳಿ, ಆರ್ ಇನ್ಸ್ಪಿರೇಷನ್ ನಿಮ್ಮ ಒಳಗಡೆ ಒಂದು ಕಿಚ್ಚ ಇದೆ, ನಾನು ಏನಾದ್ರು ಮಾಡ್ಬೇಕು ಅಂತ ಇದೆ ಅನ್ಕೊಳ್ಳಿ, 100% ಹೇಳ್ತೀನಿ ಬೀಟ್ ಹರ್ಡಲ್ಸ್ ಆರ್ ಚಾಲೆಂಜಸ್ ಆರ್ ಅಪ್ಲೈನ್ ಸಪೋರ್ಟ್ ಕಂಪನಿ ಸಪೋರ್ಟ್ ಏನಾದ್ರೂ ಇರಲಿ. ವಾಯ್ಸ್ ಬರ್ತಾ ಇಲ್ಲ ಶರಣ್ಜಿ, ಏನೋ ಆಡಿಬಲ್ ಸರ್ ಕೇಳಿಸೋದೇನಾ? ಎಸ್ ರೈಟ್, ಎಸ್ ಸರ್ ಲೀಡರ್ಸ್ ಏನೋ ಆಡಿಬಲ್, ಯಾರಾದ್ರೂ ಅಕ್ನಾಲ್ ಮಾಡಬಹುದಾ? ಸರ್ ಇಟ್ ಇಸ್ ಆಡಿಬಲ್.
ಅಶಕ್ರಿ ಅಮ್ಮ ಆಡಿಬಲ್ ಸರ್ ಸರ್ ಇದು ಆಡಿಬಲ್ ಸರ್ ಕೇಳ್ತಾ ಇದೆ ಸರ್ ಆಡಿಬಲ್ ರೈಟ್ ಸರ್ ಎಮ್ ಆಡಿಬಲ್ ಎಸ್ ಸರ್ ಆಡಿಬಲ್ ಸರ್ ಆಡಿಬಲ್ ಬ್ಯೂಟಿಫುಲ್ ಥ್ಯಾಂಕ್ ಯು ಯಾ ಥ್ಯಾಂಕ್ಸ್ ಟು ಇಂಟರ್ನೆಟ್ ಥ್ಯಾಂಕ್ಸ್ ಟು ದ ಟೆಕ್ನಾಲಜಿ ಥ್ಯಾಂಕ್ಸ್ ಟು ಕಂಪ್ಯೂಟರ್ ಲೆಟ್ ಅಸ್ ಹ್ಯಾವ್ ದಟ್ ಹೈ ಗ್ರಾಟಿಟ್ಯೂಡ್ ಓಕೆ ಸರ್ ಎಂ ಫಾರ್ ಮೋಟಿವೇಶನ್ ಅಂತ ಹೇಳಿದೆ ನಾನು ಈಗ ಮೋಟಿವೇಶನ್ ಇನ್ಸ್ಪಿರೇಷನ್ಗೆ ನನಗೆ ಯಾವಾಗ ಡಿಫ್ರೆನ್ಸಿಯೇಷನ್ ಗೊತ್ತಾಯ್ತು ಅವತ್ತಿಂದ ನೆವರ್ ಎವರ್ ಲುಕ್ ಫಾರ್ ಮೋಟಿವೇಶನ್ ಜನರಲಿ ಓಕೆ ಸರ್ ಯಾರಾದ್ರೂ ಓನ್ಲಿ ನೀವು ಮಾತಾಡೋದಕ್ಕಷ್ಟೇ ಅವ್ರು ಬಂದು ಬಿಸ್ನೆಸ್ ಮಾಡ್ತಾ ಇದ್ರೆ ಈ ತಿಂಗಳ ಏನೋ ಒಂದು ಆಫರ್ ಬಂದಿದೆ ಅವಾಗ ಬಂದು ಕೆಲಸ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಹೇಳ್ತೀನಿ ಅವ್ರು ಓನ್ಲಿ ದೇ ಆರ್ ಲುಕಿಂಗ್ ಫಾರ್ ಮೋಟಿವೇಶನ್ ಅಂತ ಅಂದ್ರೆ ಅವರಲ್ಲಿ ಇನ್ಸ್ಪಿರೇಷನ್ ಇಲ್ಲ ಅಂತ ಹೇಳಿ ಓಕೆನಾ ಸೊ ಇನ್ಸ್ಪಿರೇಷನ್ ಅಂದ್ರೆ ಒಂದೇ ಸಲ ನಿಮ್ಗೆ ಅವ್ರು ಮೋಟಿವೇಟ್ ಆಗ್ತಾರೆ ದೆನ್ ದೇ ಟಿಲ್ ದೇ ಅಚೀವ್ ಅಲ್ಲ ದೇ ವಿಲ್ ಗೋ ಆಲ್ ಔಟ್ ಜಸ್ಟ್ ಅದು ಕ್ರಿಯೇಟ್ ಮಾಡೋರ್ಗು ಅದು ನಮ್ಗೆ ಫಸ್ಟ್ ಐಡೆಂಟಿಫೈ ಮಾಡ್ಬೇಕು ಆಕ್ಚುಲಿ ಅಂದ್ರೆ ಅದೇ ಸೆಲ್ಫ್ ಮೋಟಿವೇಟೆಡ್ ಅಂದ್ರೆ ಅವರಲ್ಲಿ ಇನ್ಸ್ಪಿರೇಷನ್ ಇದೆ ಇಲ್ಲ ಚೆಕ್ ಮಾಡ್ಕೊಳ್ಳಿ ಇಲ್ಲ ನೀವು ಮಾತಾಡೋದಕ್ಕಷ್ಟೇ ಇನ್ಸ್ಪಿರೇಷನ್ ಆಗಿ ಕೆಲಸ ಮಾಡ್ತಾ ಇಲ್ಲ ಇದು ಬಹಳ ಇಂಪಾರ್ಟೆಂಟ್ ಓಕೆ ದೆನ್ ಎ ಫಾರ್ ಅಕೌಂಟಬಿಲಿಟಿ ಈ ಅಕೌಂಟಬಿಲಿಟಿ ವರ್ಡ್ ಬಹಳ ಬಹಳ ಇಂಪಾರ್ಟೆಂಟ್ ಬಿಸ್ನೆಸ್ ಅಲ್ಲಿ ಅಂದ್ರೆ ವಾಟ್ ಎವರ್ ಸೇ ಅಂಡ್ ಡೂ ನಾನು ಏನ್ ಹೇಳ್ತೀನಿ ಅದು ಮಾಡ್ಬೇಕಷ್ಟೇ ಸಿಂಪಲ್ ಇನ್ನು ಓಪನ್ ಹೇಳ್ಬೇಕಂದ್ರೆ ಲೈಕ್ ಪರ್ಸನ್ ಲೈಕ್ ವಿಕಾಸ್ ಜಿ ಇರ್ಬೋದು ಖುಷಿ ಮೇಡಮ್ ಇರ್ಬೋದು ಸೊ ದೇ ಆರ್ ಆಲ್ರೆಡಿ ಲೈಕ್ ಎಂಜಾಯಿಂಗ್ ದ ಫ್ರೂಟ್ಫುಲ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಪಾತ್ ಎಂಜಾಯ್ ಮಾಡ್ತಾದ್ರೆ ಅವ್ರು ಹಾಕಿ ಕೊಟ್ಟಂತ ಒಂದು ಸ್ಟೆಪ್ಸ್ ಇದೆ ನಮ್ಮಲ್ಲಿ ಆಕ್ಚುಲಿ ಯಾರಾದ್ರೂ ಎನಿ ಒನ್ ಲೀಡರ್ ನಮಗೆ ಒಂದು 8 steps ಇನ್ ಬಿಸ್ನೆಸ್ ಹೇಳ್ಬೋದಾ ಈ ಬಿಸ್ನೆಸ್ ಅಲ್ಲಿ ನಾವು 8 steps ಮಾಡ್ಬೇಕಾಗಿದ್ದು ಅದನ್ನ ಹೇಳ್ಬೋದಾ ಯಾರಾದ್ರೂ ಆಗ್ಬೋದು ಸರ್ ಯಾರು ಯಾರ ಟೈಮ್ ಮೇಲೆ ಇಷ್ಟಪಡ್ತೀರಾ ಹಲೋ ಸರ್ ಹೇಳ್ಬೋದು ಸರ್ ಮೇಡಮ್ ಸಕ್ಸಸ್ ಈ ಸಿಸ್ಟಮ್ ಅಲ್ಲಿ ಕಂಪಲ್ಸರಿ 8 steps ಯಾವಾಗ್ಲೂ ಶಶಿಧರ್ ಸರ್ ಹೇಳ್ತಾನೆ ಇರ್ತಾರೆ ಸರ್ ಫಸ್ಟ್ ಒಂದು ಡ್ರೀಮ್ ಬಿಗ್ ನೆಕ್ಸ್ಟ್ ಕಮಿಟ್ಮೆಂಟ್ ಸರ್ ಅಂದ್ರೆ ರೆಡಿ ಟು ಚೇಂಜ್ ನಾವು ಚೇಂಜ್ ಆಗಕ್ಕೆ ರೆಡಿ ಇರ್ಬೇಕು ನೆಕ್ಸ್ಟ್ ಥರ್ಡ್ ಒಂದು ಕಾಂಟ್ಯಾಕ್ಟ್ ಲಿಸ್ಟ್ ರೆಡಿ ಮಾಡ್ಕೊಳ್ಳೋದು ಸರ್ ಮೇಕೆ ಲಿಸ್ಟ್ ಅಂಡ್ ಇನ್ವಿಟೇಷನ್ ಸರ್ ನೆಕ್ಸ್ಟ್ 5th ಒಂದು ಶೋ ದ ಪ್ಲಾನ್ ಅಂಡ್ ಫಾಲೋ ಅಪ್ ಅಂಡ್ ಇವ್ಯಾಲ್ಯುಯೇಷನ್ ಸರ್ ಕಮ್ಯುನಿಕೇಶನ್ ಮಾಡೋದು ನೆಕ್ಸ್ಟ್ ಕಾಪಿ ಅಂಡ್ ಟೀಚ್ ಸೊ ಇವ್ 8 steps ನಾವು ಸಕ್ಸಸ್ ಆಗೋದಕ್ಕೆ ಒಂದು ಸಿಸ್ಟಮ್ ಇದೆ ಸರ್ ಇದು ಅನ್ಕೊಂಡಿದ್ದೀನಿ ಸರ್ ನಾನು ಸಿನ್ಸಿಯರ್ಲಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಚೆನ್ನಾಗಿ ನೀವು ಶೇರ್ ಮಾಡಿದ್ರೆ ಲೀಡರ್ಸ್ ಇದು ಪ್ರತಿಯೊಬ್ಬರು ಬ್ಲಡ್ ಅಲ್ಲಿ ಇರ್ಬೇಕಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಈ ಬಿಸ್ನೆಸ್ ಅಲ್ಲಿ ಏನು ಹೊಸದು ಮಾಡೋದಕ್ಕಾಗಲ್ಲ ಈ 8 steps ಮಾಡ್ತಿದ್ರೆ ಸಾಕು ನೀವು ಆಕ್ಚುಲಿ ಅಗೇನ್ ಇಲ್ಲಿ ಕ್ವಶನ್ ಮಾರ್ಕ್ ಇಲ್ಲಿ ಎಲ್ಲಿ ಅಕೌಂಟಬಿಲಿಟಿ ಬಂದಿಲ್ಲ ತಾನೆ ಅಕೌಂಟಬಿಲಿಟಿ ಅಂತ ಎಲ್ಲಿ ವರ್ಡ್ ಯೂಸ್ ಮಾಡಿಲ್ಲ ಕರೆಕ್ಟ್ ಇಲ್ಲ ಸರ್ ಎಸ್ ಇದಕ್ಕೆ ಈ 8 steps ಮಾಡ್ಲಿಕ್ಕೆ ನೀವು ಅಕೌಂಟಬಿಲಿಟಿ ಇರ್ಬೇಕು ಆಕ್ಚುಲಿ ನಿಮ್ಮ ಡ್ರೀಮ್ಸ್ ಗೆ ನೀವು ಅಕೌಂಟಬಿಲಿಟಿ ಇರಬೇಕು ನಿಮ್ಮ ಟೀಮ್ ಡ್ರೀಮ್ಸ್ ಸಕ್ಸಸ್ ಮಾಡ್ಲಿಕ್ಕೆ ನೀವು ಅಕೌಂಟಬಿಲಿಟಿ ಇರಬೇಕಾಗುತ್ತೆ ಓಕೆ ಸೊ ಇದು ನಾವು ನೋಡ್ಬೇಕಾಗಿದ್ದಂತ ಒಂದು ಆಫ್ ದ ಇಂಪಾರ್ಟೆಂಟ್ ಕ್ವಾಲಿಟಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಯಾವುದೇ ಕಂಡೀಷನ್ ಇರಲಿ ನೆಕ್ಸ್ಟ್ ಆರ್ ಫಾರ್ ರಿಲೇಬಿಲಿಟಿ ಸಿ ನಾವು ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈಗ ನಾನು ಯಾರಿಗಾದ್ರೂ ಸ್ಪಾನ್ಸರ್ ಮಾಡ್ತಾ ಇದ್ದೇನೆ ಅಂದ್ರೆ ಅವ್ರ ಸಕ್ಸಸ್ ಮೇಲೆ ನಿಮ್ ಸಕ್ಸಸ್ ಡಿಪೆಂಡೆನ್ಸಿ ಇರುತ್ತೆ ರೈಟ್ ಅಂಡ್ ಯು ಹ್ಯಾವ್ ಮಲ್ಟಿಪಲ್ ಆರ್ಗನೈಸೇಷನ್ ಬೇರೆ ಬೇರೆ ಆರ್ಗನೈಸೇಷನ್ಸ್ ಇರುತ್ತೆ ನಾವು ಬೇರೆಯವ್ರಿಗೆ ಎಲ್ಲ ಸಪೋರ್ಟ್ ಮಾಡ್ಬೇಕು ಈ ರಿಲೇಬಿಲಿಟಿ ಅಂದ್ರೆ ಒಬ್ಬರ ಮೇಲೆ ಒಬ್ರು ಡಿಪೆಂಡೆನ್ಸ್ ಇದೆ ಅಟ್ ದ ಸೇಮ್ ಟೈಮ್ ಎಂಡ್ ಆಫ್ ದ ಡೇ ಅವ್ರು ನಾಳೆ ಹೋಗಿ ವರ್ಕ್ ಮಾಡಿಲ್ಲ ಅಂತಂದ್ರೆ ಕೂಡ ನೀವು ಸಕ್ಸಸ್ ಆಗಿ ಸಾಧ್ಯ ಇದೆ ಬಟ್ ಅಲ್ಲಿ ಎಟ್ ದ ಕಾಸ್ಟ್ ಆಫ್ ಯುವರ್ ಟೈಮ್ ಎನರ್ಜಿ ಎಫರ್ಟ್ ಈ ರಿಲೇಬಿಲಿಟಿ ಇರ್ಬೇಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಟೀಮ್ ಮೆಂಬರ್ ಸರ್ ನಾನು ಇವತ್ತು ಒಂದು ಹಾಫ್ ಅನ್ ಅವರ್ ಬುಕ್ ಓದ್ತೀನಿ ಸರ್ ಅಂತ ಹೇಳಿದ್ರೆ ಕಂಪಲ್ಸರಿ ಮೇಕ್ ಶೋರ್ ಯು ಹ್ಯಾಸ್ ಟು ರೀಡ್ ದಟ್ ಬುಕ್ ಆ ರಿಲೇಬಿಲಿಟಿ ಅಂದ್ರೆ ನೀವು ವಿತೌಟ್ ರಿಮೈಂಡರ್ ಇರ್ಬೋದು ಮೇ ಬಿ ಮೀಟಿಂಗ್ ಅಟೆಂಡ್ ಆಗ್ತೀನಿ ಕಂಪಲ್ಸರಿ ಯು ಹ್ಯಾವ್ ಟು ಚೆಕ್ ದಟ್ ರಿಲೇಬಿಲಿಟಿ ಅಂದ್ರೆ ಅವ್ರು ಹೇಳಿದ್ದು ಆ ರಿಲೇಬಿಲಿಟಿ ಇದೇನೇ ಇಲ್ಲ ಅಂತಲ್ಲಿ ಓಕೆನಾ ಇನ್ ಕೇಸ್ ಅದು ಆಗಿಲ್ಲ ಅಂದ್ರೆ ದೇ ಶುಡ್ ಅಟ್ಲೀಸ್ಟ್ ವೆಲ್ ಅಂಡ್ ಕಮ್ಯುನಿಕೇಟ್ ಮಾಡ್ಬೇಕು ನಿಮಗೆ ಸೊ ಇದು ರಿಲೇಬಿಲಿಟಿ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅದ್ರ ಆ ಪಾರ್ಟ್ನರ್ಶಿಪ್ ಅಲ್ಲಿ ಬಹಳ ಬೇಕು ಆಕ್ಚುಲಿ ಈಗ ಇದು ಇನಿಷಿಯಲಿ ಓಕೆ ಇದು ನೀವು ಚೆಕ್ ಮಾಡೋದು ಹೆಂಗೆ ಈಗ ಅವ್ರಿಗೆ ಅಪಾಯಿಂಟ್ಮೆಂಟ್ ನೀವು ಹೇಳ್ತೀವಿ ಫಾರ್ ಎಕ್ಸಾಂಪಲ್ ನಾನು 4:30 ಮೀಟ್ ಮಾಡ್ತೀನಿ ಸರ್ ನನಗೆ ಆಗಿದ್ದ ಎಕ್ಸ್ಪೀರಿಯನ್ಸ್ ಇದೆ ಎಷ್ಟೋ ಸಲ ಯಾಕೆ 4:30 ಅವ್ರು ಬಂದಿಲ್ಲ ಅನ್ಕೊಳ್ಳಿ ಅಂದ್ರೆ ಅವ್ರು ಏನು ಇನ್ಫಾರ್ಮೇ ಮಾಡಲ್ಲ ನಿಮ್ಗೆ ನಾನು ಮತ್ತೆ ಪುನಃ ಅವ್ರಿಗೆ ಕಾಲ್ ಮಾಡಿದಾಗ ಎಲ್ಲಿ ಸರ್ ಎಲ್ಲಿದ್ದಾರೆ ಅಂದ್ರೆ ಇಲ್ಲಿ ಸರ್ ಹಿಂಗ ಹಿಂಗ ಆಯ್ತು ಮಿಸ್ ಆಯ್ತು ಅಂತ ಹೇಳ್ತಾರೆ ಅಂದ್ರೆ ನಾವೇ ಕಾಲ್ ಸೊ ಅಂದ್ರೆ ಈ ಕೆನಾಟ್ ರಿಲೇಬಲ್ ಆನ್ ದಟ್ ಪರ್ಸನ್ ಅಂತ ಇಂಡೈರೆಕ್ಟ್ಲಿ ಇಸ್ ಗಿವಿಂಗ್ ದ ಮೆಸೇಜ್ ಪಕ್ಕ ಓಕೆನಾ ಸೊ ಇದು ಒಂದು ಸಣ್ಣ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೆ ಇದು ಬಹಳ ಇಂಪಾರ್ಟೆಂಟ್ ನೆಕ್ಸ್ಟ್ ಟೀ ಫಾರ್ ಟೀಚಬಿಲಿಟಿ 100% ಹೇಳ್ತೀನಿ ಈ ಬಿಸ್ನೆಸ್ ಯಾರಾದ್ರೂ ದುಡ್ಡು ಮಾಡ್ಬೇಕು ಇಲ್ಲ ಅವ್ರು ಅನ್ಕೊಂಡ್ ಕನ್ಸ್ ಮಾಡ್ಬೇಕಂದ್ರೆ ಈ ಟೀಚಬಿಲಿಟಿ ಇಲ್ಲ ಅಂತ ಅಂದ್ರೆ ಕಲೀಲಿಕ್ಕೆ ರೆಡಿ ಇಲ್ಲ ಅನ್ಕೊಳ್ಳಿ ಅವ್ರು ಯಾವುದೇ ಪೊಸಿಷನ್ ಇರಲಿ ಯಾವ್ದೇ ಟ್ಯಾಲೆಂಟ್ ಇರಲಿ ಯಾವ್ದೇ ಸ್ಕಿಲ್ ಇರಲಿ ದೇ ನಾಟ್ ಸುಟೇಬಲ್ ಫಾರ್ ದ ಬಿಸ್ನೆಸ್ ಓಕೆನಾ ಬಟ್ ಈ ಟೀಚಬಿಲಿಟಿ ಇದೆಯಲ್ಲ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ದೇ ಶುಡ್ ಬಿ ವೆಲ್ ಅಂದ್ರೆ
ಓಪನ್ ಮೈಂಡ್ ಇರ್ಬೇಕು, ಮೀಟಿಂಗ್ಸ್ ಟ್ರೈನಿಂಗ್ಸ್ ಇರ್ತದೆ ಸರ್ ಇಲ್ಲಿ ಅಟೆಂಡ್ ಆಗ್ಬೇಕು ಅಂತ ಒಂದು ಸುಮ್ಮನೆ ಒಂದು ಕಾಷನ್ ಕೊಡ್ಬೇಕಾ, ಆಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅವ್ರ ಪಾಲಿಸ್ ಆಕ್ಚುಲಿ ಓ ಮೀಟಿಂಗ್ಸ್ ಟ್ರೈನಿಂಗ್ ಸರ್ ಅದೆಲ್ಲ ನಿಮ್ಗೆ ಆಗಲ್ಲ ಕರಿಬೇಡಿ ಅಂತ ಹೇಳ್ತಾರೆ. ಕರಿಬೇಡಿ ಅಂದ್ರೆ ದೆನ್ ಈಸ್ ಗಿವಿಂಗ್ ಯುವರ್ ಸಿಗ್ನಲ್, ನಾನು ಕಲೀಲಿಕ್ಕೆ ರೆಡಿ ಇಲ್ಲಪ್ಪ ಅಂತ ಒಂದು ಸಿಗ್ನಲ್ ಕೊಡ್ತದೆ. ಅದನ್ನ ಮತ್ತೆ ಕರೆಕ್ಟ್ ಮಾಡ್ಬೇಕು ನೀವು ಆ ಟೈಮಲ್ಲೇ ಹೇಳ್ಬೇಕು, ಇಲ್ಲ ಸರ್ ಕಲ್ತ್ರಿ ಇದು ಸಿಗುತ್ತೆ ಅಂತ ಹೇಳಿದಾಗ ಇದೆ ಅಗ್ರೀಡ್ ಅಪ್ಪ ಅಂತಂದ್ರೆ ದೆನ್ ಈಸ್ ಸುಟಬಲ್ ಇನ್ ದಿಸ್ ಕ್ಯಾಂಡಿಡೇಟ್ ಅಂತ. ಓಕೆ, ಸ್ಮಾರ್ಟ್ ಬಹಳ ಇಂಪಾರ್ಟೆಂಟ್. ಅದಕ್ಕೆ ಇವತ್ತಿಂದ ನೆಕ್ಸ್ಟ್ ನೀವು ಏನು ಆಫ್ಟರ್ ದ ಮೀಟಿಂಗ್ ಯಾರಿಗಾದ್ರೂ ಸ್ಪಾನ್ಸರ್ ಮಾಡ್ತಿದ್ರೆ ಅವ್ರ ಹತ್ರ ಈ ಸ್ಮಾರ್ಟ್ ಕ್ವಾಲಿಟಿ ಇದನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಈ ಸ್ಮಾರ್ಟ್ ಪಾರ್ಟ್ನರ್ಸ್ ನಿಮಗೆ ಸಿಕ್ಕಿದ್ರೆ ಅನ್ಕೊಳ್ಳಿ, ಸೊ 100% ಹೇಳ್ತೀನಿ ದಟ್ ವಿಲ್ ಬಿ ದ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ಆಕ್ಚುಲಿ. ಸೊ ಈಗ ನಾನೇನು ಡಿಸ್ಕಸ್ ಮಾಡಿದೀನಿ ಇದು ನಿಮ್ಗೆ ಅರ್ಥ ಆಗಿದೆನಾ? ಈ ಪಾಯಿಂಟ್ಸ್ ನಿಜವಾಗ್ಲೂ ನೆಸೆಸಿಟಿ ಇದೆಯಾ ಯಾರಿಗಾದ್ರೂ ಸ್ಪಾನ್ಸರ್ ಮಾಡ್ಲಿಕ್ಕೆ? ಈ ಕ್ವಾಲಿಟೀಸ್ ನಾವು ನೋಡ್ಬೇಕೋ ಬೇಡವಾ? ಒನ್ ಆರ್ ಟೂ ಪರ್ಸೆಂಟ್ ಇದೆಯಾ ನೋಡ್ಬೇಕು ಪ್ರಕಾಶ್ ಅವ್ರು? ಕರೆಕ್ಟ್ ರೀ ಸರ್, ಕರೆಕ್ಟ್ ಸರ್. ಇನ್ ಕೇಸ್ ಅಸ್ಯೂಮ್ ದಟ್ ಯೂಸರ್ಲಿ ಯಾವ್ದಾದ್ರು ಒಂದು ಕ್ವಾಲಿಟಿ ಮಿಸ್ ಆಗಿದೆ ನಾನು ಸ್ಪಾನ್ಸರ್ ಮಾಡ್ಬೋದಾ? ನೋ ಸರ್, ಮಾಡಂಗಿಲ್ಲ. ಯಾಕೆ ಯಾಕೆ ಪ್ರಕಾಶ್ ಅವರೇ? ಯಾಕಂದ್ರೆ ಅದ್ರ ಬಗ್ಗೆ ನಮಗೆ ಪೂರ್ಣ ಮಾಹಿತಿ ಗೊತ್ತಿರಲ್ವಲ್ಲ ಸರ್, ಹಾಗಾಗಿ ನಾವು ಎಲ್ಲ ಅಸ್ಯೂಮ್ ದಟ್. ಈಗ ನೀವು ಪ್ರಕಾಶ್ ಅವರು ಶರಣ್ ಅವರಿಗೆ ಸ್ಪಾನ್ಸರ್ ಮಾಡ್ತಾ ಇದ್ದೀರಿ, ನಾನು ನಿಮ್ಮ ಹತ್ರ ಬಂದಿದ್ದೀನಿ, ಈ ಮೇ ಬಿ ಇಲ್ಲಿ ಸ್ಮಾರ್ಟ್ ಅಲ್ಲಿ ನನಗೆ ಒನ್ಲಿ ನನಗೆ ಒಂದ್ ಸ್ವಲ್ಪ ಮೋಟಿವೇಶನ್ ಇರುತ್ತೆ ಅಷ್ಟೇ. ಓಕೆ, ಉಳಿದ ಯಾವ್ದು ನನ್ನ ಹತ್ರ ಕ್ವಾಲಿಟೀಸ್ ಇರಲ್ಲ, ಬಟ್ ನೀವು ನನಗೆ ಸ್ಪಾನ್ಸರ್ ಮಾಡ್ತೀರಾ ಇಲ್ವಾ? ಶೂರ್ಲಿ ಸರ್, ಮಾಡ್ತೀರಾ? ಮಾಡ್ಬೋದು ಸರ್. ಓಕೆ, ಸೊ ಬಟ್ ಮಾಡಿದ್ಮೇಲೆ ಮತ್ತೆ ನೀವು ಉಳಿದೆಲ್ಲ ಕ್ವಾಲಿಟೀಸ್ ಎಲ್ಲ ಹೆಂಗ್ ಮಾಡ್ತೀರಿ ನೀವು ಸ್ಪಾನ್ಸರ್ ಮಾಡ್ಬೋದಾ? ಹಾ ಮಾಡ್ಬೋದು ಸರ್. ಈಗ ಸೆಲ್ಫ್ ಮೋಟಿವೇಶನ್ ಇದೆ ಸರ್. ಓಕೆ, ನಾವು ಸ್ವಲ್ಪ ನಿಮ್ಗೆ ಇನ್ಸ್ಪಿರೇಷನ್ ಕೊಟ್ರೆ ನೀವು ಮೂವ್ ಮಾಡ್ಬೋದು ಸರ್. ಬ್ಯೂಟಿಫುಲ್, ಥ್ಯಾಂಕ್ ಯು. ಸೊ ಒಂದು ಒಳ್ಳೆ ಮೆಸೇಜ್ ಇದೆ ಆಕ್ಚುಲಿ. ಏನ್ ಹೇಳ್ತೀನಿ ಅಂದ್ರೆ, ಇನ್ ಕೇಸ್ ಅವ್ರ ಹತ್ರ ಇದು ಯಾವ ಕ್ವಾಲಿಟೀಸ್ ಇಲ್ಲ ಅಂತಂದ್ರೆ, ಅವ್ರ ಹತ್ರ ಜಸ್ಟ್ ಏನೋ ಒಂದು ಮಾಡ್ಬೇಕಪ್ಪ, ಒಂದು ಅಟಿಟ್ಯೂಡ್ ಇದೆ ಅನ್ಕೊಳ್ಳಿ. ಅಟಿಟ್ಯೂಡ್ ಬಹಳ ಇಂಪಾರ್ಟೆಂಟ್ ಅಲ್ವಾ ಸಕ್ಸಸ್ ಆಗ್ಲಿಕ್ಕೆ? ಈ ಕ್ವಾಲಿಟೀಸ್ ಇಲ್ಲ, ಅವ್ರ ಹತ್ರ ಅಟಿಟ್ಯೂಡ್ ಇದೆ ಸಕ್ಸಸ್ ಆಗ್ಬೇಕಂದಿದ್ರೆ, ದಯವಿಟ್ಟು ಹೇಳ್ತೀನಿ ನೀವು ಸ್ಪಾನ್ಸರ್ ಮಾಡಿ. ಅಂಡ್ ಯು ಗಿವ್ ದೆಮ್ 90 days ಟೈಮ್. 90 days ಅಲ್ಲಿ ಪ್ಯೂರ್ಲಿ ವರ್ಕ್ ಮಾಡಿ ಅವ್ರ ಮೇಲೆ ಕಂಪ್ಲೀಟ್ ಆಗಿ. ಸ್ಟೆಪ್ ಬೈ ಸ್ಟೆಪ್ ಯು ಕ್ಯಾನ್ ಎಜುಕೇಟ್ ದೆಮ್ ಅಂಡ್ ಮೇಕ್ ದೆಮ್ ಹ್ಯಾಪನ್. ಓಕೆನಾ? ನಾನ್ ಜನರಲ್ ಹೆಂಗೆ ಮಾಡ್ತೀನಿ, ಆರ್ ಇಟ್ ಟು ಬಿ ಸಮ್ ಟೈಮ್ಸ್ 90 days ಆಗ್ಬಹುದು, 6 months ಆಗ್ಬಹುದು, ಅವರು ನ್ಯೂ ಬೇಬೀಸ್ ಅಂತ ಹೇಳ್ತೀವಿ. ಒನ್ಸ್ ದೇ ಗೆಟ್ ರೆಡಿ ಈ ಕ್ವಾಲಿಟೀಸ್, ಈ ಕ್ವಾಲಿಟೀಸ್ ಅನ್ನ ನೀವು ಒಂದು ಸಲ ಬಿಲ್ಟ್ ಮಾಡಿದ್ರೆ ಅವ್ರು ನಿಮಗೆ ಒಂದು ಲೈಫ್ ಟೈಮ್ ಅಸೆಟ್ ಆಕ್ಚುಲಿ. ಕರೆಕ್ಟ್ ಸರ್? ಕರೆಕ್ಟ್ ಸರ್. ಎಸ್ ಸರ್, ಇದು ನಾವು ಮಾಡ್ಬೇಕು ಆಕ್ಚುಲಿ. ರೈಟ್ ಸರ್, ಆರ್ ಯು ಕ್ಲಿಯರ್ ಸರ್? ಎವ್ರಿ ಬಿಡಿ, ಇಲ್ಲಿ ಏನೋ ಕೇಳಿದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡಿ ಕೇಳ್ಬೋದು ಈಗ. ನೋ ಸರ್, ಐ ಗಾಟ್ ಸರ್ ಎವ್ರಿಥಿಂಗ್, ಐ ಗಾಟ್ ಸರ್. ಬ್ಯೂಟಿಫುಲ್. ಓಕೆ, ಸೊ ಥ್ಯಾಂಕ್ ಯು, ವೆಲ್ಕಮ್ ಸರ್. ಸೊ ಬಹಳ ಇಂಪಾರ್ಟೆಂಟ್ ಇದು. ಸೊ ಈ ಪಾರ್ಟ್ನರ್ಶಿಪ್ ಯಾಕೆ ಮಾಡ್ಬೇಕು ನಾವು? ವೈ ಯು ಶುಡ್ ಆನರ್ ದ ಪಾರ್ಟ್ನರ್ಶಿಪ್? ಬಹಳ ಇಂಪಾರ್ಟೆಂಟ್ ಅಂದ್ರೆ, ನಿಮ್ಗೆ ಒಂದು ಬೆಟರ್ ಚಾನ್ಸ್ ಆಫ್ ಸಕ್ಸಸ್ ಈ ಬಿಸ್ನೆಸ್ ಅಲ್ಲಿ ಒಂದು ಮೆಗಾ ಸಕ್ಸಸ್ ಬರಬೇಕು ಅಂತಂದ್ರೆ, ಡೆಫಿನೆಟ್ಲಿ ಹೇಳ್ತೀನಿ ನಿಮ್ಮಲ್ಲಿ ಹಾಂಡ್ರಿಂಗ್ ಪಾರ್ಟ್ನರ್ಶಿಪ್ ಇರಬೇಕು. ಸೊ ಯು ಆರ್ ಆಲ್ಸೋ ಪಾರ್ಟ್ನರ್ ಟು ಯುವರ್ ಅಪ್ಲೈನ್, ರೈಟ್? ಮತ್ತೆ ನಿಮ್ಮ ಟೀಮ್ ಮೆಂಬರ್ಸ್ ನಿಮಗೆ ಹಾಂಡ್ರಿಂಗ್ ಮಾಡ್ತಾ ಇದಾರೆ. ಸೊ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಟೀಮ್ ಕಡೆಯಿಂದ, ಸೇಮ್ ಥಿಂಗ್ ಹ್ಯಾಸ್ ಟು ಬಿ ಡನ್ ಫ್ರಮ್ ಯು. ಅಸ್ಯೂಮ್ ದಟ್ ಈಗ ನಾನು 300 PP ಮಾಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ನನ್ನ ಟೀಮ್ ಮೆಂಬರ್, ನಾನು 300 PP ಮಾಡ್ಲಾರ್ದೇನೆ, ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್, ನಿಮ್ಗೆ ಯಾವುದೇ ಕಾರಣಕ್ಕೂ ರೈಟ್ಸ್ ಇಲ್ಲ ಇನ್ನೊಬ್ರಿಗೆ 300 PP ಮಾಡ್ರಿ ಅಂತ ಹೇಳಿಕ್ಕೆ. ಈಗ ನಾನು ಬುಕ್ಸ್ ಓದ್ಲಾರ್ದೆ ನನ್ನ ಟೀಮ್ ಮೆಂಬರ್ಗೆ ನೀವು ಬುಕ್ಸ್ ಓದು ಅಂತ ಹೇಳಿ ಯಾವುದೇ ಕಾರಣಕ್ಕೂ ರೈಟ್ಸ್ ಇಲ್ಲ. ನಾನು ಮೀಟಿಂಗ್ಸ್ ಟ್ರೈನಿಂಗ್ಸ್ ಅಟೆಂಡ್ ಆಗ್ಲಾರ್ದೆ ಇನ್ನೊಬ್ಬರಿಗೆ ಮೀಟಿಂಗ್ಸ್ ಟ್ರೈನಿಂಗ್ಸ್ ಅಟೆಂಡ್ ಆಗ್ರಿ ಅಂತೇಳಿ ನಾನು ಹೇಳಿಕ್ಕೆ ಯಾವುದೇ ರೈಟ್ಸ್ ಇಲ್ಲ. ಇದು ಬಹಳ ಬಹಳ ಇಂಪಾರ್ಟೆಂಟ್ ಆಕ್ಚುಲಿ. ಮೋಸ್ಟ್ ಆಫ್ ದ ಪೀಪಲ್ ದೇ ಡೂ ದಿಸ್ ಮಿಸ್ಟೇಕ್. ಇದು ಓನ್ಲಿ ಹೇಳಿ ಮಾಡಿಸೋ ಬಿಸ್ನೆಸ್ ಅಲ್ಲ ಆಕ್ಚುಲಿ, ನೀವು ಮಾಡಿ ಬೇರೆಯವ್ರಿಗೆ ಮಾಡಿಸೋ ಬಿಸ್ನೆಸ್ ಆಕ್ಚುಲಿ. ಏನೇ ಮಾಡಿ ನೀವು, ವಾಟ್ ಎವರ್ ಯು ಡೂ, ಫಸ್ಟ್ ಯು ಡೂ ಯುವರ್ ಸೆಲ್ಫ್. ನೀವು ಮಾಡಿ ಏನಾದರೂ ಇರಲಿ ಅದು. ಓಕೆ, ಆಫ್ಟರ್ ಡೂಯಿಂಗ್ ಓನ್ಲಿ ಯು ಹ್ಯಾವ್ ಟು ಟೆಲ್. ನೀವು ಮಾಡಿದ ಮೇಲೇ ನಿಮ್ಮ ಟೀಮ್ ಮೆಂಬರ್ಗೆ ಹೇಳ್ಬೇಕು, ಅದರ್ವೈಸ್ ನೋ, ಆ ಪಾರ್ಟ್ನರ್ಶಿಪ್ ವರ್ಕ್ ಆಗಲ್ಲ, ಬಿಲೀವ್ ಮೀ. ಓಕೆನಾ? ಸೊ ನೀವೇನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ನಿಮ್ಮ ಟೀಮ್ ಮೆಂಬರ್ 300 PP ಹಾನರ್ ಮಾಡ್ಬೇಕಂದ್ರೆ, ಟೇಕ್ ಇಟ್ ಗ್ರಾಂಟೆಡ್ ನೀವು ಫಸ್ಟ್ 300 PP ಮಾಡಿ 100% ಅವ್ರಿಗೆ. ಯಾಕಂದ್ರೆ ನಿಮಗೆ ಗೊತ್ತಿರ್ತದೆ ಆರ್ಟ್, ಯು ನೋ ಹೌ ಟು ಪ್ರೊಡ್ಯೂಸ್. ನಿಮ್ಗೆ ಗೊತ್ತಿರುತ್ತೆ ಈ 300 PP ಮಾಡ್ಲಿಕ್ಕೆ ಏನ್ ಮಾಡ್ಬೇಕು. ಸಪೋಸ್ ಒಂದು 5 ಜನ ಡಯಾಬಿಟಿಕ್ ಅವ್ರಿಗೆ ಮೀಟ್ ಮಾಡಿದ್ರೆ, ಯಾರು ಕಸ್ಟಮರ್ ಬೇಸ್ ನೀವು ಏನ್ ಬಿಲ್ಡ್ ಮಾಡ್ಕೊಂಡಿರ್ತೀವಿ, ನಿಮ್ಗೆ ಐಡಿಯಾ ಇರುತ್ತೆ, ಆ ಲರ್ನಿಂಗ್ ಆ ಪ್ರೊಸೆಸ್ ಗೊತ್ತಿರುತ್ತೆ. ಇವತ್ತಿನವರೆಗೆ ನೀವು ಎಷ್ಟು PP ಮಾಡಿ, ಮೇಬಿ ಇವರ್ 50 PV ಆರ್ 100 PV, ಇಟ್ಸ್ ಓಕೆ. ಓಕೆ, ಸೊ ಬಟ್ ಲರ್ನ್ ದಿಸ್ ಆರ್ಟ್, ಇದು ಬಹಳ ಇಂಪಾರ್ಟೆಂಟ್. ಬಿಲ್ಡ್ ದ ಸಸ್ಟೈನ್ ಅಂಡ್ ಪ್ರಾಫಿಟಬಿಲಿಟಿ ಬಿಸ್ನೆಸ್. ಏನಂತಂದ್ರೆ ಕಂಪಲ್ಸರಿ ಹೇಳ್ತೀನಿ ನಿಮ್ಗೆ, ಯು ಹ್ಯಾವ್ ಟು ಬಿಲ್ಡ್ ದ ಡೆಪ್ತ್. ಓಕೆ, ಅಂದ್ರೆ ಈಚ್ ಒನ್ ಟೀಚ್ ಫೋರ್ ಬಿಲ್ಡ್ ಫೋರ್ ಅಂತ ಹೇಳಿ ಜನರಲ್ಲಿ ನಾನು ಟೀಚ್ ಮಾಡ್ತೀನಿ. ನೀವು 4 ಜನಕ್ಕೆ ಹಾಂಡ್ರಿಂಗ್ ಪಾರ್ಟ್ನರ್ಶಿಪ್ ಆಗಿ ಸ್ಪಾನ್ಸರ್ ಮಾಡಿ, ಅದು 4 ಜನಕ್ಕೆ ಡೂಪ್ಲಿಕೇಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡಿ ನಿಮ್ ಟೀಮ್. ಅಂದ್ರೆ 4 × 16, ನೆಕ್ಸ್ಟ್ 64, ನೆಕ್ಸ್ಟ್ 256, ರೈಟ್? ಇದು ಡೂಪ್ಲಿಕೇಶನ್ ಆಗಿದೆ, ರೈಟ್? ದಿಸ್ ಈಸ್ ವಾಟ್ ದ ಸಸ್ಟೈನಬಿಲಿಟಿ. ಅಂದ್ರೆ ಡೆಪ್ತ್ ಹೋದಂಗೆಲ್ಲ ನಿಮ್ಗೆ ಇನ್ಕಮ್ ಸಸ್ಟೈನ್ ಅಂದ್ರೆ ಫಿಕ್ಸ್ಡ್ ಇರುತ್ತೆ ಜನರಲಿ.
ಈ ಪ್ರಾಫಿಟಬಿಲಿಟಿ ಬೇಕಂದ್ರೆ ದೆನ್ ಯು ಗೋ ಫಾರ್ ಮೇ ಬಿ ಇನ್ನೊಂದು ಫೋರ್ ಮೋರ್ ಲೆಗ್ಸ್ ಆರ್ ಟೂ ಮೋರ್ ಲೆಗ್ಸ್ ಡೆಪ್ತ್ ನೀವು ಅಂದ್ರೆ ವಿಡ್ತ್ ಎಷ್ಟು ಸ್ಪಾನ್ಸರ್ ಮಾಡ್ಕೋಬಹುದು ಆಕ್ಚುಲಿ. ಓಕೆ, ಯಾರು ನೀವು ಡೆಪ್ತ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಐ ವಾಂಟ್ ಯು ಟು ಬಿಲ್ಡ್ ದಟ್ ಸಸ್ಟೈನಬಲ್ ಬಿಸ್ನೆಸ್ ಯಾರು ಎಕ್ಸ್ಪೆಕ್ಟ್ ಮಾಡ್ತೀರಿ, ನೀವು ಡೆಪ್ತ್ ಬಿಲ್ಡ್ ಮಾಡ್ಬೇಕು. ಇನ್ ಕೇಸ್ ನಿಮ್ಗೆ ಎರಡು ಅವಕಾಶ ಇದೆ, ಒಂದು ವಿಡ್ತ್ ಬಿಲ್ಡ್ ಮಾಡ್ಲಿಕ್ಕೆ ಅವಕಾಶ ಇದೆ, ಇನ್ನೊಂದು ನಿಮ್ಗೆ ಡೆಪ್ತ್ ಬಿಲ್ಡ್ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಯಾವುದು ನೀವು ಫಸ್ಟ್ ಆಪ್ಟ್ ಮಾಡ್ತೀರ, ವಿಚ್ ಒನ್ ಯು ಗಿವ್ ಫಸ್ಟ್ ಪ್ರಯಾರಿಟಿ? ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡಿ ಹೇಳ್ಬೋದಾ ಲೀಡರ್? ದೇರ್ ಇಸ್ ನೋ ರೈಟ್ ಅಂಡ್ ರಾಂಗ್, ಜಸ್ಟ್ ನಾನು ನಿಮ್ ತಿಳ್ಕೊಳಕ್ ಇಷ್ಟಪಡ್ತೇನೆ. ನನಗೆ ಅನ್ಸುತ್ತೆ ಸರ್ ವಿಡ್ತ್ ಮಾಡ್ಲಿಕ್ಕೆ, ಸೊ ವಿಡ್ತ್ ಅಂದ್ರೆ ನಂಬರ್ ಆಫ್ ಸ್ಪಾನ್ಸರ್ ಜಾಸ್ತಿ ಮಾಡ್ಲಿಕ್ಕೆ ಇಷ್ಟಪಡ್ತಾರ? ಎಸ್ ಸರ್. ಓಕೆ ಸರ್. ಓಕೆ, ಎನಿ ಅದರ್ ಲೀಡರ್ ಸರ್? ಪ್ರಕಾಶ್ ಅವರೇ, ನೀವು ಯಾಕೆ ಬಿಡ್ತ್ ಬಿಲ್ಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಿ? ಹೇಳಿ ಸರ್. ನೀವ್ ಯಾಕೆ ವಿಡ್ತ್ ಬಿಲ್ಡ್ ಮಾಡ್ಲಿಕ್ಕೆ ಥಿಂಕ್ ಮಾಡ್ತೀರಿ? ಈಗ ಅಲ್ಲಿ ಒನ್ ಮೋರ್ ಲೀಡರ್ ಹೇಳಿದ್ರು. ಹೇಳಿ ಹೇಳಿ. ಡೆಪ್ತ್ ಅಂದ್ರೆ ನನಗೆ ಇನ್ನ ಅದ್ರ ಟೋಟಲಿ ಟೀರ್ ಪ್ರಾಡಕ್ಟ್ ಬಗ್ಗೆ ನನಗೆ ಇನ್ನೂ ಅಷ್ಟು ಮಾಹಿತಿ ಗೊತ್ತಿಲ್ಲ ಸರ್, ಬಟ್ ವಿಡ್ತ್ ಅಂದ್ರೆ ನಾವು ಓವರ್ ಆಲ್ ಸ್ಪ್ರೆಡ್ ಮಾಡಬಹುದು ಅಂತ ನನ್ನ ಅನ್ಸಿಕೆ ಸರ್ ಅಷ್ಟೇ. ಓಕೆ ಗುಡ್, ಐ ಗಾಟ್ ಇಟ್. ಆಕ್ಚುಲಿ ಆಸ್ ಅ ಬಿಗಿನರ್ ನಾನು ಜಸ್ಟ್ ಲೈಕ್ ನಂಬರ್ ಆಫ್ ಪೀಪಲ್ ಸ್ಪಾನ್ಸರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಸರ್, ಅದರ ಡೆಪ್ತ್ ನಂಗೆ ಗೊತ್ತಾಯ್ತು. ರಿಯಲಿ ಗುಡ್. ಲೋಕೇಶ್ ಸರ್, ನೀವು ಯಾಕೆ ಡೆಪ್ತ್ ಹೇಳಿದ್ರಿ ಸರ್? ಡೆಪ್ತ್ ಅಂದ್ರೆ ನಾವು ಸ್ಪಾನ್ಸರ್ ಮಾಡೋರನ್ನ ಅವರು ಬೆಳೆ ತರ ನೋಡ್ಕೊಳ್ಬೇಕು. ಈಗ ಬರೀ ನಾವೇ ಸ್ಪಾನ್ಸರ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅವರು ಡೌನ್ ಲೈನ್ ಅಲ್ಲಿ ಅವ್ರು ಬೆಳೀತಾ ಇದಾರಲ್ಲ ಗೊತ್ತಾಗೋದಿಲ್ಲ. ಬ್ಯೂಟಿಫುಲ್, ಗ್ರೇಟ್, ಥ್ಯಾಂಕ್ ಯು. ಓಕೆ, ಸೊ ಬಟ್ ಇನ್ ಮೈ ಎಕ್ಸ್ಪೀರಿಯನ್ಸ್, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ನೀವು ಎಂಡ್ ಆಫ್ ದ ಡೇ ನಿಮ್ಮ ಅಪ್ಲೈನ್ ಸಜೆಷನ್ ತಗೋಬಹುದು. ಸೊ ವಾಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್ ಅಂದ್ರೆ, ಗಿವ್ ಫಸ್ಟ್ ಪ್ರಯಾರಿಟಿ ಫಾರ್ ಡೆಪ್ತ್ ಓನ್ಲಿ. ನಿಮ್ಗೆ ಒಂದು ವಿಡ್ತ್ ಬಿಲ್ಡ್ ಮಾಡ್ಲಿಕ್ಕೆ ಅವಕಾಶ ಇದೆ, ಇನ್ನೊಂದು ಡೆಪ್ತ್ ಬಿಲ್ಡ್ ಮಾಡ್ಲಿಕ್ಕೆ ಅವಕಾಶ ಇದ್ರೆ ಗೋ ಫಾರ್ ಫಸ್ಟ್ ಪ್ರಯಾರಿಟಿ ಡೆಪ್ತ್. ಓಕೆ, ಯಾಕಂದ್ರೆ ಅದು ಒಂದು ಇನ್ಕಮ್ ನ ಫಿಕ್ಸ್ ನಿಮಗೆ ಸಸ್ಟೈನಬಿಲಿಟಿ ಕೊಡುತ್ತೆ. ಓಕೆ, ಪ್ರಾಫಿಟಬಿಲಿಟಿ ಎನಿ ಟೈಮ್ ಅಂದ್ರೆ ಪ್ರಾಫಿಟಬಿಲಿಟಿ ಫಾರ್ ದ ಮಂತ್ ಮಾತ್ರ ಇರುತ್ತೆ, ಓನ್ಲಿ ಫಾರ್ ದ ಮಂತ್ ಟೆಂಪ್ರರಿ. ಒಂದ್ಸಲ ಸ್ಪಾನ್ಸರ್ ಮಾಡಿದ್ರೆ ಆಗಿ 5,000 rupees ಒಂದು ಗೋಲ್ಡ್ ಕಾರ್ಡ್ ಆಗಿದೆ, 5,000 ಬಂತು, ನೆಕ್ಸ್ಟ್ ವಾಟ್? ಕರೆಕ್ಟ್. ಯಾರಿಗಾದ್ರೂ ಒಂದು ಸ್ಪಾನ್ಸರ್ ಮಾಡ್ತಿದ್ರೆ ಅಂದ್ರೆ ಸ್ಟ್ಯಾಂಡಿಂಗ್ ಫಾರ್ ಒನ್ ಲೈಫ್, ನಿಮ್ಗೆ ಅಷ್ಟೇ ಒಂದು ಜವಾಬ್ದಾರಿ ಇರುತ್ತೆ ಅಂತ ಹೇಳಿಕ್ ಇಷ್ಟಪಡ್ತೇನೆ, ಬಹಳ ಇಂಪಾರ್ಟೆಂಟ್ ಇದೆ. ಓಕೆನಾ? ಸೊ ಪ್ಲೀಸ್ ಡೂ ಫೋಕಸ್ ಆನ್. ಸೊ ಜನರಲ್ ನಾನು ಫಸ್ಟ್ ಪ್ರಯಾರಿಟಿ ಸಜೆಸ್ಟ್ ಮಾಡೋದು ಟೀಮ್ಗೆ, ಸೊ ಯೂಶಲಿ ದ ಗೋ ಫಾರ್ ಡೆಪ್ತ್ ಫಸ್ಟ್. ಓಕೆ, ಇದು ಬಹಳ ಬಹಳ ಇಂಪಾರ್ಟೆಂಟ್. ಒನ್ಸ್ ಡೆಪ್ತ್ ಇಸ್ ಟೇಕನ್ ಕೇರ್, ದೆನ್ ಗೋ ಫಾರ್, ನನಗೆ ಆರಾಮಿಸಿದೆ ಟೈಮ್ ಇದೆ ಅಂತಂದ್ರೆ ದೆನ್ ಗೋ ಫಾರ್ ದ ವಿಡ್ತ್. ಇದು ಬಹಳ ಇಂಪಾರ್ಟೆಂಟ್. ಯೂಶಲಿ ನಮ್ಗೆ ಸಿಸ್ಟಮ್ ಅಲ್ಲಿ ಟೀಚ್ ಮಾಡ್ತಾರೆ, ಯು ಶುಡ್ ಹ್ಯಾವ್ ಮಿನಿಮಮ್ ಡೆಪ್ತ್ ಅಂದ್ರೆ ಒಂದು 18 ಡೆಪ್ತ್ ಅಲ್ಲಿ ಹೋಗಿ ವರ್ಕ್ ಮಾಡ್ಬೇಕು ಅಂತ ಹೇಳ್ತಾರೆ. ಆಕ್ಚುಲಿ ಏನ್ರಿ ಸರ್ ಅದು 18 ಡೆಪ್ತ್ ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಟೀಮ್ ಮೆಂಬರ್ ಯಾರು ನೀವು ಸ್ಪಾನ್ಸರ್ ಮಾಡ್ತೀರಿ ಈಸ್ ಅ ಫಸ್ಟ್ ಡೆಪ್ತ್, ಅವ್ರ ಕೆಳಗಡೆ ಬಂದಿರ್ತಾರೆ ಸೆಕೆಂಡ್ ಡೆಪ್ತ್, ಥರ್ಡ್ ಡೆಪ್ತ್, ಈ ತರ ಒಂದು 18 ಡೆಪ್ತ್ ರಿಲೇಷನ್ಶಿಪ್ ನಿಮ್ ಟೀಮ್ ಅಲ್ಲಿ ಇರ್ಬೇಕು. ಆಕ್ಚುಲಿ ಅಂದ್ರೆ ದೇ ಶುಡ್ ನೋ ಈಚ್ ಅಂಡ್ ಎದರ್, ಅಂದ್ರೆ ನಿಮ್ಗೆ ಗೊತ್ತಿರೋ ವಾಟ್ಸ್ ಹ್ಯಾಪ್ನಿಂಗ್ ಅಂತ, ಆ ಆರ್ಗನೈಸೇಷನ್ ಏನಾಗ್ತದೆ 18 ಡೆಪ್ತ್ ವರೆಗೂ ನಿಮ್ಗೆ ಶುಡ್ ಹ್ಯಾವ್ ದಟ್ ಲಿಂಕ್. ಓಕೆ, ಸೊ ಇದು ಬಹಳ ಇಂಪಾರ್ಟೆಂಟ್, ಇದು ಕಂಪಲ್ಸರಿ ಹೇಳ್ತೀನಿ, ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಕೀ ಪಾಯಿಂಟ್ ನಾನು ಹೇಳ್ತಾ ಇದ್ದೀನಿ, ಬಹಳ ಬಹಳ ಇಂಪಾರ್ಟೆಂಟ್. ಪೀಪಲ್ ಆರ್ ರಿಯಲಿ ಲುಕಿಂಗ್ ಫಾರ್ ಒಂದು ಲಾಂಗ್ ಟರ್ಮ್ ಬಿಸ್ನೆಸ್, ಒಂದು ಬ್ಯೂಟಿಫುಲ್ ಬಿಸ್ನೆಸ್ ಯಾರು ಎಕ್ಸ್ಪೆಕ್ಟ್ ಮಾಡ್ತಿದ್ರಿ, ಇದು ಒನ್ ಆಫ್ ದ ಕೀ ಪಾಯಿಂಟ್ ಅಂತ ಹೇಳಿಕ್ ಇಷ್ಟಪಡ್ತೀನಿ. ರೈಟ್, ಸೊ ಈ ಹಾನರಿಂಗ್ ಪಾರ್ಟ್ನರ್ಶಿಪ್ ಅಲ್ಲಿ ಅದು ನಿಮ್ಗೆ ಲಾಭ ಆಗುತ್ತೆ. ಆಕ್ಚುಲಿ ವೆನ್ ಯು ಸ್ಟ್ಯಾಂಡ್ ಫಾರ್ 4 ಬಿಸ್ನೆಸ್ ಪಾರ್ಟ್ನರ್ಸ್, ದ ಸೇಮ್ ಡ್ಯುಪ್ಲಿಕೇಶನ್ ಆಗುತ್ತೆ. ನೆಕ್ಸ್ಟ್ 16, 64, 256 ಅಲ್ಲಿ ನಿಮ್ಗೆ ಅದೇ ಲಾಭ ಬರುತ್ತೆ. ನೆಕ್ಸ್ಟ್ ಪಾಯಿಂಟ್ ನಾನು ಹೇಳ್ತಾ ಇದ್ದೀನಿ, ಈ ಹಾಂಡ್ರಿಂಗ್ ಪಾರ್ಟ್ನರ್ಶಿಪ್ ಅಲ್ಲಿ ಯಾರಿಗಾದ್ರೂ ನಾನು ಇವತ್ತು ನಿಮ್ಗೆ ಸ್ಪಾನ್ಸರ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾನು ಈಗ ಕಡಾ ಖಂಡಿತವಾಗಿ ಹೇಳ್ತೀನಿ. ಆಕ್ಚುಲಿ ಫಸ್ಟ್ ನೀವು ಎವ್ರಿ ಮಂತ್ ರೂಪಾಯಿ ಜನರಲ್ ಕೇಳ್ತಾರೆ, ಇಟ್ಸ್ ಅನ್ ಬಿಸ್ನೆಸ್ ರೈಟ್, ಇದು ಆಟ ಆಡ್ಲಿಕ್ಕೆ ನೀವು ಬಂದಿಲ್ಲ ಇಲ್ಲೇನು. ಕರೆಕ್ಟ್. ಸೊ ಅಂಡ್ ವಿ ಆರ್ ನಾಟ್ ಫಾರ್ ದ ಟೈಮ್ ಪಾಸ್, ರೈಟ್? ವಿ ಆರ್ ಇನ್ ದ ಬಿಸ್ನೆಸ್. ಸೊ ನೀವು ಒಂದು ತಿಂಗಳ 20,000 ಮಾಡ್ಲಿಕ್ಕೆ ಕಲಿಯಕ್ಕೆ ರೆಡಿ ಇದ್ರೆ ಇಲ್ಲ, ಫಸ್ಟ್ ಕಂಡೀಷನ್ ಅಂತ ಹೊಸ ಪ್ರಾಸ್ಪೆಕ್ಟ್ ಇದ್ರೆ ಹಿಂಗೆ ಕೇಳ್ತೀನಿ. ನಾನು ಪ್ಲಾನ್ ತೋರಿಸಿದ ಮೇಲೆ ಲಾಸ್ಟ್ ಇಯರ್ ಚಾಯ್ಸ್ ಅವ್ರು ಹೇಳ್ತಾರೆ ಸರ್ ಒಂದು ಇಲ್ಲಿ ನಾನು ಸ್ಟಾರ್ಟ್ ಮಾಡ್ಬೋದು ಅಂತ, ಆ ಕಂಡೀಷನ್ ಹೇಳ್ತೀನಿ. ಅವ್ರು ಜನರಲ್ಲಿ ಕೇಳ್ತಾರೆ ಸರ್ ಇಲ್ಲಿ ಏನು ಟಾರ್ಗೆಟ್ ಇದೆ ಅಂತ ಹೇಳಿ, ಕಂಪನಿಯಿಂದ ಸಿಸ್ಟಮ್ ಇಂದ ಏನು ಟಾರ್ಗೆಟ್ ಇಲ್ಲ ಸರ್, ಬಟ್ ನೀವು ಬೆಳಿಬೇಕಂದ್ರೆ ಒಂದು ತಿಂಗಳ ಒಂದು 20,000 ಮಾಡೋದು ಕಲಿಬೇಕು. ಓಕೆ, ಸೊ ಕಂಪಲ್ಸರಿ ಮೇ ಬಿ ಯು ಕ್ಯಾನ್ ಟೇಕ್ ಫಾರ್ 90 days, ಮ್ಯಾಕ್ಸಿಮಮ್ 90 days ಅಲ್ಲಿ ಯಾವುದೇ ವ್ಯಕ್ತಿ ನಿಮ್ ಕಡೆ ಸ್ಪಾನ್ಸರ್ ಆಗಿದೆ ಅಂದ್ರೆ ಅವ್ರಿಗೆ 20,000 ಬಿಸ್ನೆಸ್ ಮಾಡಿ ಕಲಿಸ್ಕೊಡೋದು ನಿಮ್ದು ಟಾಪ್ ಮೋಸ್ಟ್ ಪ್ರಯಾರಿಟಿ ಆಗ್ಬೇಕು. 300 PP ಹಾನರಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಸೊ ಅವಾಗ ಏನಾಗುತ್ತಂದ್ರೆ ಒಬ್ಬರಿಗೆ ನೀವು ಸ್ಪಾನ್ಸರ್ ಮಾಡಿದ್ರಿ, ಯು ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ದ ಅಂದ್ರೆ ಮೇ ಬಿ 1 year down the line ಅಲ್ಲಿ ಯು ವಿಲ್ ಬ್ರಿಂಗ್ ಕಂಪಲ್ಸರಿ ಆ ಒಂದು ಸೀಡ್ ನಿಮಗೆ
ಕಂಪಲ್ಸರಿ ಹೇಳ್ತೀನಿ. ಸೊ ದಟ್ ಕ್ಯಾನ್ ಬ್ರಿಂಗ್ ಸೋ ಮನಿ ಹಾಂಡ್ರಿಂಗ್ ಪಾರ್ಟ್ನರ್ಸ್ ಅಂಡರಿಂಗ್. ಓಕೆ, ಸೊ ಮಿನಿಮಮ್ ಕಡಿಮೆ ಕಡಿಮೆ ಅಂದ್ರು ಒಂದು 256 ಜನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು. ನನಗೆ ಅದ್ರ ಮೇಲೆ ವರ್ಕ್ ಮಾಡ್ತೀನಿ. ಐ ಆಮ್ ವರ್ಕ್ ಸೀರಿಯಸ್ಲಿ ವರ್ಕಿಂಗ್ ಆನ್ ದಟ್. ಆಕ್ಚುಲಿ ಈಟ್, ಸ್ಲೀಪ್, ಡ್ರಿಂಕ್, 256 ಮ್ಯಾಜಿಕ್. ಓಕೆ, ಸೊ ಅದಕ್ಕೆ ಈ ಹಾಂಡ್ರಿಂಗ್ ಪಾರ್ಟ್ನರ್ಶಿಪ್ ನಾನು ಕೇಳಿದ್ರೆ ನಿಮ್ಮ ಮೈಂಡ್ ಅಲ್ಲಿ ಬ್ಲಡ್ ಅಲ್ಲಿ ಅವತ್ತಿಗೂ ಇಕೋ ಆಗ್ತಾ ಇರ್ಬೇಕು. ಆಕ್ಚುಲಿ ನಿಮ್ಮ ಪ್ರತಿಯೊಬ್ಬರು ಟೀಮ್ ಮೆಂಬರ್ ಹತ್ರ ಮಾತಾಡ್ತಾರೆ, ದ ಸೇಮ್ ಮೋಡ್ ಆಸ್ ಟು ಬಿ ರಿಪೀಟೆಡ್. ಆರ್ ಯು ಇನ್ ಹಾಂಡ್ರಿಂಗ್ ಪಾರ್ಟ್ನರ್ಶಿಪ್? ನಾನು ಬೈ ಡೂಯಿಂಗ್ 300 PP ಆಮ್ ಹಾಂಡ್ರಿಂಗ್, ನಾನು ಹಾಂಡ್ರಿಂಗ್ ಮಾಡ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ನನ್ಗೆ ಯಾರೋ ಟೀಮ್ ಮೆಂಬರ್ ಒಬ್ರು ಕೇಳ್ತಾ ಇದ್ರು, ಸರ್ ಅವ್ರು ತಿಂಗಳ 20,000 ಮಾಡಕ್ ರೆಡಿ ಇದಾರೆ, ಬಟ್ ಮೀಟಿಂಗ್ ಕನ್ನಿ ಸೆಟಲ್ ಆಗ್ಲತ್ತೆ, ನಾವು ಟ್ರಾನ್ಸ್ಫರ್ ಮಾಡ್ಬೋದಾ ಅಂತ ಕಾಲ್ ಮಾಡಿದ್ವಿ. ಸೊ ನಾನು ಹೇಳಿದೆ ಅವಾಗ ಸಿಸ್ಟಮ್ ಅಲ್ಲಿ ಈ ಹಾಂಡ್ರಿಂಗ್ ಪಾರ್ಟ್ನರ್ಶಿಪ್ ಅಂದ್ರೆ ಏನು, ಈ 300 PP ಮಾಡ್ಕೊಂಡು ಅಲಾಂಗ್ ವಿತ್ 300 PP ಕಂಪಲ್ಸರಿ ನಾನು ಹೇಳ್ತಾರೆ ಕ್ಯಾರೆಕ್ಟರಿಸ್ಟಿಕ್ಸ್ ಕಂಪಲ್ಸರಿ ಇರ್ಬೇಕು. ಫಸ್ಟ್ ಅವ್ರ ಹಾನೆಸ್ಟ್ ಅಂಡ್ ಇಂಟಿಗ್ರಿಟಿ ಇರ್ಬೇಕು. ಓಕೆನಾ? ಸೊ ಇದು ಇಲ್ಲ ಅನ್ಕೊಳ್ಳಿ, ಡೆಫಿನೆಟ್ಲಿ ಹೇಳ್ತೀನಿ ಅದು ಲಾಂಗ್ ರನ್ ಅಲ್ಲಿ ಬಿಸ್ನೆಸ್ ವರ್ಕ್ ಆಗಲ್ಲ. ನೆಕ್ಸ್ಟ್ ದೇ ಶುಡ್ ಲರ್ನ್ ಸಮಥಿಂಗ್, ಅವ್ರ ಕಲೀಲಿಕ್ಕೆ ರೆಡಿ ಇರ್ಬೇಕು. ಇಲ್ಲಿ ಇನ್ನು ಕಲೀಲಿಕ್ಕೆ ಅನ್ಲರ್ನ್ ಮಾಡ್ಲಿಕ್ಕೆ ರೆಡಿ ಇರ್ಬೇಕು. ಐ ನೋ ದೇರ್ ಆರ್ ಪೀಪಲ್ ಆಕ್ಚುಲಿ ದೇ ಕಮ್ ವಿತ್ ಡಿಫ್ರೆಂಟ್ ಮಾರ್ಕೆಟಿಂಗ್ ಕಂಪನೀಸ್, ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್, ಡಿಫ್ರೆಂಟ್ ಕೈಂಡ್ ಆಫ್ ಫೀಲ್ಡ್ ಬರ್ತಾರೆ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ದೇ ಟ್ರೈ ಟು ರೀ ಎಜುಕೇಟ್ ಆಕ್ಚುಲಿ, ರೈಟ್? ನಮಗೆ ಎಜುಕೇಟ್ ಮಾಡ್ಲಿಕ್ಕೆ ಇಷ್ಟ ಪಡ್ತಾರೆ. ಸೊ ಆ ಟೈಮಲ್ಲಿ ಯು ಹ್ಯಾವ್ ಟು ಮೇಕ್ ಶ್ಯೂರ್ ನೀವು ಅನ್ಲರ್ನ್ ಮಾಡ್ಲಿಕ್ಕೆ ರೆಡಿ ಇರಿ ಅಂತ ಹೇಳ್ಬೇಕು. ಆಕ್ಚುಲಿ ಬಹಳ ಇಂಪಾರ್ಟೆಂಟ್, ಕಲಿಯೋದಕ್ಕಿಂತ ಮುಂಚೆ ಅನ್ಲರ್ನ್ ಮಾಡ್ಬೇಕು. ಓಕೆನಾ? ಸೊ ಈಗ ಇದು ಕಲ್ತಾಗಿದ್ಮೇಲೆ ನೆಕ್ಸ್ಟ್ ಮಾಡಿದ ಮಿಸ್ಟೇಕ್ ನ ಕರೆಕ್ಟ್ ಮಾಡ್ಕೊಳಕ್ಕೆ ರೆಡಿ ಇರ್ಬೇಕು. ಓಕೆ, ಈಗ ನಾನು ಮಿಸ್ಟೇಕ್ಸ್ ಮಾಡ್ತೀನಿ, ಎವ್ರಿಬಡಿ ದೇ ಡೂ ದ ಮಿಸ್ಟೇಕ್ಸ್ ಆನ್ ದಿಸ್ ಅರ್ಥ. ಯಾರು ಮಿಸ್ಟೇಕ್ ಮಾಡಲದ್ ಯಾರು ಇಲ್ಲ, ಬಟ್ ಮಾಡಿದ ಮಿಸ್ಟೇಕ್ ನ ಮತ್ತೆ ಮಾಡ್ತಾ ಇದ್ರೆ ಮನುಷ್ಯನಿಗೂ ಪ್ರಾಣಿಗಳಿಗೂ ಯಾವುದು ವ್ಯತ್ಯಾಸ ಇಲ್ಲ. ಸಿಂಪಲ್. ಓಕೆ, ನಾವು ಒಂದು ಹಾಂಡ್ರಿಂಗ್ ಪಾರ್ಟ್ನರ್ಶಿಪ್ ಅಲ್ಲಿದ್ದು ಸೇಮ್ ಥಿಂಗ್ ನನಗೆ ಅರ್ಥ ಮಾಡ್ಕೋಬೇಕಾದ ಆಕ್ಚುಲಿ. ಓಕೆ, ನಿಮ್ಮ ಅಪ್ಲೈನ್ ಕಡೆಯಿಂದ ಏನೋ ಒಂದು ಮೆಸೇಜ್ ಬಂದಿದೆ ಸಿಸ್ಟಮ್ ಅಲ್ಲಿ ಅಂತಂದ್ರೆ, ಸೊ ಜನರಲಿ ನಾನು ಐ ವಾಸ್ ಜಸ್ಟ್ ಥಿಂಕ್ ಮಾಡ್ತೀನಿ ಅಪ್ಲೈನ್ ಕಡೆಯಿಂದ ಒಂದೇನೋ ಮೆಸೇಜ್ ಬಂದಿದ್ರೆ ಇದು ಮಾಡ್ಬೇಡದಾಗಿದೆ ಮಾಡ್ಬೇಕು ಅಂತ ಒಂದು ಕರೆಕ್ಷನ್ ಮಾಡ್ಕೊಳ್ತೀನಿ ಆಕ್ಚುಲಿ. ಓಕೆ, ಸೊ ಅದು ನಾವು ಮಾಡ್ಬೇಕಾಗಿದೆ. ನೆಕ್ಸ್ಟ್ ಕೇರಿಂಗ್ ದ ಪೀಪಲ್ ಬಹಳ ಇಂಪಾರ್ಟೆಂಟ್. ಈ ಹಾಂಡ್ರಿಂಗ್ ಪಾರ್ಟ್ನರ್ಶಿಪ್ ಅಲ್ಲಿ ಅವ್ರ ಜನಗಳನ್ನ ಪ್ರೀತಿ ಮಾಡುವಂತ ವ್ಯಕ್ತಿಗಳು ಇರ್ಬೇಕು. ಆಕ್ಚುಲಿ ಇನ್ನು ಓಪನ್ಲಿ ಇಲ್ಲ, ಈ ಬಿಸ್ನೆಸ್ ನೀವು ಏನಾದ್ರೂ ನನಗೆ ಒಂದೇ ಸೆಂಟೆನ್ಸ್ ಅಲ್ಲಿ ಶರಣ ಈ ಬಿಸ್ನೆಸ್ ಡಿಫೈನ್ ಮಾಡ್ರಿ ಅಂತಂದ್ರೆ, ಹೌ ಮನಿ ಪೀಪಲ್ ಆರ್ ಲಿವಿಂಗ್ ಬೆಟರ್ ಇಟ್ಸ್ ಬಿಕಾಸ್ ಆಫ್ ಯು. ನಿಮ್ಮ ಮೂಲಕ ಎಷ್ಟು ಫ್ಯಾಮಿಲಿ ಇವತ್ತು ಹೆಲ್ತ್ ವೈಸ್ ವೆಲ್ತ್ ವೈಸ್ ಚೆನ್ನಾಗಿದ್ದಾರೆ, ಸೊ ದಟ್ ಈಸ್ ಯುವರ್ ಡೈರೆಕ್ಟ್ಲಿ ಪ್ರಪೋರ್ಷನ್ ಟು ಸಕ್ಸಸ್. ಸಿಂಪಲ್. ಓಕೆ, ಒಂದು 20,000 ಇನ್ಕಮ್ ತಗೊಳ್ಳೋರು ಎಷ್ಟು ಜನ ಟೀಮ್ ಅಲ್ಲಿ ಇದ್ದಾರೆ, 50,000 ಇನ್ಕಮ್ ತಗೊಳ್ಳೋರು ಎಷ್ಟು ಜನ ಇದ್ದಾರೆ, 10,000 ಇನ್ಕಮ್ ತಗೊಳ್ಳೋರು ಎಷ್ಟು ಜನ ಇದ್ದಾರೆ, 1,00,000 ಇನ್ಕಮ್ ತಗೊಳ್ಳೋರು ಎಷ್ಟು ಜನ ಇದ್ದಾರೆ, ಅದ್ರ ಮೇಲೆ ನೀವು ವರ್ಕ್ ಮಾಡ್ಕೊಂಡ್ರೆ ದಿಸ್ ಬಾಲ್ ಗೇಮ್ ವಿಲ್ ಬಿ ಓವರ್. ಅಷ್ಟೇ ಸಿಂಪಲ್. ಓಕೆ, ಇದನ್ನ ಯಾಕೆ ಶೇರ್ ಮಾಡ್ತಾ ಇದ್ದೀನಿ, ಸೊ ಒನ್ಸ್ ಯುವರ್ ಸ್ಟಾರ್ಟಿಂಗ್ ದ ಪಾರ್ಟ್ನರ್ಶಿಪ್ ಯು ಹ್ಯಾವ್ ಟು ಬಿಗಿನ್ ವಿತ್ ಎಂಡ್ ಇನ್ ಮೈಂಡ್. ಇವತ್ತು ಯಾರಿಗಾದ್ರು ಸ್ಪಾನ್ಸರ್ ಮಾಡಿದ್ರೆ ಈ ವ್ಯಕ್ತಿ ಮುಂದ್ಗಡೆ ಹಿಂಗ್ ಆಗ್ತಾರೆ. ಸಿ ಆಸ್ ಅ ಅಪ್ಲೈನ್ ಅಂಡ್ ಸ್ಪಾನ್ಸರ್ ನಿಮ್ಗೆ ಅದು ಗೊತ್ತಿದೆ ಅಂದ್ರೆ ಯು ಹ್ಯಾವ್ ದಟ್ ವಿಷನ್ ನಿಮ್ಗೆ. ಈಗ ನನ್ನ ಅಪ್ಲೈನ್ಗೆ ಶರಣ್ ಇಸ್ ದ ಒನ್ ಲೈಕ್ ಮೇ ಬಿ ಗೋಲ್ಡ್ ಲೈನ್ ಆರ್ ಒಂದು ಹಾನರಿ ಡೈರೆಕ್ಟರ್, ಒಂದು ಬ್ರಾಂಜ್ ಲೈನ್, ಒಂದು ಕಾರ್ ಅಚೀವರು ಅಂತೇಳಿ ಅವ್ರಿಗೆ ಐಡಿಯಾ ಇರುತ್ತೆ. ದೇ ಸ್ಟಾರ್ಟೆಡ್ ದೇ ಸ್ಪಾನ್ಸರ್ಡ್ ವಿತ್ ಎಂಡ್ ಇನ್ ದ ಮೈಂಡ್ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಇವನ್ ನಾನು ಇವತ್ತು ಸ್ಪಾನ್ಸರ್ ಮಾಡಿದೆನಲ್ಲ, ಐ ನೋ ದಿಸ್ ಪರ್ಸನ್ ಇಸ್ ಗೋಯಿಂಗ್ ಟು ಬಿ ಡೈರೆಕ್ಟರ್, ಈ ಪರ್ಸನ್ ಹಾನರಿ ಡೈರೆಕ್ಟರ್ ಅಂತ ಒಂದಿದೆ. ಬಟ್ ಹಂತ ಹಂತವಾಗಿ ಅವ್ರು ಪ್ರೂವ್ ಮಾಡ್ಕೊಳ್ತಾ ಹೋಗ್ತಾರೆ ಆಕ್ಚುಲಿ ಎವ್ರಿ ಟೈಮ್. ಫಾರ್ ಎಕ್ಸಾಂಪಲ್, ಇವತ್ತು ನಾನು ಬಂದು ಸ್ಪಾನ್ಸರ್ ಆಗಿದ್ದೀನಿ, ನಾನು ಇವತ್ತೊಂದು ಬ್ರಾಂಚ್ ಕಾರ್ಡ್ ಮೇಲೆ ಸ್ಟಾರ್ಟ್ ಮಾಡಿದೀನಿ ಅಂದ್ರೆ ಐ ಕ್ಯಾನ್ ಈಸಿಲಿ ಕೌಂಟ್ ಆನ್ ಹಿಮ್, ಓಕೆ ಇವ್ರು ಪ್ಲಾಟಿನಮ್ ಆಗ್ತಾರೆ ಅಂತ ನಾನು ಕೌಂಟ್ ಮಾಡ್ಬೋದು. ಆಕ್ಚುಲಿ ಒಂದ್ಸಲ ಪ್ಲಾಟಿನಮ್ ಆಗಿದ್ರೆ ಅನ್ಕೊಳ್ಳಿ, ದೆನ್ ಐ ಕ್ಯಾನ್ ಕೌಂಟ್ ಹಿಮ್ ಮೇ ಬಿ 6-star 7-star ಆಗ್ತಾರೆ ಅಂತ ಕೌಂಟ್ ಮಾಡ್ಬೋದು. ಒಂದ್ಸರಿ ಅವ್ರು 7-star ಆಗಿದ್ರೆ ಇದು ಪಕ್ಕ ಬ್ರಾಂಜ್ ಲೈನ್ ಕ್ಯಾಂಡಿಡೇಟ್ ಅಂತ ನೀವು ಕೌಂಟ್ ಮಾಡ್ಬೋದು. ಆಕ್ಚುಲಿ ಒಂದ್ಸರಿ ಅವ್ರು ಬ್ರಾಂಜ್ ಲೈನ್ ಆಗಿದ್ರೆ ಪಕ್ಕ ನೀವು ಇದು ಗೋಲ್ಡ್ ಲೈನ್ ಕ್ಯಾಂಡಿಡೇಟ್ ಅಂತ ಕೌಂಟ್ ಮಾಡ್ಬೋದು. ಆಕ್ಚುಲಿ ಅಂದ್ರೆ ಎವ್ರಿ ಸ್ಟೆಪ್ ವಿ ಆರ್ ಪ್ರೂವಿಂಗ್ ಅವರ್ ಸೆಲ್ಫ್ ಎವ್ರಿ ಸ್ಟೆಪ್. ಓಕೆ, ಸೊ ಈಗ ಗೋಲ್ಡ್ ಲೈನ್ ಆಗಿದ್ರೆ ಅನ್ಕೊಳ್ಳಿ, ಡೆಫಿನೆಟ್ಲಿ ಈಸ್ ಅ ಕ್ಯಾಂಡಿಡೇಟ್ ಫಾರ್ SD. ಓಕೆ, ಇದು ನಿಮ್ಗೆ ಆಕ್ಚುಲಿ ದಿಸ್ ಇಸ್ ವಾಟ್ ದ ಡೆಫಿನೇಷನ್. ಈ ಪ್ರತಿಯೊಂದು ಸ್ಟೆಪ್ ಅಲ್ಲಿ ಅವರು ಆಗ್ತಾ ಇಲ್ಲ ಅಂತಂದ್ರೆ, ಏನಾದ್ರು ಚಾಲೆಂಜಸ್ ಇದ್ರೆ ಆ ಟೈಮಲ್ಲಿ ಅಡ್ರೆಸ್ ಮಾಡಬೇಕು, ಡೆಫಿನೆಟ್ಲಿ ಯು ಶೋ ದಮ್ ದ ಪಾತ್. ಇದು ನಾವು ಮಾಡ್ಬೇಕಾಗಿದೆ. ಆಕ್ಚುಲಿ ಗೊತ್ತಾಯ್ತಲ್ವಾ, ಸೊ ವೈ ದಿಸ್ ಹಾಂಡ್ರಿಂಗ್ ಪಾರ್ಟ್ನರ್ಶಿಪ್? ಇಲ್ಲಿ ಏನಾದ್ರು ಕೇಳಿದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡಿ ಕೇಳ್ಬೋದು, ಬಿಕಾಸ್ ಐ ಆಮ್ ಡಿಸ್ಕಸಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಎಸ್ ಲೀಡರ್, ಏನಾದ್ರು ಕೇಳಿದ್ರೆ ಈ ಮೂಮೆಂಟ್ ಅಲ್ಲಿ ಯು ಕ್ಯಾನ್ ಜಸ್ಟ್ ಫೀಲ್ ಫ್ರೀ. ಯಾ, ಎಸ್ ಲೀಡರ್, ಓಕೆ, ಯಾರಾದ್ರೂ ಅನ್ಮ್ಯೂಟ್ ಮಾಡಿ ಹೇಳ್ಬೋದಾ, ನಾನು ಮಾತಾಡೋ ಕೇಳಿಸೋದೇ ಇಲ್ವಾ? ಆಮ್ ಆಡಿಬಲ್? ಹಲೋ ಲೀಡರ್ಸ್, ಎಲ್ಲರೂ ಇಲ್ಲೇ ಇದ್ದೀರಾ? ಓಕೆ, ಗ್ರೇಟ್. ಸೊ ಏನು ಕೇಳೋದಿಲ್ಲ ಅಲ್ವಾ, ಡೌಟ್ ಈಗ ಏನೂ ಇಲ್ಲ.
ಸರ್ ಗುಡ್ ಮಾರ್ನಿಂಗ್ ಸರ್ ಈಗ ಯಾರಾದ್ರೂ ಬಿಸ್ನೆಸ್ ಆಲ್ರೆಡಿ ಗುಡ್ ಮಾರ್ನಿಂಗ್ ಸುಶೀಲ ಮೇಡಮ್ ಹೇಳಿ ಏನೋ ಕೇಳಿದ್ದೀನಾ ಸರ್ ಲಾಸ್ಟ್ ಟೈಮ್ ಹೇಳಿದ್ರಿ ಈಗ ವಿಡ್ತ್ ಬಿಸ್ನೆಸ್ ಅಥವಾ ಡೆತ್ ಬಿಡ್ನ ಅದು ನನ್ಗೆ ಅರ್ಥ ಆಗಿಲ್ಲ ಸರ್ ಇನ್ನೊಂದ್ಸರಿ ಹೇಳ್ತೀರಿ ಥ್ಯಾಂಕ್ ಯು ಮೇಡಮ್ ಹೇಳ್ತೀನಿ ಡೆಪ್ತ್ ಅಂದ್ರೆ ಡೆಪ್ತ್ ವಿಡ್ತ್ ಅಂತ ಜನರಲ್ ಈ ಬಿಸ್ನೆಸ್ ಎರಡು ನಾವು ಮಾತಾಡ್ಕೊಳ್ತೀವಿ ನೀವು ಒಂದು ನಾಲ್ಕು ಜನಕ್ಕೆ ಸ್ಪಾನ್ಸರ್ ಮಾಡಿದ್ರೆ ಅನ್ಕೊಳ್ಳಿ ಮೇಡಮ್ ದಟ್ ಇಸ್ ದ ಮಿನಿಮಮ್ ಸ್ಟ್ರಕ್ಚರ್ ಈಗ ನಾಲ್ಕು ಜನಕ್ಕೆ ನಾವು ಮಿನಿಮಮ್ ಸ್ಪಾನ್ಸರ್ ಮಾಡ್ತೀವಿ ದಟ್ ಇಸ್ ದ ಮಿನಿಮಮ್ ರಿಕ್ವೈರ್ಡ್ ಸ್ಟ್ರಕ್ಚರ್ ಈ ನಾಲ್ಕರಿಂದ ಮೇಲೆ ನೀವು ನಾಲ್ಕಿಗಿಂತ ಹೆಚ್ಚು ಜನಕ್ಕೆ ಸ್ಪಾನ್ಸರ್ ಮಾಡ್ತಾ ಹೋದ್ರೆ ಯುವರ್ ಬಿಲ್ಡಿಂಗ್ ಯುವರ್ ವಿಡ್ತ್ ಅಂತೇಳಿ ನನಗೆ ಗೊತ್ತಿದೆ ದೇರ್ ಆರ್ ಟೀಮ್ ಮೆಂಬರ್ ಒಂದು ಮೂರು ಜನಕ್ಕೆ ಸ್ಪಾನ್ಸರ್ ಮಾಡಿದ್ರೆ 50 ಜನಕ್ಕೆ ಮಾಡಿದ್ರೆ ಆಕ್ಚುಲಿ ರೈಟ್ ಓಕೆ ಬಟ್ ಅವ್ರು ವಿಡ್ತ್ ಡೆವಲಪ್ ಮಾಡಿಲ್ಲ ಅಂದ್ರೆ ಸಾರಿ ಡೆಪ್ತ್ ಬಿಲ್ಡ್ ಮಾಡಿಲ್ಲ ಸೊ ಡೆಪ್ತ್ ಅಂತಂದ್ರೆ ಈ ನಾಲ್ಕು ಜನಕ್ಕೆ ಸ್ಪಾನ್ಸರ್ ಮಾಡಿದ್ಮೇಲೆ ಇವ್ರ ಕೆಳಗಡೆ ಮತ್ತೆ ನಾಲ್ಕು ಜನ ಸಿಗೋವರೆಗೂ ನಾನು ಮತ್ತೆ ಐದನೇ ಲೆಗ್ ಹಾಕಲ್ಲ ಐದನೇ ಜನಕ್ಕೆ ನಾನು ಸ್ಪಾನ್ಸರೇ ಮಾಡಲ್ಲ ಐದನೇ ಪರ್ಸನ್ ಇನ್ ಕೇಸ್ ಬಂದ್ರೆ ಈ ನಾಲ್ಕು ಜನಕ್ಕೆ ಮತ್ತೆ ಅವ್ರಿಗೆ ಅಟ್ಯಾಚ್ ಮಾಡಿ ನೀವು ಬೆಳೆಸ್ಕೊಳ್ರಪ್ಪ ಅಂತೇಳಿ ಕೊಟ್ಬಿಡ್ತೀನಿ ಆಕ್ಚುಲಿ ಅಂದ್ರೆ ನಾನು ಬಿಲ್ಡ್ ಸೆಕೆಂಡ್ ಲೆವೆಲ್ ಅಲ್ಲಿ ಈ ನಾಲ್ಕು ಜನ ಕೆಳಗಡೆ ಪ್ರತಿಯೊಬ್ಬರ ಕೆಳಗಡೆ ನಾಲ್ಕು ಜನ ಬರ್ತಿದ್ರೆ 16 ಜನಕ್ಕೆ ನಾವು ವರ್ಕ್ ಮಾಡ್ಬೇಕಾಗುತ್ತೆ ಆಕ್ಚುಲಿ 16 ಜನಕ್ಕೆ ಏನದು ಇಂಡೈರೆಕ್ಟ್ಲಿ ನಿಮ್ಮ ಟೀಮ್ ಮೆಂಬರ್ಗೆ ಅವ್ರಿಗೆ ಸ್ಪಾನ್ಸರ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ಬೇಕಾಗುತ್ತೆ ದೇ ಹ್ಯಾವ್ ಟು ರಿಕ್ರೂಟ್ 4 ಪೀಪಲ್ ಅಲ್ಲ ಅದಾಗಿದ ಮೇಲೆ ನೆಕ್ಸ್ಟ್ 64 ಪೀಪಲ್ ಅಂತಂದ್ರೆ ನಿಮ್ದು ಓನ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ ಒಂದು ಟೀಮ್ ಬಿಲ್ಡಿಂಗ್ ಸ್ಕಿಲ್ ಕೊಡ್ಬೇಕಾಗುತ್ತೆ ದಿಸ್ ಇಸ್ ದ ಡೆಪ್ತ್ 4, 16, 64 256 ಜನ ಇದು ಡೌನ್ ದ ಲೈನ್ ಅಲ್ಲಿ ನಿಮಗೆ ಡುಪ್ಲಿಕೇಶನ್ ಆಗ್ತಾ ಇದ್ರೆ ನಿಮ್ಗೆ ಇದು ವಿಡ್ತ್ ಡೆಪ್ತ್ ಅಂತ ಹೇಳ್ತೀವಿ ನಾವು ವಿಡ್ತ್ ಅಂದ್ರೆ ನೀವ್ ಕೆಳಗಡೆ ಡೆಪ್ತ್ ಬಿಲ್ಡ್ ಮಾಡಲ್ಲ ಅಂದ್ರೆ ಡುಪ್ಲಿಕೇಶನ್ ಮಾಡಲ್ಲ ಓನ್ಲಿ ಡೈರೆಕ್ಟ್ಲಿ ನೀವು ಸ್ಪಾನ್ಸರ್ ಮಾಡ್ಕೊಂಡು ಹೋಗ್ತಾ ಇರ್ತೀರಿ ಆಕ್ಚುಲಿ ನನಗೆ ಇವಾಗ ದುಡ್ಡು ಬಂದ್ರೆ ಸಾಕಪ್ಪ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಬಿಲ್ಡ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ದಟ್ ಇಸ್ ಅ ವಿಡ್ತ್ ಅದಕ್ಕೆ ಟಿಎನ್ಸಿ ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ ತುಂಬಾ ಸೀಕ್ರೆಟ್ ಆಗಿದೆ ಆಕ್ಚುಲಿ ನಾನು ಹೇಳ್ತೀನಿ ನಿಮಗೆ ಟಿಲ್ ಎ ಸ್ಟಾರ್ ವರೆಗೂ ದೇರ್ ಇಸ್ ಓನ್ಲಿ 2 ಲೆಗ್ಸ್ ಇಸ್ ರಿಕ್ವೈರ್ಡ್ ಅಂತ ಹಾಕಿದ್ದಾರೆ ಈವನ್ ನೀವು ಪ್ಲಾಟಿನಿಯಂ ಆಗ್ಬೇಕಂದ್ರೆ 2 ಲೆಗ್ ಇಂದ ಪ್ಲಾಟಿನಿಯಂ ಆಗ್ಬೇಕು ಅಂದ್ರೆ ಇಬ್ರು ಗೋಲ್ಡ್ ಕಾರ್ಡ್ ಮಾಡಿ ನೀವು ಪ್ಲಾಟಿನಿಯಂ ಆಗ್ಬೇಕಂತ ಮಾರ್ಕೆಟಿಂಗ್ ಪ್ಲಾನ್ ಇಲ್ಲ ಸರ್ ನಂಗೆ ಇಬ್ರು ಜನ ಸಿಗ್ತಾ ಇಲ್ಲ ಅಂತಂದು ಕೂಡ ಕಂಪನಿ ಆಸ್ ಗಿವನ್ ಒನ್ ಮೋರ್ ಪ್ರೊವಿಷನ್ ಒಂದು ಪ್ಯಾನ್ ಕಾರ್ಡ್ ಅಲ್ಲಿ ನಿಮ್ದೇ ಒಂದ್ 2 ಐಡಿ ಕೂಡ ಪ್ಲಾಟಿನಿಯಂ ಆಗ್ಬಹುದು ಕಾರಣ ಅಂದ್ರೆ ಪ್ರಾಫಿಟ್ ನಿಮ್ಗೆ ಲಾಸ್ ಆಗ್ಬಾರ್ದು ಅಂತೇಳಿ ಆಪ್ಷನ್ ಕೊಟ್ಟಿದ್ದಾನೆ ಈಗ ನಾನು ಥಿಂಕ್ ಮಾಡ್ತಾ ಇದ್ದೆ ವೈ ಹಸ್ ಗಿವನ್ 2 ಲೆಗ್ ಎ ಸ್ಟಾರ್ಗೆ ಬ್ರಾಂಜ್ ಲೈನ್ಗೆ 2 ಲೆಗ್ ಇದೆ ಆಮೇಲೆ ಮತ್ತೆ ಜಾಸ್ತಿ ಅಂದ್ರೆ ಟಿಲ್ ಬ್ರಾಂಜ್ ಲೈನ್ ಅವ್ರಿಗೂ ಒಂದು ವಾಟ್ ಇಸ್ ಅ ಮೆಸೇಜ್ ಅಂದ್ರೆ ನಿಮ್ಗೆ ಒಂದು ಸ್ಟ್ರಾಂಗೆಸ್ಟ್ ಆರ್ಗನೈಸೇಷನ್ ಬಿಲ್ಡ್ ಮಾಡ್ಬೇಕು ಯಾರಾದ್ರೂ ಇಲ್ಲಿ ನೀವು ಏನಾದ್ರೂ ಒಂದು ಹೆಲ್ತಿ ಬ್ರಾಂಜ್ ಲೈನ್ ನೀವು ನೋಡ್ತಾ ಇದ್ರೆ ಇಫ್ ಯು ಡ್ರೀಮಿಂಗ್ ಫಾರ್ ಬ್ರಾಂಜ್ ಲೈನ್ ಪೊಸಿಷನ್ ಅಂದ್ರೆ ನನ್ ಕೇಳಿದ್ರೆ ಇವತ್ತಿಂದನೇ ಒಂದೊಂದು ಎ ಸ್ಟಾರ್ಗೆ ಯು ಶುಡ್ ಹ್ಯಾವ್ ಮಿನಿಮಮ್ ಒಂದು 10,000 PV ಮಿನಿಮಮ್ ಒಂದು 10,000 PV ಪ್ರೊಡ್ಯೂಸ್ ಮಾಡ್ಬೇಕು ಓಕೆ ಸೊ ದಟ್ ಈಸ್ ಯುವರ್ ಮೇ ಬಿ ಇವತ್ತು ನೀವು 7 ಸ್ಟಾರ್ ಅನ್ಕೊಳ್ಳಿ 2 ಲೆಗ್ ಬಿಲ್ಡ್ ಮಾಡ್ತಾ ಇದ್ರಿ ಆರ್ 2 ಆರ್ಗನೈಸೇಷನ್ ಅಂತ ಹೇಳ್ತೀವಿ ಒಂದೊಂದು ಆರ್ಗನೈಸೇಷನ್ 10,000 PV ಬಿಲ್ಡ್ ಮಾಡ್ತಾ ಇದ್ರೆ ಈ ಒಂದು ಯುವರ್ 7 ಸ್ಟಾರ್ ಬಟ್ ಯು ಹ್ಯಾವ್ ದಟ್ ಬೆನಿಫಿಟ್ ಆಫ್ ಲೈಕ್ ಆಸ್ ಎ 7 ಸ್ಟಾರ್ ಆಸ್ ಎ ಬ್ರಾಂಜ್ ಲೈನ್ ನೀವು ಒಂದು ಬೆನಿಫಿಟ್ ಎಂಜಾಯ್ ಮಾಡ್ತಾರೆ ಅಂತ ಹೇಳಿಕ್ ಇಷ್ಟಪಡ್ತೀನಿ ಓನ್ಲಿ ರಾಯಲ್ಟಿ ಇರಲ್ಲ ಅಷ್ಟೇ ಬಟ್ ಸ್ಟಿಲ್ ಯು ಕ್ಯಾನ್ ಗೆಟ್ ಆಲ್ ದ ಬೆನಿಫಿಟ್ಸ್ ಓಕೆನಾ ಸೊ ಅದು ನಿಮ್ಗೆ ಸೀಕ್ರೆಟ್ ಆಕ್ಚುಲಿ ಓಕೆ ಅಂಡ್ ಐ ನೋ ಒಂದು ಪರ್ಸನ್ ನೀವು ಸ್ಪಾನ್ಸರ್ ಮಾಡ್ತಂದ್ರೆ ಇಟ್ ಟೇಕ್ಸ್ ಎ ಲಾಟ್ ಆಫ್ ಎನರ್ಜಿ ಟೈಮ್ ಎಫರ್ಟ್ ಮನಿ ಎಲ್ಲ ಇರುತ್ತೆ ಓಕೆ ಅದು ಬಹಳ ಇಂಪಾರ್ಟೆಂಟ್ ಅದಕ್ಕೆ ಅಂಡರ್ಸ್ಟ್ಯಾಂಡ್ ದ ಪ್ಲಾನ್ ಯಾಕೆ ಇವರು 2 ಲೆಗ್ ಹೇಳಿದ್ದಾರೆ ಯಾಕೆ ಇಲ್ಲಿ 3 ಲೆಗ್ ಇದೆ ಅಂತಲ್ಲಿ ರೈಟ್ ಸೊ ಅದಕ್ಕೆ ಒನ್ಸ್ ಬ್ರಾಂಜ್ ಲೈನ್ ಸ್ಟೆಬಿಲೈಸ್ ಬಿಸ್ನೆಸ್ ಆಗಿದ್ಮೇಲೆ ದೆನ್ ಲೈಕ್ ಸಿಲ್ವರ್ ಅಟ್ ದ ಸೇಮ್ ಟೈಮ್ ನಾನು ಬ್ರಾಂಜ್ ಲೈನ್ ಆಗಿದ್ಮೇಲೆ 3ನೇ ಲೆಗ್ ಹಾಕ್ತೀನಿ ಅಂದ್ರೆ ಅದು ಮತ್ತೆ ಮುಟ್ಟಾಳ್ತೇನ ಮೂರ್ಖತನ ಅದಕ್ಕೆ 4 ಜನಕ್ಕೆ ಸೀಡಿಂಗ್ ಮಾಡ್ಕೋಬೇಕು ನೀವು 4 ಜನಕ್ಕೆ ಕಲಿಸ್ತಾ ಹೋಗ್ಬೇಕು ಆಕ್ಚುಲಿ ಮ್ಯಾಕ್ಸಿಮಮ್ 6 ಪೀಪಲ್ ಯಾರಾದ್ರೂ ಇಲ್ಲಿ ಬಿಗಿನರ್ಸ್ ಇದ್ರೆ ಇಫ್ ಯು ಆರ್ 6 ಸ್ಟಾರ್ ಗೋ ಅಂಡ್ ಸ್ಪಾನ್ಸರ್ 6 ಪೀಪಲ್ ಈ ಮಂತ್ ಅಲ್ಲಿ ಅವ್ರು ಎಷ್ಟಾದ್ರೂ ಸ್ಟಾರ್ಟ್ ಮಾಡಿ 6 ಜನ ಸ್ಪಾನ್ಸರ್ ಮಾಡಿ ಫಸ್ಟ್ ಕೆಲಸ ಅದೇನೆ ಈ 6 ಜನದಲ್ಲಿ 2 ಆನ್ ಅಂಡ್ ಹಾಫ್ ಇರ್ತವೆ ಬಟ್ 4 ಜನ ನಿಮ್ ಪಕ್ಕ ದೇ ಆರ್ ರೆಡಿ ಟು ಡೂ ದ ಬಿಸ್ನೆಸ್ ಅದು ಮೇನ್ ಸುಶೀಲ ಮೇಡಮ್ ಕ್ಲಿಯರ್ ಆಗಿ ಸಿಕ್ಕಿದೆನಾ ಮೆಸೇಜ್ ಕ್ಲಿಯರ್ ಆಯ್ತಾ ಥ್ಯಾಂಕ್ ಯು ಎನಿ ಅದರ್ ಲೀಡರ್ಸ್ ನಾನೀಗ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಈಗ ಇಲ್ಲಿ ಏನಾದ್ರೂ ನಿಮ್ಗೆ ಕೇಳಿದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡಿ ಕೇಳ್ಬೋದು ನಾವು ಎಸ್ ಲೀಡರ್ ಓಕೆ ಯಾರಾದ್ರೂ ಕ್ಲಿಯರ್ ಆಗಿದ್ರೆ ಅಟ್ಲೀಸ್ಟ್ ಐ ಆಮ್ ಕ್ಲಿಯರ್ ಅಂತ ಹೇಳ್ಬೋದು ಅನ್ಮ್ಯೂಟ್ ಮಾಡಿ ಎಸ್ ಸರ್ ಏನು ಗೊತ್ತಿರಲಿಲ್ಲ ಸರ್ ಕಂಪನಿ ಬಗ್ಗೆ ಇವತ್ತು ವಿಡ್ತ್ ಡೆಪ್ತ್ ಬಗ್ಗೆ ಎಲ್ಲ ಕ್ಲಿಯರ್ ಐತೆ ನಾನು ಈಗ ಜಸ್ಟ್ ಓಕೆ ಗ್ರೇಟ್ ರೈಟ್ ಸರ್ ರೈಟ್ ಡೆಫಿನೆಟ್ಲಿ ನಿಮಗೆ ನಿಮ್ಮ ಸ್ಪಾನ್ಸರಿಂಗ್ ಅಪ್ಲೈನ್ಸ್ ಹೆಲ್ಪ್ ಮಾಡ್ತಾರೆ ಇಲ್ಲಿ ರಿಯಲಿ ಗುಡ್ ಆಕ್ಚುಲಿ ಸರ್ ನಮಗೆ ಅದಕ್ಕೆ ಎಲ್ಲಿ ವರ್ಕ್ ಮಾಡ್ಬೇಕು ಅಂತ ಕ್ಲಾರಿಟಿ ಇರ್ಬೇಕು ಸರ್ ಬಹಳ ಇಂಪಾರ್ಟೆಂಟ್ ಓಕೆ ಸರ್ ಕರೆಕ್ಟ್ ಓಕೆ ರುದ್ರಮ್ಮ ಮೇಡಮ್ ಏನ್ ಹೇಳ್ರಿ ಶೇರ್ ಮಾಡ್ತಾರೆ ಏನು ಸರ್ ಕ್ಲಿಯರ್ ಇದೆ ಸರ್ ಥ್ಯಾಂಕ್ ಯು ಸರ್ ಈ ಶೇರಿಂಗ್ ಇಂದ ತುಂಬಾ ಇದನ್ನ ವೇಟ್ ಮಾಡ್ತಾ ಇದ್ದೇನ ನನಗೆ ಗೊತ್ತಿರ್ಲಿಲ್ಲ ಮುಂಚೆ ಅಂದ್ರೆ ನಾವು ಡೆಪ್ತ್ ವರ್ಕ್ ಮಾಡ್ತಿರ್ಲಿಲ್ಲ ಸರ್ ಏನಂದ್ರೆ ನಮ್ ಡೈರೆಕ್ಟ್ ನೆಕ್ಸ್ಟ್ ಅವ್ರ ಡೈರೆಕ್ಟ್ ಅಷ್ಟೇ ಸರ್ ಡೆಪ್ತ್ ನನ್ನ ತಲೆನೇ ಕೆಡ್ಸ್ಕೊತಿರ್ಲಿಲ್ಲ ಸರ್ ಥ್ಯಾಂಕ್ ಯು ಸರ್ ಇದರಿಂದ ಯುಟಿಲೈಸ್ ಎಷ್ಟಿದೆ ಅಂತ
ನಿಮ್ ಇವಾಗ ನೀವು ಮಾಡ್ತಿರೋದು ಕೂಡ ಅದೇ ಸರ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಮೇಡಮ್. ಸಿಂಪಲ್ ಎಲ್ಲ ಇನ್ನೊಂದು ಮರ ಎಷ್ಟು ಇವತ್ತೇನಾದ್ರು ಮರ ನಿಮ್ಮ ಮನೆ ಮುಂದ್ಗಡೆ ಇರೋದು ಮರ 5 ವರ್ಷದಿಂದ 10 ವರ್ಷದಿಂದ ಗಟ್ಟಿಯಾಗಿದೆ ಅಂದ್ರೆ ಅದ್ರದ್ದು ಬೇರು ಬಹಳ ಗಟ್ಟಿಯಾಗಿರುತ್ತೆ. ಆಕ್ಚುಲಿ ಹೌದೌದು, ಯಾವ್ದು ಮರಕ್ಕೆ ಬೇರು ಗಟ್ಟಿ ಇರಲ್ಲ ಅದು ಈ ಗಾಳಿ ಸುಂಟರ್ ಗಾಳಿ ಏನಾಗ ಮಳೆಗಳು ಬಂದಿದೆ ಅನ್ಕೊಳ್ಳಿ ಕಿತ್ತಾಡ್ಕೊಂಡು ಹೋಗ್ಬಿಡುತ್ತೆ. ಆಕ್ಚುಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸೇಮ್ ಕಾನ್ಸೆಪ್ಟ್ ಆಗಿದೆ. ಆಕ್ಚುಲಿ ಯಾರಿಗೆ ಡೆಪ್ತ್ ಇರಲ್ವೋ ಅವ್ರು ಸುಮ್ಮನೆ ಅಡ್ರೆಸ್ ಇರ್ಲಾರ್ದಂಗ ಹೋಗ್ಬಿಡ್ತಾರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಯಾರ ಕಡೆ ಡೆಪ್ತ್ ಚೆನ್ನಾಗಿರುತ್ತೆ ಅವ್ರಿಗೆ ಏನಾದ್ರು COVID-19 ಇಲ್ಲ, COVID-25-30 ಬಂದು ಕೂಡ ಯಾರು ಶೇಕ್ ಮಾಡಕ್ ಆಗಲ್ಲ. ಓಕೆ, ಸೊ ಜನರಲಿ ಇದು ನಂದನ್ ಲರ್ನಿಂಗ್ ಹೇಳ್ತಾ ಇದ್ದೀನಿ. ಆಕ್ಚುಲಿ ಯಾರಾದ್ರೂ ಇವನ್ ದ ಪರ್ಸನ್ ಇದ್ದೇ ಆರ್ ಚೇಂಜಿಂಗ್ ದ ಕಂಪನಿ ಆರ್ ಚೇಂಜಿಂಗ್ ಸಮ್ ಕಂಪನಿ ಟು ಕಂಪನಿ ಇಂತ ಎಲ್ಲ ಮಾಡ್ತಾ ಇರ್ತಾರೆ ಜನರಲ್ ನೆಟ್ವರ್ಕ್ ಮಾರ್ಕೆಟಿಂಗ್. ನಾವು ತುಂಬಾ ಜನ ಕೇಳ್ತಾ ಇರ್ತಾರೆ ರೈಟ್, ಇದೆಲ್ಲ ಆಗ್ತಾ ಇದೆ ಅಂದ್ರೆ ಬಿಕಾಸ್ ದೇ ನೆವರ್ ಎವರ್ ವರ್ಕ್ ಆನ್ ದ ಡೆಪ್ತ್ ಅಂತ ಹೇಳಿ. ಸಿಂಪಲ್ ಡೆಫಿನಿಷನ್. ಓಕೆ, ಸೊ ಇವತ್ತಿಂದ ಜಸ್ಟ್ ಫೋಕಸ್ ಆನ್ ದ ಡೆಪ್ತ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಲೆಟ್ ಅಸ್ ಹ್ಯಾವ್ ದಟ್ ಸ್ಟ್ರಾಂಗ್ ಸೀಡ್, ಗಟ್ಟಿಯಾಗಿದ ಸೀಡ್ ಅನ್ನು ಹುಡುಕ್ರಿ. ನಮ್ಗೆ ಗೊತ್ತಿಲ್ಲ ಯಾವ ಸೀಡ್ ಗಟ್ಟಿ ಇರುತ್ತೆ ಅಂತ ಹೇಳಿ, ಬಟ್ ಅವ್ರು ಬಂದ ತಕ್ಷಣ ನಿಮ್ಗೆ ಅವರು ಎವ್ರಿ ಟೈಮ್ ನಿಮ್ಗೆ ಪ್ರೂವ್ ಮಾಡ್ತಾ ಇರ್ತಾರೆ. ಓಕೆ, ಈಗ ಇಮಿಡಿಯೇಟ್ ನಿಮ್ ಪ್ಲಾನ್ ಇಷ್ಟ ಆಗಿದೆ, ಚಕ್ಕರಂಗ್ ನಾನು ಆಪ್ ಡೌನ್ಲೋಡ್ ಮಾಡ್ಕೊಂಡು ರಿಜಿಸ್ಟರ್ ಆಗಿ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಈಸ್ ಇಂಪಾರ್ಟೆಂಟ್. ಒನ್ ಮೋರ್ ಪರ್ಸನ್ ಮೇ ಬಿ ಇಮಿಡಿಯೇಟ್ ಒನ್ ವೀಕ್ ಟೈಮ್ ತಗೋಬಹುದು, ಒಂದು ವಾರ ಒಂದು ತಿಂಗಳ ಟೈಮ್ ತಗೋಬಹುದು. ಅಗೇನ್ ದೇ ಆರ್ ಶೋಯಿಂಗ್ ದ ಡಿಫರೆನ್ಸ್ ರೈಟ್. ಯಾರು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ತಾರೆ ಇವ್ರು ರೆಡಿ ಕ್ಯಾಂಡಿಡೇಟ್ ಅಂತ, ಯಾರು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ತಿಲ್ಲ ಈಸ್ ಎ ಡಿಲೇಯಿಂಗ್ ಅಂದ್ರೆ ಡೆಫಿನೆಟ್ಲಿ ನಾಟ್ ಸೀರಿಯಸ್ ಅಂತ. ಇದು ಸಿಂಪಲ್ ನಾವು ಅರ್ಥ ಮಾಡ್ಕೋಬೇಕಾಗಿದ್ದು. ಓಕೆ, ಸೊ ನಿಮ್ದು ಫಸ್ಟ್ ಅಂಡ್ ಫೋರ್ಮೋಸ್ಟ್ ಡ್ಯೂಟಿ ಏನಂದ್ರೆ ನೀವು 20,000 ಮಾಡೋದು ಕಲಿತಾ ಇದ್ರಿ, 4 ಜನ ನಿಮ್ ಕೆಳಗಡೆ 20,000 ಮಾಡ್ತಾ ಇದ್ರೆ ಚೆಕ್ ಮಾಡ್ಕೊಳ್ಳಿ ಇಮಿಡಿಯೇಟ್ ಪರ್ಸನ್. ಇಫ್ ದೇ ಆರ್ ನಾಟ್ ರೆಡಿ, ಗೋ ಅಂಡ್ ಬಿಲ್ಡ್ ಡೆಪ್ತ್, ಕೆಳಗಡೆ ಯಾರು ಮಾಡ್ತಾ ಇದ್ರೆ ಚೆಕ್ ಮಾಡ್ಕೊಳ್ಳಿ. ಓಕೆ, ಅಂಡ್ ಯು ಕ್ಯಾನ್ ಸ್ಪಾನ್ಸರ್ ಮೇ ಬಿ ನೆಕ್ಸ್ಟ್ 1 more person. TNC ನಿಮ್ಗೆ ಅದು ಅವಕಾಶ ಕೊಟ್ಟಿದ್ದಾರೆ, ದೇರ್ ಇಸ್ ನೋ ಲಿಮಿಟೇಷನ್ ಅಲ್ವಾ ಸ್ಪಾನ್ಸರಿಂಗ್, ಅದು ಬಹಳ ಇಂಪಾರ್ಟೆಂಟ್ ರೈಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸೊ ಜನರಲಿ ಒನ್ ಆಫ್ ದ ಒಂದು ಎಕ್ಸಾಂಪಲ್ ನಾನು ಕೇಳಿದೀನಿ, ಯಾರಾದ್ರೂ ಆಪಲ್ ತಿಂದಿರಾ ರೀಸೆಂಟ್ ಆಗಿ, ಯಾರಾದ್ರೂ ಆಪಲ್ ತಿಂದಿದ್ದೀರಾ ರೀಸೆಂಟ್ ಆಗಿ? ಯಾರು ಆಪಲ್ ತಿಂದಿಲ್ಲ? ಓಕೆ ಪ್ರಕಾಶ್, ಒನ್ ವೀಕ್ ಬ್ಯಾಕ್ ತಿಂದಾಗ ಆಪಲ್ ಅಲ್ಲಿ ಎಷ್ಟು ಸೀಡ್ಸ್ ಇದ್ದು ಸರ್? ಸರ್ 8 ಇರ್ತಾ ಸರ್, ನೀವು ತಿಂದ 8 ಇರ್ತಾ ಪಕ್ಕನ? ಈಗೆಲ್ಲ ಹೈಬ್ರಿಡ್ ಬರುತ್ತೆ ಸರ್, ಚೆಕ್ ಮಾಡಬೇಕು. ಮಿನಿಮಮ್ ಅಂದ್ರೆ 10 ಬರುತ್ತೆ, ಮತ್ತೆ ಮತ್ತೆ 8 ಹೆಂಗಿತ್ತು ಸರ್ ನೀವು ತಿನ್ನೋ ಆಪಲ್ ಅಲ್ಲಿ? ಅಂದ್ರೆ ಇದು ದೊಡ್ಡ ಸೈಜ್ ಆದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ ಸರ್, ಚಿಕ್ಕ ಹಣ್ಣು ಆದ್ರೆ ಕಡಿಮೆ ಇರುತ್ತೆ ಸರ್. ಆಕ್ಚುಲಿ ನಾನು ಯಾವಾಗ ಓಕೆ, ಇನ್ನ ಬೇರೆ ಯಾರಾದ್ರೂ ಲೀಡರ್ ಏನ್ ಸರ್? ಓಕೆ, ಥ್ಯಾಂಕ್ ಯು ಪ್ರಕಾಶ್ ಸರ್. ಇನ್ನ ಬೇರೆ ಲೀಡರ್ಸ್ ಯಾರಾದ್ರೂ ಆಪಲ್ ತಿಂದ್ರೆ ಹೇಳಬಹುದಾ, ಒಂದು ಆಪಲ್ ಅಲ್ಲಿ ಎಷ್ಟು ಸೀಡ್ಸ್ ಅಂತ ಹೇಳಬಹುದಾ ಸರ್? 4-5 ಸಿಗ್ತಾವೆ ಸರ್. ಹೌದಾ ಶಶಿ ಅವ್ರ, ಎಷ್ಟು ದಿನ ಆಯ್ತು ಸರ್ ಆಪಲ್ ತಿಂದ್ರೆ? ಸರ್ ನಿನ್ನೆ ತಿಂದಿಲ್ಲ ಸರ್. ಯಾವ್ದಲ್ಲಿ ಹೈಬ್ರಿಡ್ ಆಪಲ್ ಚೂಸ್ ಮಾಡಿರ್ಬೇಕು, ಆಕ್ಚುಲಿ ರಿಯಲಿ ಗ್ರೇಟ್. ಆಕ್ಚುಲಿ ಓಕೆ, ನನ್ನ ಪಾಯಿಂಟ್ ಏನ್ರಿ ಅಂದ್ರೆ ಇಲ್ಲಿ ಆಪಲ್ ಅಲ್ಲಿ ಎಷ್ಟು ಸೀಡ್ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಮೇ ಬಿ ನಂಗೆ ಗೊತ್ತಿದೆ ಕೆಲವೊಂದು 4 ಇರುತ್ತೆ, ಕೆಲವೊಂದು 8 ಇರುತ್ತೆ. ಸೊ ಡಿಪೆಂಡ್ಸ್ ಅಪ್ ಆನ್ ದ ತಳಿ, ಆರ್ ದ ಕ್ವಾಲಿಟಿ ಆಫ್ ದ ಸೀಡ್ಸ್ ಅಂತ ಹೇಳಿ. ಈಗ ಸೇಮ್ ಕ್ವಶನ್ ನಾನು ನಿಮ್ಗೆ ಕೇಳಿದ್ರೆ, ಒಂದು ಆಪಲ್ ಸೀಡ್ ಅಲ್ಲಿ ಎಷ್ಟು ಆಪಲ್ ಇದೆ ಅಂತ ಹೇಳಿಕ್ ಆಗುತ್ತೆ ಯಾರಿಗಾದ್ರು? ಒಂದು ಬೀಜದಲ್ಲಿ ಎಷ್ಟು ಆಪಲ್ ಇದೆ ಅಂತ ಹೇಳಿಕ್ ಆಗುತ್ತಾ? ಇಲ್ಲ ಸರ್, ಮುಂಚೆ ಹೇಳಕ್ ಆಗಲ್ಲ ಸರ್, ಗೊತ್ತಾಗಲ್ಲ. ಜನರಲ್ ಇಲ್ಲ, ಕರೆಕ್ಟ್. ಈ ಬಿಸ್ನೆಸ್ ಹಂಗೇನೆ, ಯಾರಿಗಾದ್ರೂ ನಾನು ಸ್ಪಾನ್ಸರ್ ಮಾಡಿದೀನಿ ಅಂದ್ರೆ ಡೆಫಿನೆಟ್ಲಿ ನಾನು ಪ್ರಿಡಿಕ್ಟ್ ಮಾಡ್ಕೊಳಕ್ ಆಗಲ್ಲ. ಇವತ್ತು ರುದ್ರಮ್ಮ ಮೇಡಮ್ ಅವ್ರಿಗೆ ನಾವ್ ಸ್ಪಾನ್ಸರ್ ಮಾಡಿದೆ ಅಂದ್ರೆ, ಈ ರುದ್ರಮ್ಮ ಮೇಡಮ್ ಮೂಲಕ ಎಷ್ಟೋ ವುಮೆನ್ಸ್, ಎಷ್ಟೋ ಮೆನ್ಸ್, ಎಷ್ಟೋ ಫ್ಯಾಮಿಲಿ ಬರ್ಬೋದು, ನಮ್ಗೆ ಗೊತ್ತಿಲ್ಲ. ವಿ ಡೋಂಟ್ ನೋ ಈ ಒಂದು ಸೀಡ್ ಮೂಲಕ ಎಷ್ಟು ಸೀಡ್ಸ್ ಆದ್ರೂ ನಮ್ಗೆ ಎಷ್ಟು ಆಪಲ್ ಆದ್ರೂ ಸೃಷ್ಟಿ ಆಗ್ಬೋದು. ಈ ಬಿಸ್ನೆಸ್ ಅಲ್ಲಿ ಅದೇ ಸೀಕ್ರೆಟ್ ಸರ್. ಆಕ್ಚುಲಿ ಅದಕ್ಕೆ ನೀವು ಯಾರಿಗಾದ್ರೂ ಒಬ್ರು ಸ್ಪಾನ್ಸರ್ ಮಾಡ್ತಿದ್ರೆ ನಿಮ್ಗೆ ಬಹಳ ಜವಾಬ್ದಾರಿ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ, ಬಹಳ ಬಹಳ ಜವಾಬ್ದಾರಿ. ಅಂಡ್ ವೈಲ್ ಸ್ಪಾನ್ಸರಿಂಗ್ ಯು ಹ್ಯಾವ್ ಟು ಬಿಗಿನ್ ವಿತ್ ಎಂಡ್ ಇನ್ ದ ಮೈಂಡ್ ಅಂದ್ರೆ, ಈ ಕ್ಯಾಂಡಿಡೇಟ್ ಇವ್ರು ಹಿಂಗೆ ಆಗ್ತಾರೆ ಅಂಡ್ ಸ್ಟ್ಯಾಂಡ್ ಫಾರ್ ಇಟ್. ಆಕ್ಚುಲಿ ಅದು ಅವ್ರಿಗೆ ನಿಂತ್ಕೊಳ್ಳಿ. ಓಕೆ, ಅವ್ರ ಲೈಫ್ ಅವ್ರ ಡ್ರೀಮ್ಸ್ಗೆ ನಿಂತ್ಕೊಳ್ಳಿ, ಟಿಲ್ ದೇ ಬಿಕಮ್ ಇಂಡಿಪೆಂಡೆಂಟ್ ಆಗೋರಿಗೆ ನಿಂತ್ಕೊಳ್ಳಿ. ಓಕೆ, ಸೊ ಅದು ನೀವು ಮಾಡಬೇಕಾಗಿದ್ದು ಅಂದ್ರೆ ಪರವಾಗಿಲ್ಲಪ್ಪ, ನಾನು ಇಲ್ಲೇ ಇದ್ದು ಕೂಡ ಈ ಬಿಸ್ನೆಸ್ ಅವ್ರು ರನ್ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆಂಟ್ ಅವ್ರಿಗೆ ಬರಬೇಕು. ಸೊ ಅಲ್ಲಿವರೆಗೆ ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ದಟ್ ಇಸ್ ವಾಟ್ ಆಕ್ಚುಲಿ ದ ಕಂಪ್ಲೀಟ್ ಆಕ್ಷನ್ ಆಸ್ ಅ ಸ್ಪಾನ್ಸರ್ ಆರ್ ಆಸ್ ಅಪ್ಲೈಂಟ್ ನೀವು ಮಾಡಬೇಕಾಗಿದೆ. ಓಕೆ, ಸೊ ಈಗ ನಾನು ಜನರಲಿ ಎಲ್ಲರೂ TNC ಸ್ಟಾರ್ಟ್ ಮಾಡಿದೆ ಅಂದ್ರೆ, ವಿ ಆಲ್ ಸ್ಟಾರ್ಟ್ TNC ಮೇ ಬಿ ಟು ಮೇಕ್ ಸಮ್ ಎಕ್ಸ್ಟ್ರಾ ಮನಿ, ಆರ್ ಮೇ ಬಿ ಒಂದು ಸ್ಟ್ರಾಂಗ್ ಆಗಿ ಸೆಕೆಂಡ್ರಿ ಇನ್ಕಮ್ ಸೋರ್ಸ್ ಬಿಲ್ಡ್ ಮಾಡಬೇಕು, ಇಲ್ಲ ಒಂದು ಡ್ರೀಮ್ ಪೊಸಿಷನ್ ಅಂದ್ರೆ ಎಲ್ಲರೂ ಒಂದು ಬ್ರಾಂಜ್ ಲೈನ್ ಇರ್ಬೋದು, ಆರ್ ಗೋಲ್ಡ್ ಲೈನ್ ಇರ್ಬೋದು, ಇಲ್ಲ ಒಂದು ಹಾನರೇ ಡಯಟ್ ಇರ್ಬೋದು, ಇಲ್ಲ ಅಟ್ಲೀಸ್ಟ್ ಒಂದು ತಿಂಗಳ 1 lakh ಇನ್ಕಮ್ ಬರ್ಬೇಕು ಸರ್ ಅಂತ ಒಂದು ಡ್ರೀಮ್ ಇರುತ್ತೆ. ಆಕ್ಚುಲಿ ಎಮ್ ಐ ರೈಟ್ ಸರ್? ಕರೆಕ್ಟ್ ಅಲ್ವಾ? ಮೇನ್ ಎಲ್ಲ ನಾವು ಇದೇ ಅಲ್ವಾ ಮಾಡುದು, ಅದಕ್ಕೋಸ್ಕರ ಅಲ್ಲ ಇದು ಬಿಟ್ಟು ಏನಾಗಿದ್ದೇನಾ? ಇಲ್ಲ ಸರ್. ಓಕೆ, ಈಗ ನಾನು ನಿಮ್ಗೆ ನೆಕ್ಸ್ಟ್ ನಾನು ಏನ್ ಮಾತಾಡ್ತಿದ್ದೆ ಅಂದ್ರೆ, ನಿಮ್ಗೆ ಏನಾದ್ರೂ
ಲೈಕ್ ವೈ ಯು ವಾಂಟ್ ಟು ಬಿ ಗೋಲ್ಡ್ ಲೈನ್ ಸರ್, ಯಾರಾದ್ರೂ ಹೇಳ್ಬೋದಾ ವೈ ಯು ವಾಂಟ್ ಟು ಬಿ ಗೋಲ್ಡ್ ಲೈನ್ ಆರ್ ವೈ ಯು ವಾಂಟ್ ಲೈಕ್ ಅರ್ನ್ 1 lakh ಪ್ಲಸ್ ಇನ್ಕಮ್ ಆರ್ ಮೇಬಿ ಇಲ್ಲ ಟಿಎನ್ಸಿ ಯಾಕೆ ಜಾಯ್ನ್ ಆಗಿದ್ರಿ 1-2% ಶೇರ್ ಮಾಡ್ಬೋದಾ ಅನ್ಮ್ಯೂಟ್ ಮಾಡಿ, ವೈ ಯು ಜಾಯ್ನ್ ಟಿಎನ್ಸಿ ಆರ್ ಯಾಕೆ ನೀವು ಟಿಎನ್ಸಿ ಸ್ಟಾರ್ಟ್ ಮಾಡಿದ್ರಿ? ಸರ್ ಗುಡ್ ಮಾರ್ನಿಂಗ್, ಸುಶೀಲಾ ಸರ್. ಗುಡ್ ಮಾರ್ನಿಂಗ್ ಮೇಡಮ್, ಹೇಳ್ರಿ ಸರ್. ಈ ಒಂದು ಬಿಸ್ನೆಸ್ ಬಂದಿರೋದು ಹೆಲ್ತ್ ಪರ್ಪಸ್ ವಿತ್ ಬಿಸ್ನೆಸ್ ಪರ್ಪಸ್ ಸರ್. ಫಸ್ಟ್ ಹೆಲ್ತ್ ನಮ್ಮ ಪ್ರಾಡಕ್ಟ್ ಅನ್ನ ಫಸ್ಟ್ ನಾವು ಯೂಸ್ ಮಾಡ್ಬಿಟ್ಟು ನಾವು ಹೆಲ್ದಿ ಆಗಿಬಿಟ್ಟು ನೆಕ್ಸ್ಟ್ ಇನ್ನೊಬ್ರಿಗೆ ಅದನ್ನ ಶೇರ್ ಮಾಡ್ಕೊಂಡು ಈ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡ್ಕೋಬೇಕು ಮತ್ತೆ ನಮ್ಮ ಡ್ರೀಮ್ಸ್ ಗಳನ್ನ ಫುಲ್ಫಿಲ್ ಮಾಡ್ಕೋಬೇಕು ಅನ್ನೋಕ್ಕೋಸ್ಕರ ನಾವೊಂದು ಈ ಬಿಸ್ನೆಸ್ ಎಂಟ್ರಿ ಆಗಿದ್ದೀನಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಎನಿ ಅದರ್ ಲೀಡರ್ ಸರ್? ಸರ್, ಐ ಆಮ್ ಪ್ರಕಾಶ್ ಸರ್. ಎಸ್ ಸರ್. ಹಲೋ, ಹಾ, ಲಿಸನಿಂಗ್ ಸರ್? ಎಸ್ ಸರ್. ಫಸ್ಟ್ ಸರ್, ಎಸ್ ಸರ್, ಐ ಆಮ್ ಆಡಿಬಲ್ ಸರ್. ಆಕ್ಚುಲಿ ಐ ಡೋಂಟ್ ನೋ ನೆಟ್ವರ್ಕ್ ಇನ್ ವಾಟ್ ಅಬೌಟ್ ಟಿಎನ್ಸಿ. ಜಸ್ಟ್ ಮೈ ಸಿಸ್ಟರ್ ಈಸ್ ಇನ್ಫಾರ್ಮ್ಡ್ ಲೈಕ್ ದಿಸ್, ಯು ಹ್ಯಾವ್ ಟು ಟೇಕ್ ದ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್ ಅಂಡ್ ಯೂಸ್, ದೆನ್ ಆಫ್ಟರ್ ಯು ಓನ್ಲಿ ಅಂಡರ್ಸ್ಟ್ಯಾಂಡಿಂಗ್ ನಮ್ ತಂಗಿ ಹೇಳಿದ್ರು ಸರ್, ಮೇಡಮ್ ಅವರ ಇದರಲ್ಲಿ. ಬಟ್ ಇದು ಹೀಗೆ ಬಿಸ್ನೆಸ್ ಮಾಡ್ಬೋದು ಈ ತರ ಗೋಲ್ಡ್ ಸಿಲ್ವರ್ ಬ್ರಾಂಜ್ ಐ ಡೋಂಟ್ ನೋ ಎನಿಥಿಂಗ್ ಸರ್. ಫಸ್ಟ್ ಐ ಡಿಡ್ ಯೂಸ್ ದ ಪ್ರಾಡಕ್ಟ್ ಸರ್. ಮೈ ಸಿಸ್ಟರ್ ಇಸ್ ಟೋಲ್ಡ್ ಯು ಗೋ ಅಂಡ್ ಟೇಕ್ ದಿಸ್ ಫುಡ್, ಹಂಗಾಗಿ ನಾನು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸರ್. ಬಟ್ ಇದ್ರೊಳಗೆ ಏನೂ ಗೊತ್ತಿಲ್ಲ ಸರ್ ನನಗೆ, ಬಿಸ್ನೆಸ್ ಹೀಗಿದೆ ಹೀಗ್ ಮಾಡ್ಬೇಕು ಅನ್ನೋದು ಈಗೀಗ ಗೊತ್ತಾಯ್ತು ಸರ್. ಓಕೆ, ಸೊ ಬ್ಯೂಟಿಫುಲ್. ಓಕೆ, ಸೊ ಜನರಲಿ ನಮ್ಗೆ ಇವಾಗ ನಿಮ್ಗೆ ಕಾನ್ಸೆಪ್ಟ್ ಓಕೆ. ನಾನು ಅಂದ್ರೆ ಇವಾಗ ಸ್ಲೋಲಿ ನೀವು ಕಲಿತಾ ಇದ್ರಿ ಆಕ್ಚುಲಿ. ಎನಿ ಒನ್ ಮೋರ್ ಲೀಡರ್ ಯು ವಾಂಟ್ ಟು ಶೇರ್ ಸರ್? ಯಾಕೆ ಟಿಎನ್ ಸಿ ಸ್ಟಾರ್ಟ್ ಮಾಡಿದ್ರಿ? ನಮ್ಮ ಬ್ಯಾಟ್ ಸರ್, ರಾಜಶೇಖರ್ ಸರ್. ರಾಜಶೇಖರ್, ನಮ್ಮ ಒಂದು ಲೈಫ್ ಸ್ಟೈಲ್ ನ ಬೆಟರ್ ಹೆಲ್ತ್ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ಲಿಕ್ಕೆ, ಮತ್ತೆ ವಿ ರೀಸ್ಟೋರ್ ದ ಎನರ್ಜಿ ಅಂಡ್ ಹೆಲ್ತ್ ಅಂಡ್ ವೆಲ್ತ್, ಹೆಲ್ತ್ ಅಂಡ್ ವೆಲ್ತ್ ನ ನಾವು ರೀಸ್ಟೋರ್ ಮಾಡ್ಲಿಕ್ಕಾಗುತ್ತೆ. ಜೊತೆಗೇನೆ ನಾವು ನಮ್ಗೆ ಒಂದು ನಮಗೆ ಒಂದು ಲರ್ನಿಂಗ್, ಈ ಒಂದು ಟಿ ಎನ್ ಸಿ ಬಿಸ್ನೆಸ್ ಅಲ್ಲಿ ಒಂದು ಲರ್ನಿಂಗ್ ಎಜುಕೇಶನ್ ಇದೆ ಇಲ್ಲಿ. ನಮ್ಮ ಆ ಎಜುಕೇಶನ್ ಇಂದ ನಮ್ಮ ಲೈಫು, ಅದ್ರ ಜೊತೆಗೇನೆ ನಾವು ಸಾಕಷ್ಟು ಬಹಳಷ್ಟು ನಾವು ಸೊಸೈಟಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ಒಂದು ಒಂದು ಹಾರ್ಮೋನಸ್ ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಬಿಸ್ನೆಸ್ ಆಗಿದೆ ಇದು. ಎಸ್ ಚರಣ್ಜಿ, ಥ್ಯಾಂಕ್ ಯು ರಾಜಶೇಖರ್ ಸರ್. ಥ್ಯಾಂಕ್ ಯು ರಾಜಶೇಖರ್ ಸರ್, ತುಂಬಾ ಟು ದ ಪಾಯಿಂಟ್ ಹೇಳ್ಕೊಟ್ರ ಆಕ್ಚುಲಿ, ರಿಯಲಿ ಗುಡ್ ಆಕ್ಚುಲಿ. ಥ್ಯಾಂಕ್ ಯು ಸರ್. ಈಗ ನಾನೇನ್ ಕೇಳ್ತೀನಿ ಅಂದ್ರೆ, ಈಗ ನೀವು ಎಲ್ಲ ಹೇಳಿದ್ರು ರೈಟ್ ಅಂದ್ರೆ ಎವ್ರಿಬಡಿ ಯುವರ್ ರೈಟ್ ಅಂದ್ರೆ ನೀವು ಟಿಎನ್ಸಿ ಯಾಕೆ ಚೂಸ್ ಮಾಡ್ಕೊಂಡ್ರೆ ಕರೆಕ್ಟ್ ಆನ್ಸರ್ ಇದೆ. ಇದೆಲ್ಲ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ನಾನು ಟಿಎನ್ಸಿ ಈಗ ರಿಜಿಸ್ಟರ್ ಆಗಿದ್ದೀನಿ, ರಿಜಿಸ್ಟರ್ ಆಗಿದ ತಕ್ಷಣ ಏನ್ ಮಾಡ್ಬೇಕು? ನೆಕ್ಸ್ಟ್ ಏನ್ ಮಾಡ್ಬೇಕು? ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಬೇಕು ಸರ್ ನಾವು, ಅದ್ರಲ್ಲಿ ಇರುವಂತ ಕ್ವಾಲಿಟಿಗಳನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಬಗ್ಗೆ ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ, ನೆಕ್ಸ್ಟ್ ಪ್ರಾಡಕ್ಟ್ ಯೂಸ್ ಮಾಡಿದ ತಕ್ಷಣ ನಿಮಗೆ ಅನ್ಕೊಂಡಿದ್ದ ಲೈಫ್ ಸ್ಟೈಲ್ ಸಿಗುತ್ತಾ? ಹಾ, ಎಸ್ ಸರ್, ಲೈಫ್ ಸ್ಟೈಲ್ ಸಿಗುತ್ತೆ ಸರ್. ಅಲ್ಲ ಸರ್, ಇಫ್ ಯು ಡೂ ಓನ್ಲಿ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಅನ್ಕೊಳ್ಳಿ, ಓನ್ಲಿ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ನಿಮಗೆ ಬೇಕಾದ ಲೈಫ್ ಸ್ಟೈಲ್ ಸಿಗುತ್ತಾ? ಅನ್ಕೊಂಡಿದ್ದ ಡ್ರೀಮ್ ಇನ್ಕಮ್ ಸಿಗುತ್ತಾ? ಇಲ್ಲ. ಏನ್ ಮಾಡ್ಬೇಕು ಅವಾಗ? ಏನ್ ಮಾಡ್ಬೇಕು? ಪ್ರಾಡಕ್ಟ್ ಅನ್ನ ನಾವು ಇನ್ನೊಬ್ಬರಿಗೆ ಹೇಳ್ಕೊಂತ ಹೋಗ್ಬೇಕು ಸರ್, ಈ ರೀತಿ ಇದೆ. ಅದಕ್ಕೆ ಏನಂತೀರ, ಪ್ರಾಡಕ್ಟ್ ಇನ್ನೊಬ್ಬರಿಗೆ ಹೇಳ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು? ವಾಟ್ ಎಕ್ಸಾಕ್ಟ್ಲಿ ಏನ್ ಮಾಡ್ಬೇಕು? ಅದೇ ಈಗ ನಾನು ಆಕ್ಚುಲಿ ಒಂದು ಸ್ಪಿರಲಿನ ತಗೊಂಡಿದ್ದೀನಿ ಸರ್. ಈ ಸ್ಪಿರಲಿನ ಈ ರೀತಿ ಯೂಸ್ ಇದೆ, ಇಷ್ಟೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಅವ್ರಿಗೆ ನಾವು ಐಡಿಯಾ ಕೊಡ್ಬೇಕು ಸರ್. ಪಾರ್ಟ್ನರ್ಶಿಪ್ ಸೇರಿಸಬೇಕು. ಓಕೆ, ಗ್ರೇಟ್. ಈಗ ನನಗೆ ಒಂದು ಸ್ಮಾಲ್ ಅಂದ್ರೆ ರೀಡಿಂಗ್ ಬಿಟ್ವೀನ್ ದಿ ಲೈನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಪಾರ್ಟ್ನರ್ಶಿಪ್ ಗೆ ಅವ್ರಿಗೆ ತರಬೇಕಂದ್ರೆ ನಾವ್ ಏನ್ ಮಾಡ್ಬೇಕು? ವಾಟ್ ಎಕ್ಸಾಕ್ಟ್ಲಿ ಡು? ಸಪೋಸ್ ನನಗೆ ಪ್ರಕಾಶ್ ಅವರಿಗೆ ಸ್ಪಾನ್ಸರ್ ಮಾಡಿದೀನಿ ಸರ್, ಪ್ರಾಡಕ್ಟ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡಿದೀನಿ, ಅವರಂದಂಗೆ ಪ್ರಾಡಕ್ಟ್ ಮೂವ್ ಮಾಡ್ತೀನಿ, ಬಟ್ ಎಕ್ಸಾಕ್ಟ್ ನೀವ್ ಏನ್ ಮಾಡ್ತಾ ಇದೀವಿ, ಏನ್ ಮಾಡ್ತಾ ಇದೀರಿ ಇಲ್ಲಿ? ನಾವು ಅವ್ರಿಗೆ ಬೇಕಾಗಿರ್ತಕ್ಕಂತ ಅವ್ರ ನೀಡ್ ಏನು ಅಂತ ನೋಡ್ಬಿಟ್ರಿ, ಹೆಲ್ತ್ ಹೆಲ್ತ್ ಅಂತ ಅವ್ರಿಗೆ ನೀಡ್ ನೀಡ್ ಐಡೆಂಟಿಫೈ ಮಾಡ್ತೀವಿ, ಆ ನೀಡ್ ಫುಲ್ಫಿಲ್ ಆಗ್ಲಿಕ್ಕೆ ನಾವು ವರ್ಕ್ ಮಾಡ್ತೀವಿ ಇಲ್ವಾ? ಎಸ್. ಕರೆಕ್ಟ್ ಅಲ್ಲ? ಅಂದ್ರೆ ನೀವ್ ಅನ್ಕೊಂಡಿದ ಲೈಫ್ ಸ್ಟೈಲು, ನೀವ್ ಅನ್ಕೊಂಡಿದ ಡ್ರೀಮ್ ಇನ್ಕಮ್, ನೀವ್ ಅನ್ಕೊಂಡಿದ ಒಂದು ನೇಮು, ನೀವ್ ಅನ್ಕೊಂಡಿದ ಒಂದು ರೆಕಗ್ನೇಷನ್, ನೀವ್ ಅನ್ಕೊಂಡಿದ ಒಂದು ಟೀಮು, ಇದೆಲ್ಲ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು? ವರ್ಕ್ ಮಾಡ್ಬೇಕು ಆಕ್ಚುಲಿ. ಕರೆಕ್ಟ್ ಅಲ್ವಾ? ಎಸ್ ಸರ್, ನಾವು ಟೀಮ್ ಮೇಲೆ ವರ್ಕ್ ಮಾಡ್ಬೇಕು ಸರ್ ನಾವು. ಎಕ್ಸಾಕ್ಟ್ಲಿ. ಅಗೇನ್ ದೇರ್ ಆರ್ ಪೀಪಲ್ ಜನರಲ್ ಹೇಳ್ತಾರೆ ಸರ್ ಸ್ಮಾರ್ಟ್ ವರ್ಕ್ ಹಾರ್ಡ್ ವರ್ಕ್ ಅಂತ ಹೇಳ್ತಾರೆ. ಜನರಲ್ ನನ್ನ ದೃಷ್ಟಿಯಲ್ಲಿ ದೇರ್ ಇಸ್ ನೋ ಸ್ಮಾರ್ಟ್ ವರ್ಕ್, ದೇರ್ ಇಸ್ ನೋ ಹಾರ್ಡ್ ವರ್ಕ್, ಇಟ್ಸ್ ಓನ್ಲಿ ವರ್ಕ್.
ಇದು ಯಾರಾದ್ರೂ ಒಬ್ರು ಸ್ಮಾರ್ಟ್ ವರ್ಕ್ ಅಂತ ಹೇಳ್ತಾ ಇದ್ರೆ, ಇಲ್ಲ ಯಾರಾದ್ರೂ ಒಬ್ರು ಹಾರ್ಡ್ ವರ್ಕ್ ಹೇಳ್ತಾ ಇದ್ರೆ, ಅವ್ರು ನೋಡ್ತಾ ಇರೋ ದೃಷ್ಟಿಕೋನ ಅಷ್ಟೇ, ಸಿಂಪಲ್. ದೇರ್ ಇಸ್ ನೋ ಸ್ಮಾರ್ಟ್ ವರ್ಕ್, ದೇರ್ ಇಸ್ ನೋ ಹಾರ್ಡ್ ವರ್ಕ್. ಇದು ಓನ್ಲಿ ವರ್ಕ್ ಈಸ್ ವರ್ಕ್ ಓನ್ಲಿ ಅಷ್ಟೇ. ಓಕೆ, ಇದು ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಈಗ ನಾನು ನೆಕ್ಸ್ಟ್ ನಿಮ್ಗೆ ಮಾತಾಡ್ತಾ ಇದೀನಿ. ಸೊ ನೀವು ಅನ್ಕೊಂಡಿದ್ದು ಒಂದು ಪ್ರೊಡಕ್ಟಿವಿಟಿ ಇರ್ಬೋದು, ನೀವ್ ಅನ್ಕೊಂಡಿದ್ದು ಒಂದು ಸ್ಕೇಲ್ ಅಪ್ ಇರ್ಬೋದು, ನೀವ್ ಅನ್ಕೊಂಡಿದ್ದು ಇನ್ಕಮ್ ಬರ್ಬೇಕಂದ್ರೆ ಈ ವರ್ಕ್ ನ ನೀವು ನೆನ್ಪಿಟ್ಕೊಳ್ಳಿ. ಈಗ ಆ ವರ್ಕ್ ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಆಕ್ಚುಲಿ ವರ್ಕ್ ಆಲ್ವೇಸ್ ಇಟ್ ವರ್ಕ್ಸ್. ಓಕೆ, WORKS ವರ್ಕ್ಸ್, ವರ್ಕ್ ವರ್ಕ್ಸ್ ರೈಟ್. ಅಂದ್ರೆ ನೀವು ಮಾಡೋ ಕೆಲಸ ವರ್ಕ್ ಆಗುತ್ತೆ ಅಂತ ಹೇಳಿ ಕೆಲಸ ಮಾಡ್ತೀನಿ. ವಾಟ್ ಈಸ್ ದಿಸ್ W ಅಂತಂದ್ರೆ ಎಸ್ ಇಟ್ಸ್ ವರ್ಕ್ ಓನ್ಲಿ. ನಾವು ಒಂದು ಈ ಬಿಸ್ನೆಸ್ ಅಲ್ಲಿ ನೀವು ಬೆಳಿಬೇಕಂದ್ರೆ ವರ್ಕ್ ಮಾಡ್ತೀರಾ. ಯಾರು ಪ್ರಕಾಶ್ ಹೇಳ್ತಾ ಇದ್ರು, ನಾವು ಸ್ಟಾರ್ಟ್ ಆಗಿದ ತಕ್ಷಣ ಏನ್ ಮಾಡ್ತೀವಿ, ಪ್ರಾಡಕ್ಟ್ ಯೂಸ್ ಮಾಡ್ತೀನಿ, ಯೂಸ್ ಆಗಿದ್ಮೇಲೆ ಇನ್ನೊಬ್ರಿಗೆ ಈ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ, ಆಮೇಲೆ ಪ್ರಾಡಕ್ಟ್ ಸೇಲ್ಸ್ ಮಾಡ್ತೀನಿ, ಇಷ್ಟೇ ನಾವು ರೈಟ್. ಅದು ಡುಪ್ಲಿಕೇಶನ್ ಮಾಡಿ, ಇಷ್ಟೇ ಈ ಬಿಸ್ನೆಸ್ ಅಲ್ಲಿ ಮಾಡ್ಬೇಕಾಯ್ತು. ಪ್ರಾಡಕ್ಟ್ ಯೂಸ್ ಮಾಡೋದು, ಯೂಸ್ ಮಾಡಿದ್ಮೇಲೆ ನಮಗೆ ಚೆನ್ನಾಗಿ ಅನಿಸಿದ ಪ್ರಾಡಕ್ಟ್ ಎಲ್ಲವನ್ನು ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಈ ಶೇರಿಂಗ್ ಆಗಿದ ತಕ್ಷಣ, ಈ ಪ್ರೊಸೆಸ್ ಇದೆ, ಶೇರಿಂಗ್ ಆಗಿದ ತಕ್ಷಣ ಅಲ್ಲಿ ಸೇಲ್ಸ್ ಆಗುತ್ತೆ. ಈ ಸೇಲ್ಸ್ ಅಲ್ಲಿ ನಿಮ್ಗೆ ಡೂಪ್ಲಿಕೇಟ್ ಆಗುತ್ತೆ ನೆಕ್ಸ್ಟ್. ಓಕೆ, ಸೊ ನೀವು ವರ್ಕ್ ಮಾಡ್ಬೇಕಾಗಿದ್ದು ಎಲ್ಲಿ ಅಂದ್ರೆ, ಯು ಹ್ಯಾವ್ ಟು ಪ್ರೊಡ್ಯೂಸ್ ವಾಲ್ಯೂಮ್. ಯಾಕೆ ವರ್ಕ್ ಮಾಡ್ತೀನಿ ಅಂದ್ರೆ, ನಾನು ಎಕ್ಸ್ ಅಮೌಂಟ್ ಆಫ್ ಟರ್ನ್ ಓವರ್ ನ ಕಂಪ್ಯೂಟರ್ ಅಲ್ಲಿ ಇನ್ಪುಟ್ ಆಗಿದ್ದಾಗ ನಿಮ್ಗೆ ಬೋನಸ್ ಬರುತ್ತೆ. ಕರೆಕ್ಟ್, ನಿಮ್ಗೆ ಬೋನಸ್ ಬರ್ಬೇಕಂದ್ರೆ ನೀವು ಸ್ಮಾರ್ಟ್ ಇದ್ದೀರಾ, ಹಾರ್ಡ್ ವರ್ಕ್ ಮಾಡಿರಾ, ಏನು ನೋಡಲ್ಲ. ಅಲ್ಲಿ ನಿಮ್ದು ವ್ಯಾಲ್ಯೂಮ್ ಇನ್ಪುಟ್ ಆಗಿದೆನಾ, ನಿಮ್ ಟೀಮ್ದು ನಿಮ್ದು, ನಿಮ್ಗೆ ಇನ್ಕಮ್ ಬರುತ್ತೆ. ಸಿಂಪಲ್. ಈ ವ್ಯಾಲ್ಯೂಮ್ ಎಲ್ಲಿಂದ ಬರುತ್ತೆ, ಬಹಳ ಇಂಪಾರ್ಟೆಂಟ್. ನೀವು ಪ್ರೊಡಕ್ಟ್ ಸೆಲ್ಫ್ ಕನ್ಸ್ಯೂಮ್ಷನ್ ಮಾಡೋದ್ರಿಂದ ಬರುತ್ತೆ, ರಿಟೇಲಿಂಗ್ ಮಾಡೋದ್ರಿಂದ ಬರುತ್ತೆ, ಮತ್ತೆ ನಿಮ್ಮ ಟೀಮ್ ಸೇಮ್ ಥಿಂಗ್ ಅದು ಮಾಡ್ತಾ ಇದ್ರೆ ಅಲ್ಲಿಂದ ನಿಮ್ಗೆ ವಾಲ್ಯೂಮ್ ಬರುತ್ತೆ. ಇದು ನೀವು ನೆನ್ಪಿಟ್ಕೊಂಡು ಇಷ್ಟೇ ಮಾಡ್ಬೇಕು ನಾನು ವರ್ಕ್. ಓಕೆ, ಇದಕ್ಕೆ ಹೆಂಗ್ ಮಾಡ್ಬೇಕು ಸರ್? ಜನರಲಿ ನಾವು ಸಿಸ್ಟಮ್ ಅಲ್ಲಿ ಹೇಳ್ತೀವಿ, ಡೈಲಿ ಒಂದು ಪ್ಲಾನ್ ತೋರಿಸ್ರಿ ನೀವು, ಮಿನಿಮಮ್ ಡೈಲಿ ಒಂದು ಪ್ಲಾನ್, ಆರ್ ಮಿನಿಮಮ್ ಅಟ್ ಲೀಸ್ಟ್ ವೀಕ್ಲಿ 5 ಕಂಪಲ್ಸರಿ. ಇದಕ್ಕಿಂತ ಕಡಿಮೆ ಇಲ್ಲ ಮತ್ತೆ, ದೇರ್ ಇಸ್ ನೋ ಮಿನಿಮಮ್ ಸ್ಟ್ಯಾಂಡರ್ಡ್. ಓಕೆ, ಇದಕ್ಕಿಂತ ಕಡಿಮೆ ಇಲ್ಲ. ಓಕೆ, ಮತ್ತೆ ನೀವು ನಿಮ್ಮ ಅಪ್ಲೈನ್ಗೆ ಹೋಗಿ ಸರ್ 5 ಅಂತ ಹೇಳ್ತಾ ಇದ್ರು, ಏನೋ ಶರಣವರು, ನಾವು ಒಂದ್ ಎರಡು ತೋರಿಸಿ ನಡೀತಾ ಅಂತ ಕೇಳಿದಂಗಿಲ್ಲ. ಓಕೆ ಓಕೆ, ಸೊ ಅಂದ್ರೆ ಮಿನಿಮಮ್ ಇಟ್ ಹ್ಯಾಸ್ ಟು ಬಿ ಡೈಲಿ ಒನ್ ಪ್ಲಾನ್ ಶೋ. ಪ್ಲಾನ್ ಶೋ ಅಂದ್ರೆ ಏನು, ನೀವು ಎಕ್ಸಾಕ್ಟ್ಲಿ ಪ್ಲಾನ್ ಹೇಳ್ಬೇಕಂತ ಏನಿಲ್ಲ, ಮೇ ಬಿ ನೀವು ಪ್ರಾಡಕ್ಟ್ ಕನ್ವರ್ಷನ್ ಮಾಡ್ಬೋದು, ಸಮಥಿಂಗ್ ರಿಟೇಲಿಂಗ್ ಮಾಡ್ಬೋದು, ಏನಾದ್ರೂ ಇರ್ಬೋದು ಆಕ್ಚುಲಿ. ಓಕೆ, ದಟ್ ಕ್ಯಾನ್ ಬಿ ಡನ್ ರೈಟ್. ಮಾಡ್ಬೋದಾ? ಹಲೋ ಸರ್. ಓಕೆ, ಇದು ನೀವು ಹೊರಗಡೆ ಹೋಗಿ ಪ್ಲಾನ್ ಕೊಡ್ತಿರೋ, ಆನ್ಲೈನ್ ಅಲ್ಲಿ ಕೊಡ್ತಿರೋ, ಇಲ್ಲ ಇಲ್ಲಿ ಓಪಿಪಿ ನಡಿಬೇಕಾದ್ರೆ ಅವ್ರು ಕನೆಕ್ಟ್ ಮಾಡ್ತಿರೋ, ಇಲ್ಲ ನಿಮ್ ಅಪ್ಲೈನ್ ಸಪೋರ್ಟ್ ತಗೊಂಡು ಪ್ಲಾನ್ ಕೊಡ್ತಾರೆ, ಇಟ್ ಡಸಂಟ್ ಮ್ಯಾಟರ್. ಬಟ್ ಮೇಕ್ ಶೂರ್ ಯೆಸ್ ಸರ್, ಇಟ್ಸ್ ಡಿಪೆಂಡ್ಸ್ ಅಪಾನ್ ಯು. ಓಕೆ, ಈಗ ಐ ಹ್ಯಾಡ್ ಒನ್ ನ್ಯೂ ಟೀಮ್ ಮೆಂಬರ್ ಆಕ್ಚುಲಿ, ಟುಡೇ ದೇ ಶೋಡ್ ಅರೌಂಡ್ 3 ಪ್ಲಾನ್ಸ್ ಇವತ್ತು. ಓಕೆ, ಸೊ ಅಂದ್ರೆ ಅವರವ್ರ ಹಸಿವು ಹಸಿವು ಯಾರು ಜಾಸ್ತಿ ಇರುತ್ತೆ ಅಷ್ಟು ತೋರಿಸ್ಬೋದು. ಇಲ್ಲಿ ಯಾರು ಕಂಪನಿಲಿ ಸಿಸ್ಟಮ್ ಅಲ್ಲಿ ಎಷ್ಟೇ ತೋರ್ಸ್ ಅಂತ ಹೇಳಲ್ಲ, ಬಟ್ ನಾನು ಏನಾದ್ರು ಮಾತಾಡ್ತೀನಿ, ಓನ್ಲಿ ದ ಮಿನಿಮಮ್ ಸ್ಟ್ಯಾಂಡರ್ಡ್ ಐ ಆಮ್ ಟಾಕಿಂಗ್, ಮಿನಿಮಮ್ ಸ್ಟ್ಯಾಂಡರ್ಡ್. ಓಕೆ, ಸೊ ಕಂಪಲ್ಸರಿ ಒನ್ ಡೇ ಒನ್ ಪ್ಲಾನ್. ಅನ್ಮ್ಯೂಟ್ ಮಾಡಿ ಹೇಳ್ರಿ, ಒನ್ ಡೇ ಒನ್ ಪ್ಲಾನ್ ನಿಮಗೆ, ನಾಟ್ ಫಾರ್ ಶರಣ್, ನಿಮ್ಗೋಸ್ಕರ ನೀವ್ ಹೇಳ್ಕೊಳ್ರಿ. ಇದನ್ನ ನೆನ್ಪಿಟ್ಕೊಂಬಿಡಿ, ಕಂಪಲ್ಸರಿ ಮಾಡ್ಬೇಕು. ದಟ್ ಇಸ್ ವಾಟ್ ದಿ ವರ್ಕ್ 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 ಆಗ್ತಾ ಇದೆ ಅಂತ. ಓಕೆನಾ? ಸೊ ಇದು ಒನ್ ಡೇ ಒನ್ ಪ್ಲಾನ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ, ಅಲ್ಲಿ ಸ್ಪಾನ್ಸರಿಂಗ್ ಆದ್ರೂ ಆಗ್ಬಹುದು, ರಿಟೇಲಿಂಗ್ ಆದ್ರೂ ಆಗ್ಬಹುದು, ಎನಿಥಿಂಗ್ ಕ್ಯಾನ್ ಬಿ ಡನ್, ಏನಾದ್ರೂ ಆಗ್ಬಹುದು. ಓಕೆ ಸರ್, ನಾನು ಜಾಬ್ ಅಲ್ಲಿ ಇದೀನಿ, ಫುಲ್ಲಿ ಅಕ್ಯುಪೈಡ್ ಇದೀನಿ, ಪ್ರಾಜೆಕ್ಟ್ ಅಲ್ಲಿ ಆಗ್ತಾ ಇಲ್ಲ ಅಂತಂದ್ರೆ, ನೋ ಅದರ್ ವೇ, ಅಟ್ ಲೀಸ್ಟ್ ವೀಕ್ಲಿ 5 ಪ್ಲಾನ್ ಓಪಿಪಿ ಕರ್ಕೊಂಡ್ ಕೂಡಬೇಕು, ಅಪರ್ಚುನಿಟಿ ಮೀಟಿಂಗ್ ಅಲ್ಲಿ ಕರ್ಕೊಂಡ್ ಕೂಡಬೇಕು. ಅದು ಆಗಿಲ್ಲ, ಯು ಟೇಕ್ ಯುವರ್ ಅಪ್ಲೈನ್ ಸಪೋರ್ಟ್, ಪರ್ಟಿಕ್ಯುಲರ್ಲಿ ಟೈಮ್ ತಗೊಳ್ಳಿ, ಅವ್ರಿಗೆ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ, ನಿಮ್ಗೆ ಯಾವ ಸೂಟಬಲ್ ಇರುತ್ತೆ ಅವ್ರ ಜೊತೆ ಒಂದು 5 ಪ್ಲಾನ್ ಕೊಡ್ತೀವಿ. ಇದು ಮಿನಿಮಮ್ ಸ್ಟ್ಯಾಂಡರ್ಡ್ ಯು ಹ್ಯಾವ್ ಟು ಡು. ಓಕೆ, ಸೊ ಜನರಲ್ ಇದು ಯಾಕೆ ಹೇಳ್ತಂದ್ರೆ, ಯಾರಾದ್ರೂ ಇದ್ ನಾಟ್ ವರ್ಕಿಂಗ್ ಆನ್ ದಿಸ್ ಅಂದ್ರೆ, ನಾನು ಆಲ್ರೆಡಿ ಹೇಳಿದೀನಿ, ರಿಕ್ಲೈನರ್ ಚೇರ್ ನಾನು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ, ಅಂದ್ರೆ ಆರಾಮ್ ಚೇರ್ ಅಂತ ಹೇಳ್ತಿವಲ್ಲ, ನೀವು ಮಲಗಿರ್ತೀರಿ ಚೇರ್ ಮೇಲೆ, ಬಟ್ ಇದು ಜನರಲಿ ಹಿಂದೆ ಮುಂದೆ ಆಗ್ತಾ ಇರುತ್ತೆ, ಆ ಚೇರ್ ಎಲ್ಲಿ ಮೂವ್ ಆಗಲ್ಲ. ನೀವು ಎಲ್ಲ ಮೀಟಿಂಗ್ಸ್ ಅಟೆಂಡ್ ಆಗ್ತೀರಿ, ಟ್ರೈನಿಂಗ್ಸ್ ಅಟೆಂಡ್ ಆಗ್ತೀರಿ, ಚೆನ್ನಾಗಿ ಮಾತಾಡ್ತೀರಿ, ಬಟ್ ನೋ ಎಂಡ್ ಆಫ್ ದ ಡೇ ಮಂತ್ ಒಳಗಡೆ ಅಲ್ಲಿ ಏನಾದ್ರು ನಿಮ್ಮ ಅಪ್ಲೈನ್ TNPB ನೋಡ್ಕೊಂಡಾಗ ದೇರ್ ವಿಲ್ ಬಿ ನೋ ಪ್ರೊಡಕ್ಟಿವಿಟಿ. ಅಂದ್ರೆ ಅರ್ಥ ಏನ್ರಿ ಅಂದ್ರೆ, ನೀವು ಆರಾಮಾಗಿ ರಿಕ್ಲೈನರ್ ಚೇರ್ ಮೇಲೆ ಕುಂತ್ಕೊಂಡು ಜಸ್ಟ್ ಹಿಂದೆ ಮುಂದೆ ಮಾಡ್ಕೊಂಡು ಆರಾಮಾಗಿ ಕುತ್ಕೊಂಡಿರಿ ಅಂತ, ಅಷ್ಟೇ ಸಿಂಪಲ್. ಯು ಆರ್ ನಾಟ್ ಮೂವಿಂಗ್ ಎನಿವೇರ್. ಓಕೆ, ಲುಕ್ ಲೈಕ್ ನೀವು ಎಲ್ಲ ಬ್ಯುಸಿ ಇದ್ದೀರಿ, ಬಟ್ ಯು ಆರ್ ನಾಟ್ ಪ್ರೊಡಕ್ಟಿವಿಟಿ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಇದೇನಾದ್ರೂ ನೀವು ಬ್ರೇಕ್ ಮಾಡ್ಬೇಕಂದ್ರೆ, ಐ ವಾಂಟ್ ಯು ಟು ವರ್ಕ್ ಆನ್ ದಿಸ್ ಮಿನಿಮಮ್ ಒನ್ ಡೇ ಒನ್ ಪ್ಲಾನ್. ಇದು ಸೇಮ್ ಥಿಂಗ್ ಟೀಮ್ಗೆ ಎಜುಕೇಟ್ ಮಾಡಿ, ಯು ಆರ್ ಗೋಯಿಂಗ್ ಟು ಎಂಜಾಯ್ ದ ಬ್ಯೂಟಿಫುಲ್. ಓಕೆ, ನೆಕ್ಸ್ಟ್ ಓ ಫಾರ್ ಆರ್ಗನೈಸಿಂಗ್ ದ ಸ್ಟ್ರಕ್ಚರ್. ಆರ್ಗನೈಸ್ ಅಂತ ಹೇಳಿಕ್ ಇಷ್ಟಪಡ್ತೀವಿ. ವಾಟ್ ಈಸ್ ದಿಸ್ ಆರ್ಗನೈಸ್ ಅಂದ್ರೆ, ಬಿಲ್ಡಿಂಗ್ ಯುವರ್ ಟೀಮ್ಸ್ ರೈಟ್. ಸೊ ಬಿಲ್ಡಿಂಗ್ ದ ಟೀಮ್, ಜನರಲಿ ನಾನು ಲೆಗ್ಸ್ ಅಂತ ಪ್ರೊನೌನ್ಸ್ ಮಾಡಲ್ಲ, ಬಿಕಾಸ್ ಸಿಸ್ಟಮ್ ಅಲ್ಲಿ ನಾನು ಎಜುಕೇಟ್ ಆಗಿದ್ದಂದ್ರೆ, ಐ ಕಾಲ್ ಇಟ್ ಒನ್ ಸ್ಪಾನ್ಸರ್. ಒಬ್ರಿಗೆ ಸ್ಪಾನ್ಸರ್ ಮಾಡಿದ್ರೆ ಈಸ್ ಒನ್ ಆಫ್ ಮೈ ಆರ್ಗನೈಸೇಷನ್ ಬಿಸ್ನೆಸ್ ಪಾರ್ಟ್ನರ್. ನೀವಾದ್ರೂ ಅದೇ ವರ್ಡ್ಸ್ ಡುಪ್ಲಿಕೇಟ್ ಮಾಡಿ,
ಓಕೆ, ಡೋಂಟ್ ಕಾಲ್ ದಿಮ್ ಆಸ್ ಅ ಲೆಗ್ ಆರ್ ಡೌನ್ ಲೆಗ್. ಓಕೆ, ಭಗವಂತ ನಿಮ್ಗೆ ಎರಡು ಲೆಗ್ ಕೊಟ್ಟಿದ್ ಸಾಕು. ಓಕೆ, ಸೊ ಯು ಟ್ರೀಟ್ ದಿಮ್ ಆಸ್ ಅ ಬಿಸ್ನೆಸ್ ಪಾರ್ಟ್ನರ್ಸ್. ಓಕೆ, ದೇ ಆರ್ ಹ್ಯೂಮನ್ ಬೀಯಿಂಗ್ಸ್, ರೈಟ್? ಸೊ ಇಲ್ಲಿ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೇವೆ ಅಂದ್ರೆ, ಈ ಆರ್ಗನೈಸಿಂಗ್ ಅಲ್ಲಿ ಯು ಹ್ಯಾವ್ ಟು ಬಿಲ್ಡ್ ಯುವರ್ ಫೋರ್ ಸ್ಪಾನ್ಸರ್, ಅಂದ್ರೆ ನಾಲ್ಕು ಜನಕ್ಕೆ ಇಮಿಡಿಯೇಟ್ ಸ್ಪಾನ್ಸರ್ ಮಾಡಿ. ಇಫ್ ಯು ಆರ್ ಮೇ ಬಿ ಸಿಕ್ಸ್ ಸ್ಟಾರ್ ಬಿಲೋ ಇದ್ರಲ್ಲ, ಕಂಪಲ್ಸರಿ ನಾಲ್ಕು ಜನಕ್ಕೆ ಸ್ಪಾನ್ಸರ್ ಮಾಡ್ಬೇಕು, ನೀವು ಆಕ್ಟಿವ್ ಇರ್ಬೇಕು ನಾಲ್ಕು ಜನ. ಓಕೆ, ಸೊ ಆರ್ ಮೇ ಬಿ ಯು ಕ್ಯಾನ್ ಗೋ ಫಾರ್ ಸಿಕ್ಸ್ ಪೀಪಲ್, ಅದು ನೀವು ಮಾಡಬೇಕಾಗಿದೆ, ಬಹಳ ಇಂಪಾರ್ಟೆಂಟ್, ರೈಟ್ ಸರ್? ಈ ಫೋರ್ ಟು ಸಿಕ್ಸ್ ಲೈಕ್ ಇಮಿಟ್ ಆಗಿ ನೀವು ಸ್ಪಾನ್ಸರ್ ಮಾಡಿ, ಗೆಟ್ ದಮ್ ಇನ್ ದ ಆಲ್ ದ ಮೀಟಿಂಗ್ಸ್ ಅಂಡ್ ಟ್ರೈನಿಂಗ್ಸ್. ನೀವೇನ್ ಕಲಿತಿದ್ರೆ ಅದನ್ನೆಲ್ಲ ಕಲ್ಸ್ಕೊಂಡು ಹೋಗ್ರಿ. ಇದು ನೀವು ಮಾಡಬೇಕಾಗಿದೆ. ಆರ್ಗನೈಸಿಂಗ್ ಇಸ್ ನಥಿಂಗ್ ಬಟ್ ಇದು ಬಿಲ್ಡಿಂಗ್ ಯುವರ್ ಆರ್ಗನೈಸೇಷನ್. ನೀವು 20,000 ಮಾಡೋದು ಹಿಂಗ್ ಕಲ್ತಿದ್ರೆ, ಆರ್ 300 PP ಮಾಡೋದು ಹಿಂಗ್ ಕಲ್ತಿದ್ರೆ, ಸೇಮ್ ಥಿಂಗ್ ಅದು ನಾಲ್ಕರಿಂದ ಆರು ಜನಕ್ಕೆ ಅವ್ರಿಗೂ ಕಲ್ಸಿ, ಸೇಮ್ ಥಿಂಗ್ ಕೀಪ್ ಆನ್ ಡುಪ್ಲಿಕೇಶನ್ ಅಷ್ಟೇ. ಇವ್ರು ಆರ್ಡ್ರಿಂಗ್ ಮಾಡ್ತದ ಇಲ್ಲಿ ಚೆಕ್ ಮಾಡಿ. ಮೇ ಬಿ ನಾನು ಈ ಮಂತ್ 100 PP ಮಾಡ್ಬೋದು, ಬಟ್ ನೆಕ್ಸ್ಟ್ ಮಂತ್ ಯು ಟೀಚ್ ಮಾಡಿ 100 PP ಹಿಂಗ್ ಮಾಡೋದು, ನೆಕ್ಸ್ಟ್ 200, ನೆಕ್ಸ್ಟ್ 250, ನೆಕ್ಸ್ಟ್ 300. ದ ಬೆಂಚ್ ಮಾರ್ಕ್ ಇಸ್ ಡನ್, ದ ಮಿನಿಮಮ್ ಬೆಂಚ್ ಮಾರ್ಕ್. ದಿಸ್ ಇಸ್ ವಾಟ್ ಆರ್ಗನೈಸಿಂಗ್, ರೈಟ್? ಸೊ ನೆಕ್ಸ್ಟ್ ಆರ್ ಸ್ಟ್ಯಾಂಡ್ಸ್ ಫಾರ್ ದ ರೈಟ್ ಪೀಪಲ್. ಆಕ್ಚುಲಿ ಸೊ ಈ ರೈಟ್ ಪೀಪಲ್ ಅಂತಂದ್ರೆ, ಈ ಬಿಸ್ನೆಸ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಅಂದ್ರೆ ಫೈಂಡಿಂಗ್ ದ ರೈಟ್ ಪೀಪಲ್. ನಾನು ಆಲ್ರೆಡಿ ಸ್ಮಾರ್ಟ್ ಹೇಳಿದ್ನಲ್ಲ, ಆ ಸ್ಮಾರ್ಟ್ ಆಪ್ ಇಲ್ಲಿ ಅಪ್ಲೈ ಮಾಡಿಕೊಳ್ಳಿ, ಆ ಸ್ಮಾರ್ಟ್ ಕ್ವಾಲಿಟೀಸ್ ಇದ್ರೆ ಚೆಕ್ ಮಾಡ್ಕೊಳ್ಳಿ. ಓಕೆ, ಮತ್ತೆ ಒಂದು ರೈಟ್ ಅಸೋಸಿಯೇಷನ್ ಇರ್ಬೇಕು. ಆಕ್ಚುಲಿ ಬಹಳ ಇಂಪಾರ್ಟೆಂಟ್. ಓಕೆ, ನಿಮ್ಮ ಇಲ್ಲಿ ಯಾರು ನಿಮ್ಮ ಬಿಸ್ನೆಸ್ ಅಲ್ಲಿ ಬೆಳೀತಾ ಇರ್ತಾರೆ, ಅವ್ರ ಜೋಡಿ ನೀವು ಅಸೋಸಿಯೇಷನ್ ಇರಿ. ಸಮಟೈಮ್ಸ್ ಇಟ್ ಹ್ಯಾಪನ್ಡ್ ಆಕ್ಚುಲಿ. ಓಕೆ, ಸೊ ಅವ್ರು ಇನ್ಆಕ್ಟಿವ್ ಇದ್ರೆ ಅಂದ್ರೆ ಡೋಂಟ್ ಬಿ ಅಸೋಸಿಯೇಷನ್, ಅಲ್ಲಿ ಇರಬೇಡಿ. ಓಕೆ, ನಿಮ್ಗೆ ಇಲ್ಲಿ ಯಾರು ಬೆಳೀತಾ ಇದ್ರೆ ಅವ್ರ ಅಸೋಸಿಯೇಷನ್ ಇರಿ, ರೈಟ್ ಪೀಪಲ್. ಆಕ್ಚುಲಿ ಬಹಳ ಇಂಪಾರ್ಟೆಂಟ್. ಮತ್ತೆ ನಮ್ಗೆ ಇಲ್ಲಿ ರೈಟ್ ಸಿಸ್ಟಮ್ ಇದೆ ಆಲ್ರೆಡಿ. ಓಕೆನಾ, ಸೊ ವೇರ್ ಇಸ್ ದ ರೈಟ್ ಸಿಸ್ಟಮ್? ಸೊ ಅದು ಲೈಕ್ ಪರ್ಸನ್ ಲೈಕ್ ಸುಭಾಜಿ ಇರ್ಬೋದು, ವಿಕಾಸ್ ಜಿ ಇರ್ಬೋದು, ಖುಷಿ ಮೇಡಮ್ ಇರ್ಬೋದು, ಇದೊಂದು ಬ್ಯೂಟಿಫುಲ್ ಸಿಸ್ಟಮ್ ಜೋಡಿ ನಾವಿದೀವಿ ಆಕ್ಚುಲಿ, ರೈಟ್? ಸೊ ಇದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಅಟ್ ದ ಮೋಸ್ಟ್ ಇಂಪಾರ್ಟೆಂಟ್, ಈ ರೈಟ್ ಪೀಪಲ್ ಬರ್ಬೇಕಂದ್ರೆ ತುಂಬಾ ಜನ ಎಲ್ಲಿ ಫೇಲ್ ಆಗ್ತಾರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅಂತಂದ್ರೆ, ತುಂಬಾ ಜನ ಜನಗಳನ್ನ ಯೂಸ್ ಮಾಡಿ ಬಿಸ್ನೆಸ್ ಬಿಲ್ಡ್ ಮಾಡ್ಲಿಕ್ಕೆ ಹೋಗ್ತಾರೆ. ಅದು ರಾಂಗ್ ಕಾನ್ಸೆಪ್ಟ್ ಆಕ್ಚುಲಿ. ಡೋಂಟ್ ಯೂಸ್ ದ ಪೀಪಲ್ ಟು ಬಿಲ್ಡ್ ದ ಬಿಸ್ನೆಸ್. ಓಕೆ, ಜನಗಳನ್ನ ಯೂಸ್ ಮಾಡಿಬಿಡಿ ಬಿಸ್ನೆಸ್ ಬಿಲ್ಡ್ ಮಾಡ್ಲಿಕ್ಕೆ. ನೀವು ಈ ಬಿಸ್ನೆಸ್ ಅನ್ನು ಯೂಸ್ ಮಾಡ್ಕೊಳ್ಳಿ, ಈ ಅಪಾರ್ಚುನಿಟಿನ ಯೂಸ್ ಮಾಡಿಕೊಂಡು ಯು ಬಿಲ್ಡ್ ದ ಪೀಪಲ್. ಆಕ್ಚುಲಿ ಅದು ಮಾಡ್ಬೇಕಾಗಿದೆ ನಾವು. ಓಕೆ, ನಾನು ರೀಸೆಂಟ್ ಆಗಿ ಹತ್ತಿರ ಅಂದ್ರೆ ಬಿಫೋರ್ ಕೋವಿಡ್ ನಾನು ಹೇಳ್ತೇನೆ, ಆಕ್ಚುಲಿ ಒಂದು ಪ್ರಾಸ್ಪೆಕ್ಟ್ ಪ್ಲಾನ್ ಕೊಡಕ್ ಹೋಗಿದಾಗ ಅವ್ರು ಬ್ಯಾಕ್ ಸೈಡ್ ಬ್ಯೂಟಿಫುಲ್ ಕೋಟ್ ಇತ್ತು. ಆಕ್ಚುಲಿ ಎಷ್ಟು ಬ್ಯೂಟಿಫುಲ್ ಕೋಟ್ ಅಂದ್ರೆ, ಪೀಪಲ್ ಆರ್ ನಾಟ್ ಯೂಸ್ಲೆಸ್. ಅವ್ರ ವಾಲ್ ಮೇಲೆ ದೊಡ್ಡದು ಹಾಕಿದ್ರೆ ಆಕ್ಚುಲಿ ಪೀಪಲ್ ಆರ್ ನಾಟ್ ಯೂಸ್ಲೆಸ್, ಪೀಪಲ್ ಆರ್ ಯೂಸ್ಡ್ ಲೆಸ್ ಅಂತ ಇತ್ತು. ಆಕ್ಚುಲಿ ಅದು ಸತ್ಯ. ಅದಕ್ಕೆ ಇವತ್ತು 90% ಇದೆ ಪ್ರಪಂಚ ಎಂಪ್ಲಾಯಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಲ್ಲಿ ಇದೆ ಆಕ್ಚುಲಿ. ಕಾರಣ ಅಂದ್ರೆ ಬಿಕಾಸ್ ದೇ ಹ್ ಬಿನ್ ಯೂಸ್ಡ್ ಲೆಸ್. ಓಕೆ, ಅಂತ ಒಂದು ಜನರಿಗೆ ಈ ಬಿಸ್ನೆಸ್ ಅಪರ್ಚುನಿಟಿ ಕೊಡಿ. ಡೆಫಿನೆಟ್ಲಿ ಯು ಸೆಲೆಕ್ಟ್ ದ ರೈಟ್ ಪೀಪಲ್ ದೇರ್. ಇದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಕೇ ಫಾರ್ ನಾಲೆಜ್. ನಾಲೆಜ್ ಸಿ, ಒನ್ಸ್ ಯು ಗೆಟ್ ದ ನಾಲೆಜ್ ಅಂಡ್ ರೈಟ್ ಇನ್ಫಾರ್ಮೇಶನ್ ಅಲ್ವಾ, ಯು ವಿಲ್ ಹ್ಯಾವ್ ದ ಕಾನ್ಫಿಡೆನ್ಸ್. ಓಕೆ, ವೆರಿ ಪವರ್ಫುಲ್ ಕಾನ್ಫಿಡೆಂಟ್ ಇರುತ್ತೆ ನಿಮ್ಗೆ ಪ್ರಾಸ್ಪೆಕ್ಟ್ ಡೀಲಿಂಗ್ ಮಾಡೋದಿರ್ಬೋದು, ಪ್ಲಾನ್ ಕ್ಲೋಸ್ ಮಾಡೋದಿರ್ಬೋದು. ಓಕೆ, ಇಲ್ಲಿ ನಾಲೆಜ್ ಯಾವ್ದಾದ್ರ ಬಗ್ಗೆ ಇರಬೇಕು. ಫಸ್ಟ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಇಫ್ ಯು ಆರ್ ಇನ್ ಬಿಲೋ 90 days, ಲರ್ನ್ ಅಬೌಟ್ ದ ಕಂಪನಿ. ಕಂಪನಿ ಬಗ್ಗೆ ಕಲೀರಿ. ಇವತ್ತಿನವರೆಗೂ ಗೊತ್ತಿಲ್ಲ, ಲರ್ನ್ ಅಬೌಟ್ ದ ಕಂಪನಿ. ವೈ ಟಿಯಾನ್ಶಿ, ಯಾಕಿನ್ನ ಬೇರೆ ಬೇಡ. ಓಕೆನಾ, ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಗ್ಗೆ ಕಲೀರಿ, ಬಹಳ ಇಂಪಾರ್ಟೆಂಟ್. ವೈ ದಿಸ್ ಸಿಸ್ಟಮ್? ಓಕೆ, ವೈ ದಿಸ್ ಪ್ಲಾನ್? ಅದು ಕಲಿತಾಗ ನಿಮ್ಗೆ ಆಟೋಮೆಟಿಕ್ ಆಗಿ ಏನ್ ಹೇಳ್ತೀನಿ, ಯು ಗೆಟ್ ದಟ್ ಕಾನ್ಫಿಡೆನ್ಸ್. ಆಕ್ಚುಲಿ ಯಾರು ಇದ್ರು, ಯಾವ ಪೊಸಿಷನ್ ಇದ್ರು, ಯು ಕ್ಯಾನ್ ರಿಯಲಿ ಕನ್ವಿಕ್ಸ್ ಮಾಡ್ಬೋದು. ನಾನು ಅದೇ ಮಾಡಿದೆ. ಆಕ್ಚುಲಿ ಫಸ್ಟ್ ಯು ಹ್ಯಾವ್ ಟು ಡೂ ಯುವರ್ ಹೋಮ್ ವರ್ಕ್, ಅದು ಕಂಪಲ್ಸರಿ ಮಾಡ್ಬೇಕು. ಒನ್ಸ್ ಯು ಲರ್ನ್ ದಿಸ್, ಟ್ರೈ ಟು ಅಪ್ಲೈ ದೇರ್. ಆಕ್ಚುಲಿ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಇವತ್ತು ನೀವು ಕಲ್ತಿರ್ತಾರೆ ಮೀಟಿಂಗ್ಸ್ ಟ್ರೈನಿಂಗ್ಸ್ ಅಲ್ಲಿ, ಆ ನಾಲೆಜ್ ನೀವು ಹಂಗೆ ಇಟ್ಕೊಂಡ್ರೆ ಅನ್ಕೊಳ್ಳಿ, ಅಪ್ಲೈ ಮಾಡಿಲ್ಲ ಅನ್ಕೊಳ್ಳಿ, ಅದು ಯೂಸ್ ಆಗಲ್ಲ. ಆಕ್ಚುಲಿ ಓಕೆ, ಸೊ ಅಂದ್ರೆ ಕಲ್ತಂತ ನಾಲೆಜ್ ನ ನೀವು ಅಪ್ಲೈ ಮಾಡಿಲ್ಲ ಅಂದ್ರೆ, ಇಟ್ ನೆವರ್ ಗಿವ್ಸ್ ದ ರೆವಿನ್ಯೂ, ಆರ್ ಮೇ ಬಿ ನಿಮ್ಗೆ ಬೇಕಾಗಿದ್ದು ಪ್ರೊಡಕ್ಟಿವಿಟಿ ಕೊಡಲ್ಲ. ಬಹಳ ಇಂಪಾರ್ಟೆಂಟ್, ರೈಟ್? ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಒಂದು ರೈಟ್ ನಾಲೆಜ್ ಕೊಡ್ಲಿಕ್ಕೆ ನಿಮ್ಗೆ ಅಪ್ಲೈನ್ಸ್ ಇದಾರೆ, ಸ್ಪಾನ್ಸರ್ಸ್ ಇದಾರೆ, ಇಲ್ಲಿ ಸಿಸ್ಟಮ್ ಇದೆ, ಆಕ್ಟಿವ್ ಗ್ರೋಯಿಂಗ್ ಅಪ್ಲೈನ್ಸ್ ಇದಾರೆ. ಓಕೆ, ಸೊ ಟೇಕ್ ಇಟ್ ಫ್ರಮ್ ದೆಮ್ ಅಂಡ್ ಡೋಂಟ್ ಗೋ ಫಾರ್ ಲೈಕ್ ಮೀಡಿಯಾ. ನನ್ನ ಹತ್ರ ಇದು ಲೈಕ್ ಅಂದ್ರೆ, ನಾನು ಜನರಲಿ ಏನೇ ಇರಲಿ ರಿಲೇಟೆಡ್ ಕಂಪನಿ, ಜನರಲಿ ಫಸ್ಟ್ ನನ್ನ ಅಪ್ಲೈನ್ ಇಂದ ಬಂದ್ರೆ ಕಮ್ಯುನಿಕೇಶನ್ ನಂಬ್ತೇನೆ ಫಸ್ಟ್. ಆರ್ ಮೇ ಬಿ ಕಂಪನಿ ಕಡೆಯಿಂದ ನನಗೆ ಆಫೀಷಿಯಲಿ ಏನಾದ್ರೂ ಬಂದಿದ್ರೆ ನಂಬ್ತೀನಿ. ಇಷ್ಟ ಈ ಎರಡೇ ಸೋರ್ಸ್ ನ ನಂಬೋದು. ಇವೆರಡು ಬಿಟ್ಟು ಬೇರೆ ಕಡೆ ಎಲ್ಲೇ ಬರಲಿ, ಐ ನೆವರ್ ಎವರ್ ಬಿಲೀವ್. ಅಂದ್ರೆ ನಾನು ಕೌಂಟೇ ಮಾಡಲ್ಲ ಅದನ್ನ. ಏನಾದ್ರೂ ಇಲ್ಲಿ ಎನಿ ಸಬ್ಜೆಕ್ಟ್, ಬೀಟ್ ಎ ಪ್ರೊಡಕ್ಟ್, ಬೀಟ್ ಎ ಪ್ಲಾನ್, ವಾಟ್ ಎವರ್ ಇಟ್ ಮೇ ಬಿ, ಏನಾದ್ರೂ ಇರ್ಬೋದು. ಐ ಜಸ್ಟ್ ಕೌಂಟ್ ನನ್ನ ಅಪ್ಲೈನ್ ಬಂದಿದೆ ರೈಟ್ ಇನ್ಫಾರ್ಮೇಶನ್ ಅಂತ ಕೌಂಟ್ ಮಾಡ್ತೀನಿ. ದೆನ್ ಎಸ್ ಫಾರ್ ಸಿಸ್ಟಮ್. ಓಕೆ, ಸಿಸ್ಟಮ್ ಅಂದ್ರೆ ಏನಂತಂದ್ರೆ, ಲೈಕ್ ತುಂಬಾ ಜನ ಆಕ್ಚುಲಿ ಸಿಸ್ಟಮ್ ಅಂದ್ರೆ ಸಪರೇಟ್ ಇದೆ ಅಲ್ಲ, ನೀವೇ ಒಂದು ಸಿಸ್ಟಮ್ ಅಲ್ಲಿ. ಯು ಹ್ಯಾವ್ ಟು ಬ್ರಿಂಗ್ ಔಟ್ ದ ಸೆಲ್ಫ್ ಡಿಸಿಪ್ಲಿನ್. ನಾವ್ ಆಲ್ರೆಡಿ ನಾವು ಮಾತಾಡ್ಕೊಂಡಿಲ್ಲ 8 core steps. ಓಕೆ, ಇದನ್ನ ಬಿಟ್ಟು ಮತ್ತೆ ನೀವೇನು ಮಾಡೋದು ಬೇಡ. ನೋ ನೀಡ್ ಟು ರೀಇನ್ವೆಂಟ್. ನೀವು ಯಾವುದೇ ಟ್ಯಾಲೆಂಟ್ ಇರಲಿ, ಯಾವುದೇ ಸ್ಕಿಲ್ ಇರಲಿ, ಯಾವುದೇ ಕ್ವಾಲಿಫಿಕೇಶನ್ ಇರಲಿ,
ಸೊ ಇದು ಮಾಡ್ಬೇಕಾಗಿ ಬಹಳ ಇಂಪಾರ್ಟೆಂಟ್ ಅಂತ ಹೇಳಕ್ ಇಷ್ಟಪಡ್ತೇನೆ. ರೈಟ್ ಸರ್, ಓಕೆ, ಎವ್ರಿಬಡಿ ಇಸ್ ಕ್ಲಿಯರ್ ಆನ್ ದಿಸ್ ವರ್ಕ್ಸ್? ಎಲ್ರು ಕ್ಲಿಯರ್ ಆಗಿದ್ದೀರಾ? ಇಲ್ಲಿ ಏನೋ ಕ್ಲಿಯರ್ ಅಂದ್ರೆ ಜಸ್ಟ್ ನೀವು ನನಗೆ ಇಂಟರಪ್ಟ್ ಮಾಡಿ ಕೇಳ್ಬೋದು ಈಗ. ಯೂಸ್ ಆಗಿದೆನಾ? ಓಕೆ, ಸೊ ಎಲ್ರು ಮೇ ಬಿ ನೀವು ಒಂದು 7 days ಆರ್ ಮೇ ಬಿ ಅರೌಂಡ್ 21 days ಮೇ ಬಿ. ಓಕೆ, ಸೊ ಇಲ್ಲಿ ಕೈಯಲ್ಲಿ ಇಲ್ಲಾದ್ರೂ ಇರ್ಬೋದು, ಇಲ್ಲಾದ್ರೂ ಇರ್ಬೋದು, ಜಸ್ಟ್ ಬರ್ಕೊಳ್ಳಿ ಇನ್ನು ವರ್ಕ್ ಅಂತ ಹೇಳಿ. ಓಕೆ, ಆರ್ ವರ್ಕ್ಸ್ ಅಂತ ಬರ್ಕೊಳ್ಳಿ. ಪ್ರತಿ ಸಲ ನೀವು ವರ್ಕ್ಸ್ ನೋಡ್ಕೊಂಡಾಗ ನಿಮ್ಗೆ ನೆನಪಿರ್ಬೇಕು, ಡಬ್ಲ್ಯೂ ಸ್ಟ್ಯಾಂಡ್ ಫಾರ್ ವರ್ಕ್, ಕಂಪಲ್ಸರಿ ವರ್ಕ್, ಡೈಲಿ ಒಂದು ಪ್ಲಾನ್ ತೋರಿಸಬೇಕು. ಆರ್ಗನೈಸ್, ನಾನು 4 ದಿನ ಸ್ಪಾನ್ಸರ್ ಮಾಡಬೇಕು, ರೈಟ್ ಪೀಪಲ್ ಫೈಂಡ್ ಔಟ್ ಮಾಡ್ಕೋಬೇಕು, ನೆಕ್ಸ್ಟ್ ಒಂದು ರೈಟ್ ನಾಲೆಜ್ ತಗೋಬೇಕು, ನಾನು ಕಲಿಬೇಕು, ಮೀಟಿಂಗ್ಸ್ ಎಲ್ಲ ಅಟೆಂಡ್ ಆಗಬೇಕು, ಟ್ರೈನಿಂಗ್ಸ್ ಅಟೆಂಡ್ ಆಗಬೇಕು. ಓಕೆ, ನೆಕ್ಸ್ಟ್ ಸಿಸ್ಟಮ್ ನಾನು ಪ್ಲಗ್ ಇನ್ ಆಗ್ಬೇಕು, ಇಷ್ಟೇ ಮಾಡ್ಬೇಕಾಗಿ ನೀವು. ಓಕೆ, ಐ ವಾಂಟ್ ಯು ಟು ಲರ್ನ್ ದಿಸ್. ಸಂಬಡಿ ಚಾರ್ಟೆಡ್ 1 minute. ಕ್ಲಿಯರ್ ಸರ್? ಓಕೆ, ಥ್ಯಾಂಕ್ ಯು ಮೇಡಮ್, ಗುಡ್. ಸೊ ಇದು ಮಾಡ್ಬೇಕಾಗಿದೆ, ರೈಟ್? ಸೊ ಯು ಆರ್ ಆಲ್ ರೆಡಿ ಟು ವರ್ಕ್, ರೈಟ್? ರೆಡಿ ಇದೀರಾ? ಎಸ್ ಸರ್. ಓಕೆ, ಗುಡ್. ಸೊ ಈ ವರ್ಕ್ ಮಾಡ್ಬೇಕಾಗಿದೆ ಏನಂದ್ರೆ ಸಿಂಪಲ್, ನೀವು ಒಬ್ರು ಸ್ಪಾನ್ಸರ್, ನೀವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರಿ, ಯು ಹ್ಯಾವ್ ಟು ಫೈಂಡ್ ಔಟ್ ಯುವರ್ ಕೋರ್ ಹಾನರಿಂಗ್ ಪಾರ್ಟ್ನರ್ಸ್ ರೈಟ್ ನೌ. ಅವ್ರು ಯಾವುದೇ ಕಾರ್ಡಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ, ಟೇಕ್ ದ ಕಮಿಟ್ಮೆಂಟ್, ಆ ಸ್ಮಾರ್ಟ್ ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ, 4 ಜನಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಕೇಳಿ, ನೀವು ಗೋಲ್ಡ್ ಆಗಿ ಒಂದು 4 ಜನಕ್ಕೆ ಗೋಲ್ಡ್ ಕಾರ್ಡ್ ಮಾಡಿದ್ರೆ ನಿಮ್ಗೆ ಯು ಗೆಟ್ ಅರೌಂಡ್ 27 ಪ್ರಾಫಿಟ್, ದಿಸ್ ವಿಲ್ ಬಿ ಪ್ರಮೋಟೆಡ್ ಎಸ್ ಅ ಪ್ಲಾಟಿನಮ್, ರೈಟ್? ಸೊ ಇದು ನೀವು ಜಸ್ಟ್ ನೆಕ್ಸ್ಟ್ ಸ್ಟೆಪ್ ಇಸ್ ವಿಲ್ ಬಿ ವರ್ಕಿಂಗ್ ಆನ್ ದ ಡುಪ್ಲಿಕೇಶನ್ ಪಾರ್ಟ್. ಈ 4 ಜನಕ್ಕೆ ನೀವು ಏನ್ ಸ್ಪಾನ್ಸರ್ ಮಾಡಿದ್ರಿ, ಸೇಮ್ ಥಿಂಗ್ ಅವ್ರಿಗೆ ಕಲಿಸ್ಕೊಡಿ, ನೆಕ್ಸ್ಟ್ ಇಟ್ ವಿಲ್ ಗೋ ಫಾರ್ 16, 64, 256. ಓಕೆ, ಸೊ ನಮ್ದು ಡ್ರೀಮ್ ಮ್ಯಾಜಿಕ್ ನಂಬರ್ ಅಂದ್ರೆ ಟು ಕ್ರಿಯೇಟ್ ದಿಸ್ ಹಾನರಿಂಗ್ ಪಾರ್ಟ್ನರ್ಶಿಪ್ ನಿಮ್ ಎಂಟೈರ್ ಆರ್ಗನೈಸೇಷನ್ ಅಲ್ಲಿ 256 ಜನ ಪ್ರತಿಯೊಬ್ಬರು ಒಂದು 300 PP ಮಾಡೋದನ್ನ ಕಲಿಸ್ಬೇಕಾಗ್ತದೆ. ಮತ್ತೆ ನೀವೊಬ್ರು ಎಲ್ಲರಿಗೂ 256 ಜನ ಕಲಿಸ್ತಾರೆ ಅಂದ್ರೆ ಇಲ್ಲ, ನೀವು ಕೇವಲ ಕಲಿಸ್ಬೇಕಾಗಿದೆ 4 ಜನಕ್ಕೆ ಮಾತ್ರ, ರೆಸ್ಟ್ ದೇ ವಿಲ್ ಟೇಕ್ ಕೇರ್. ಅಂದ್ರೆ ನೀವು ಹೆಂಗ್ ಮಾಡಿದಿರಿ ಸೇಮ್ ಅದೇ ಕೆಲಸ ನಿಮ್ ಟೀಮ್ ಮೆಂಬರ್ಸ್ ಮಾಡ್ತಾರೆ. ಸೊ ವಿತ್ ದಿಸ್ ಏನಾಗುತ್ತೆ ಅಂದ್ರೆ ಎವ್ರಿಬಡೀಸ್ ಒಂದು ಡ್ರೀಮ್ ಪೊಸಿಷನ್, ನಿಮ್ಗೆ ಗೋಲ್ಡ್ ಲೈನ್ ಪೊಸಿಷನ್ ಅಚೀವ್ ಆಗ್ತೀರಿ. ಅಟ್ ದ ಸೇಮ್ ಟೈಮ್ ನೀವು ಒಂದು ಬ್ಯೂಟಿಫುಲ್ ಟೀಮ್ ಆಗುತ್ತೆ, ಒಂದು ಪ್ರಾಫಿಟಬಿಲಿಟಿ, ಒಂದು ಸಸ್ಟೈನಬಿಲಿಟಿ ಬಿಸ್ನೆಸ್ ಇಲ್ಲಿ ಬಿಲ್ಡ್ ಆಗುತ್ತೆ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಓಕೆ, ಸೊ ಹಾನರಿಂಗ್ ಪಾರ್ಟ್ನರ್ಶಿಪ್ ಅಂತ ಬಂದಾಗ ಮೈಂಡ್ ಅಲ್ಲಿ ಬರ್ಬೇಕಾಗಿದೆ, ಫಸ್ಟ್ ಯು ಹ್ಯಾವ್ ಟು ಲರ್ನ್. ಓಕೆ, ಅಂಡ್ ಟೀಚ್ ಅಂಡ್ ಡುಪ್ಲಿಕೇಟ್. ಲರ್ನ್, ಟೀಚ್, ಡುಪ್ಲಿಕೇಟ್ ಅಬೌಟ್ 300 PV. ಬಹಳ ಈಸಿ 300 PV ಮಾಡೋದು, ಬಿಲೀವ್ ಮೀ, ಇಟ್ಸ್ ವೆರಿ ಈಸಿಯಸ್ಟ್. ದೇರ್ ಆರ್ ಟೀಮ್ ಮೆಂಬರ್ ನ್ಯೂಲಿ, ಜಸ್ಟ್ ಅವ್ರ ನ್ಯೂ ಬೇಬೀಸ್, ನಾಟ್ ಇವನ್ ಸಿಂಗಲ್ ಡೆಮಾನ್ಸ್ಟ್ರೇಷನ್ ನಾನು ಹೋಗಿ ಮಾಡಿಲ್ಲ ಅವ್ರಿಗೆ, ಓನ್ಲಿ ನನ್ಗೆ ಫೋನ್ ಅಲ್ಲಿ ಗೈಡೆನ್ಸ್ ತಗೊಂಡಿದ್ರೆ ಆಕ್ಚುಲಿ, ಅವರೇ ಅಲೋನ್ ಹೋಗಿ ಎಲ್ಲ ಕ್ಲೋಸ್ ಮಾಡ್ಕೊಂಡ್ ಬಂದಿದ್ರೆ ಆಕ್ಚುಲಿ, ದೇ ಬಿಕಮ್ ಆಲ್ಮೋಸ್ಟ್ ಇನ್ ಎ ಡೇ ಹೇಳ್ತಾ, ಇನ್ ಎ ಡೇ ಅರೌಂಡ್ 27,000 to 30,000 ಬಿಸ್ನೆಸ್ ದೇ ಬ್ರಾಟ್ ಬೈ ಜಸ್ಟ್ ಮೀಟಿಂಗ್ ಒನ್ 3 prospects. ಅಂದ್ರೆ ನಾವು ಒಂದು ತಿಂಗಳಿಗೆ ನಾನು ಮಾತಾಡ್ತೇನೆ, 1 month ಯು ಕ್ಯಾನ್ ಡೂ 300 PV. ಆಕ್ಚುಲಿ ಯಾರಾದ್ರೂ 300 PV ಒಬ್ಬ ಮಾಡ್ತಿದ್ರೆ ಪ್ಲೀಸ್ ಡೂ ಕಂಟಿನ್ಯೂ ದಿಸ್, ಐ ಅಪ್ರಿಷಿಯೇಟ್ ಅಂಡ್ ಅಕ್ನಾಲೇಜ್. ಮತ್ತೆ ಅಲ್ಲಿ ಓನ್ಲಿ 300 PV ಹೇಳ್ಯಾರ ಸರ್ ಅಂತೇಳಿ 3.5 lakh, 5 lakh ಬಿಸ್ನೆಸ್ ಮಾಡಿರಲ್ಲ, ಡೋಂಟ್ ಡೂ ಓನ್ಲಿ 300 PV. ಓಕೆ, ಸೊ ದ ಮಿನಿಮಮ್ ಹ್ಯಾಸ್ ಟು ಬಿ 300 PV, ದಟ್ಸ್ ಇಟ್. ಓಕೆ, ಇದು ಬಹಳ ಈಸಿ ಅಂತ ಹೇಳ್ಬೋದು, ಒಂದು ಗ್ರೇಟ್ ಫೀಲಿಂಗ್ ಅಲ್ಲಿ ಬಿಲ್ಡ್ ಮಾಡ್ರಿ. ಓಕೆ, ಅಟ್ ದ ಸೇಮ್ ಟೈಮ್ ನೀವು ಒಂದ್ಸಲ 300 PV ಮಾಡಿದಾಗ ಇದು ನಿಮ್ಗೆ ಒಂದು ವೆರಿ ಪವರ್ಫುಲ್ ಒಂದು ಕನ್ವಿಕ್ಷನ್ ಇರುತ್ತೆ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಬಿಲೀವ್ ಮೀ, ಇದು ಮ್ಯಾಜಿಕ್ ವರ್ಕ್ ಆಗುತ್ತೆ. ಅಂಟಿಲ್ ಅನ್ಲೆಸ್ ನಿಮ್ಮ ಐಡಿಯಲ್ಲಿ 300 PV ಇಲ್ಲ ಅಂದ್ರೆ ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಟು ಡುಪ್ಲಿಕೇಟ್ ದಿಸ್ ವಿತ್ ಯರ್ ಟೂಮ್ ಟೀಮ್ ಜೋಡಿ. ಇದು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ನೀವು ಹೇಳ್ಬೇಡಿ ಕೂಡ. ಆಕ್ಚುಲಿ ನೀವು ಇನ್ನೊಂದು 90 days ಟೈಮ್ ತಗೊಳ್ಳಿ, ಪರವಾಗಿಲ್ಲ, ಲರ್ನ್ ದಿಸ್ 300 PV, ಅವಾಗ ಮತ್ತೆ ನೀವು ಸ್ಟಾರ್ಟ್ ಮಾಡಿ ಹೇಳಲಿಕ್ಕೆ ಅಂತ ಹೇಳಿ ಸರ್. ರೈಟ್ ಸರ್, ನಾನು ತುಂಬಾ ಜನ ಕೇಳ್ತಾರೆ ಸರ್ ನನ್ನ ಹತ್ರ ಟೈಮ್ ಇಲ್ಲ ಸರ್ ಅಂದ್ರೆ, ಈ ಬಿಸ್ನೆಸ್ ಅಲ್ಲಿ ಬೇಕಾಗಿದೆ ನಿಮ್ ಟೈಮ್ ಕಮಿಟ್ಮೆಂಟ್. ಆಕ್ಚುಲಿ ಈ 300 PV ಮಾಡ್ಲಿಕ್ಕೆ ಡೈಲಿ ಯು ಹ್ಯಾವ್ ಟು ಗಿವ್ ಓನ್ಲಿ 1 hour, 1 hour ಮಾತ್ರ, ಎಕ್ಸ್ಟ್ರೀಮ್ಲಿ 1 hour. ಯು ಗಿವ್ ಮೀ 1 hour ಟೈಮ್, ಐ ಶೋ ಯು ದ ವೇ ಟು ಬಿಲ್ಡ್ ದ 300 PV. ನಾನು ನಿಮ್ಗೆ 300 PV ಹೆಂಗ್ ಬಿಲ್ಡ್ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ. ಆಕ್ಚುಲಿ ಸಿಂಪಲ್. ಓಕೆ, ಸೊ ಕೀಪ್ ದಿಸ್ ವಿತ್ ಲೈಕ್ ಸೆಲೆಕ್ಟಿಂಗ್ ಸ್ಮಾರ್ಟ್ ಪಾರ್ಟ್ನರ್ಸ್ ವಿತ್ ದಿಸ್. ಅಂದ್ರೆ ಈ ಟಾಪಿಕ್ ಅಲ್ಲಿ ಇವತ್ತು ಯಾರಿದ್ರೆ ಡೆಫಿನೆಟ್ಲಿ ಹೇಳ್ತೀನಿ. ನೆಕ್ಸ್ಟ್ ಡೌನ್ ದ ಲೈನ್ ಮೇ ಬಿ ನೀವು 3 months ಇರ್ಬೋದು, 6 months ಅಲ್ಲಿ ಇರ್ಬೋದು, ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ ಫಸ್ಟ್ ನಿಮ್ಮ ಅಪ್ಲೈನ್ ಹ್ಯಾಪಿ ಆಗ್ತಾರೆ, ಸೆಕೆಂಡ್ ಪರ್ಸನ್ ಯಾರು ಅಂದ್ರೆ ಶರಣೆ ಅಂತ ಹೇಳಿ ಇಷ್ಟಪಡ್ತೀನಿ. ಅಂಡ್ ದಯವಿಟ್ಟು ನೀವು ನನಗೆ ಶೇರ್ ಮಾಡ್ರಿ, 4 ಜನ ನಿಮ್ಗೆ ಆಲ್ರೆಡಿ ಸರ್ ನನಗೆ 4 ಜನ ಹಾನರಿಂಗ್ ಪಾರ್ಟ್ನರ್ಸ್ ಇದಾರೆ, ದೇ ಆರ್ ಆಲ್ರೆಡಿ ಹಾನರಿಂಗ್ ಒಂದು ಅರೌಂಡ್ 300 PV ಅಂತಂದ್ರೆ ಐ ವಿಲ್ ಬಿ ಹ್ಯಾಪಿಯೆಸ್ಟ್ ಪರ್ಸನ್. ಅಂಡ್ ಐ ಆಮ್ ಶೋರ್ ಮೇ ಬಿ ಯು ಕ್ಯಾನ್ ವರ್ಕ್ ಆನ್ ದ ಸೆಕೆಂಡ್ ಲೆವೆಲ್. ಓಕೆ, ಸೊ ವಿತ್ ದಿಸ್ ಈ ಟ್ರೈನಿಂಗ್ ಅಲ್ಲಿ ಇರೋರು ಪ್ರತಿಯೊಬ್ಬರು ಕೂಡ, ಓಕೆ, ನೆಕ್ಸ್ಟ್ ಡೌನ್ ದ ಲೈನ್ ಅಲ್ಲಿ ಒಂದು 3 months ಅಲ್ಲಿ, ಓಕೆ, ಆರ್ 6 months ಅಲ್ಲಿ, ಐ ವಾಂಟ್ ಯು ಟು ಹ್ಯಾವ್ ಮಿನಿಮಮ್, ಇಟ್ಸ್ ಮೈ ವಿಶ್, ಓಕೆ, 50 to 64 ಆನರಿಂಗ್ ಪಾರ್ಟ್ನರ್ಸ್ ನಿಮ್ ಟೀಮ್ ಅಲ್ಲಿ ಇರಲಿ ಅಂತ ನಾನು ವಿಶ್ ಮಾಡ್ತೇನೆ. ಓಕೆ, ವಿತ್ ದಿಸ್ ಲೆಟ್ ಅಸ್ ಎಂಜಾಯ್ ದಟ್ ವೆರಿ ಬಿಗ್ ಟರ್ನ್ ಓವರ್ ಅಂಡ್ ಬಿಗ್ ಇನ್ಕಮ್ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಟೀಮ್, ಕೀಪ್ ರಾಕಿಂಗ್. ಓಕೆ, ಸೊ ವಿತ್ ದಿಸ್ ಐ ಆಮ್ ಡನ್ ಫಾರ್ ದ ಡೇ. ಹಾಂಟಿಂಗ್ ಪಾರ್ಟ್ನರ್ಶಿಪ್, ಹೋಪ್ ನಿಮ್ಗೆ ಇದು ವ್ಯಾಲ್ಯೂ ಅಡಿಷನ್ ಆಗಿದೆ ಅನ್ಕೊಂಡಿದ್ದೀನಿ. ರಿಮೆಂಬರ್ ದಿಸ್, ಆಲ್ವೇಸ್ ವರ್ಕ್ ವರ್ಕ್. ಓಕೆನಾ, ಈ ವರ್ಕ್ ಬಿಟ್ಟು ಮತ್ತೆ ಬೇರೆ ಆಲ್ಟರ್ನೇಟಿವ್ ಇದಕ್ಕೆ ಏನಿಲ್ಲ. ನೋ ಟ್ಯಾಲೆಂಟ್, ನೋ ಮೈಂಡ್ ಸೆಟ್, ನೋ ಸ್ಕಿಲ್ ಸೆಟ್, ಓನ್ಲಿ ವರ್ಕ್ ಅಷ್ಟೇ, ವರ್ಕ್ ಮಾಡ್ಬೇಕಷ್ಟೇ. ವರ್ಕಿಗೆ ಬಿಟ್ಟು ಮತ್ತೆ ಬೇರೆ ರಿಪ್ಲೇಸ್ಮೆಂಟ್ ಇಲ್ಲಿ ನೀವು ಮಾಡ್ಬೇಕಾಗಿದೆ. ಓಕೆನಾ, ಸೊ ವಿತ್ ದಿಸ್ ಲೈಕ್ ವೆರಿ ಬ್ಯೂಟಿಫುಲ್ ಕೋಟ್, ನನಗೆ ಬಹಳ ಇಷ್ಟ ಆಗಿದ್ದ ಕೋಟ್ ಏನಂತಂದ್ರೆ,
ಇವತ್ ಯಾರಾದ್ರೂ ಬಿಸ್ನೆಸ್ ಒಂದು ಸಾಮ್ರಾಜ್ಯ ಸೃಷ್ಟಿ ಮಾಡಿದ್ರ ಅಂತಂದ್ರೆ ನಿಮ್ ತರ ಅವ್ರು ಒಂದು ಡಿಸೈಡ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಇವತ್ತು ನೀವು ಡಿಸೈಡ್ ಆಗ್ಬೇಕು. ಆಕ್ಚುಲಿ ಏನ್ ಡಿಸೈಡ್ ಆಗ್ಬೇಕು? ನನ್ನ ಟೀಮ್ ಅಲ್ಲಿ ನಾನು ಐ ವಿಲ್ ಹಾವ್ ಮೈ 256 ಆನ್ಲಿಂಗ್ ಪಾರ್ಟ್ನರ್ಶಿಪ್ ಅಂತೇಳಿ ಅದಕ್ಕೆ ನಿಂತ್ಕೊಳ್ಳಿ. ಏನೇ ಚಾಲೆಂಜ್ ಬರ್ಲಿ ಡೋಂಟ್ ಶೇಕ್, ಓಕೆನಾ? ಯಾಕಂದ್ರೆ ನಿಮ್ ಜೋಡಿ ಒಂದು ಭಯಂಕರವಾದ ಸಪೋರ್ಟ್, ಆಸ್ ಅಪ್ಲೈನ್ಸ್ ಇದಾರೆ, ಸ್ಪಾನ್ಸರ್ಸ್ ಇದಾರೆ, ಸಿಸ್ಟಮ್ ಇದೆ, ಟ್ರೈನಿಂಗ್ಸ್ ಇದೆ, ವಾಟ್ ನಾಟ್, ಇನ್ನು ಏನ್ ಬೇಕು ನಿಮ್ಗೆ ಅಲ್ವಾ? ಎಸ್ ಸರ್, ಸರ್ ವಿತ್ ದಿಸ್ ಐ ಆಮ್ ಡನ್. ಮೇ ಬಿ ವಾಟ್ ಯು ಲೀಡರ್ಸ್, ನಿಮ್ಗೆ ಇಲ್ಲಿ ಇವತ್ತೇನು ಲರ್ನಿಂಗ್ ಆಗಿದೆ ಜಸ್ಟ್ ಅನ್ಮ್ಯೂಟ್ ಮಾಡಿ ಶೇರ್ ಮಾಡ್ಬೋದು. ಆರ್ ಏನಾದ್ರು ಪರ್ಟಿಕ್ಯುಲರ್ಲಿ ಈ ಟಾಪಿಕ್ಸ್ ಈ ಮುಂಚೆ ಮಾತಾಡ್ಕೊಂಡು ಏನಾದ್ರು ನೀವು ಡೌಟ್ಸ್ ಇದ್ರೆ ಯುವರ್ ಅಲರ್ಟ್ ಟು ಟಾಕ್, ಅದು ಮೇ ಬಿ ನೀವು ಕೇಳ್ಬೋದು. ಆರ್ ಮೇ ಬಿ ಸರ್ ನನಗೆ ಪರ್ಟಿಕ್ಯುಲರ್ ಇದೇ ವಿಷಯ ಬೇಕಂದ್ರೆ ಮೇ ಬಿ ನೆಕ್ಸ್ಟ್ ಟೈಮ್ ಅಲ್ಲಿ ಪ್ರಿಪೇರ್ ಅಂಡ್ ಕಮ್, ನಿಮ್ಗೆ ಅದು ಡೆಲಿವರಿ ಮಾಡ್ಕೊಡ್ತೀನಿ ನಾನು. ಆಕ್ಚುಲಿ ಎಸ್ ಲೀಡರ್ಸ್ ಓ ಟು ಯು, ವೆಲ್ಕಮ್. ಹಲೋ ಸರ್, ಐ ಆಮ್ ಪ್ರಕಾಶ್ ಸರ್. ಎಸ್ ಸರ್, ವೆಲ್ಕಮ್ ಸರ್. ಟುಡೇಸ್ ಹಾನರಿಂಗ್ ಪ್ರೋಗ್ರಾಮ್ ಇಸ್ ವೆರಿ ನೈಸ್ ಸರ್, ಅಂಡ್ ಆಲ್ಸೋ ಐ ಗಾಟ್ ವೆರಿ ಬ್ಯೂಟಿಫುಲ್ ವರ್ಡ್ಸ್ ಸರ್, ಅಂಡ್ ಆಲ್ಸೋ ಐ ವಿಲ್ ಇಂಪ್ರೂವ್ ಮೈ ಬಿಸ್ನೆಸ್ ನೆಕ್ಸ್ಟ್ ಕಮಿಂಗ್ ಡೇ ಸರ್. ಬ್ಯೂಟಿಫುಲ್, ಗ್ರೇಟ್ ಸರ್, ಕಂಗ್ರಾಚುಲೇಷನ್ಸ್. ಫೈಂಡ್ ಔಟ್ ಯುವರ್ ಫೋರ್ ಸ್ಮಾರ್ಟ್ ಪಾರ್ಟ್ನರ್ಸ್, ಓಕೆ ಸರ್? ನಾಲ್ಕು ಜನ ಪಾರ್ಟ್ನರ್ಸ್ ಮತ್ತೆ ನೀವು ಫಸ್ಟ್ ಈ ಮಂತ್ ವರ್ಕ್ ಆನ್ ದಟ್ 3 ಪಿವಿ ಸರ್. ಎಸ್ ಸರ್, ಓಕೆ ಸರ್, ಡೆಫಿನೆಟ್ಲಿ ಐ ವಿಲ್ ಡೂ ಸರ್. ಬ್ಯೂಟಿಫುಲ್, ಥ್ಯಾಂಕ್ ಯು, ವೆಲ್ಕಮ್. ಎಸ್ ಸರ್, ಥ್ಯಾಂಕ್ ಯು. ಯಾ, ಎಸ್ ಸರ್, ಅದರ್ ಟೀಮ್ ಮೆಂಬರ್ಸ್? ಎಸ್ ಸರ್. ಸರ್, ನಾನು ಲೋಕೇಶ್. ಲೋಕೇಶ್ ಸರ್, ವೆಲ್ಕಮ್ ಸರ್. ಯಾ, ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಗೊತ್ತಾಯ್ತು ಸರ್ ಇದು. ಯಾವ ತರ ಮಾಡ್ಬೇಕು, ಯಾವ ತರ ಸ್ಪಾನ್ಸರ್ ಮಾಡ್ಬೇಕು, ಯಾವ ತರ ಟೀಮ್ ಬಿಲ್ಡ್ ಮಾಡ್ಬೇಕು, ಬಿಲ್ಡ್ ಮಾಡಿದ್ಮೇಲೆ ಯಾವ ತರ ನಾವು 300 ಪಿವಿ ಮಾಡ್ಬೇಕು, ಮತ್ತೆ ಫಸ್ಟ್ ಅದು ಕಂಪ್ನಿ ನಾಲೆಜ್, ಪ್ರಾಡಕ್ಟ್ ನಾಲೆಜ್, ಸಿಸ್ಟಮ್ ನಾಲೆಜ್, ಬಿಸ್ನೆಸ್ ನಾಲೆಜ್, ಡೆಪ್ತ್ ಆಫ್ ದ ಟೀಮ್, ಆ ತರ ಎಲ್ಲ ತುಂಬಾನೇ ವಿಷಯಗಳು ತಿಳ್ಕೊಂಡೆ ಇವತ್ತು. ಇದು ಸುಮಾರು ತಿಂಗಳ ಒಂದ್ ತಿಂಗಳಿಂದಾನೇ ಇದು ಅಟೆಂಡ್ ಮಾಡ್ಬೇಕು ಮಾಡ್ಬೇಕು ಅಂತ ಹೇಳಿ ಆಗ್ಲಿಲ್ಲ, ಸಮೌ ಐ ಮಿಸ್ ದ. ಇವತ್ತು ಆದ್ರೂ ನಿಮ್ಮ ಫ್ಯಾಕ್ಟ್ರಿಲಿ ಪವರ್ ಇರ್ಲಿಲ್ಲ, ಮೊಬೈಲ್ ಚಾರ್ಜ್ ಹೋಗ್ಬಿಟ್ಟಿತ್ತು, ಕಾರಲ್ಲಿ ಡ್ರೈವ್ ಮಾಡ್ಕೊಂಡು ಚಾರ್ಜ್ ಹಾಕೊಂಡು ಮಾಡಪ್ಪ ಅಟೆಂಡ್ ಮಾಡಿದ್ವಿ. ಅಟೆಂಡ್ ಮಾಡಿ ರಿಯಲಿ ಗ್ರೇಟ್ ಕಮಿಟ್ಮೆಂಟ್, ರಿಯಲಿ ಗ್ರೇಟ್, ರಿಯಲಿ ಗ್ರೇಟ್. ಮತ್ತೆ ಈಸ್ ಇಟ್ ವರ್ತ್ ಸರ್? ಯಾ, ವೆರಿ ಮಚ್ ವರ್ತ್. ನಾವ್ ಎಷ್ಟು ಟ್ರೈನಿಂಗ್ ಪ್ರೋಗ್ರಾಮ್ ಎಷ್ಟು ಬೇಗ ಎಷ್ಟು ಟ್ರೈನಿಂಗ್ ಪ್ರೋಗ್ರಾಮ್ ಅಟೆಂಡ್ ಮಾಡ್ತೀವೋ ಅಷ್ಟು ಬೇಗ ನಾವು ಬೆಳಿಬಹುದು ಬಿಸ್ನೆಸ್ ಅಲ್ಲಿ ಅಂತ ಇವತ್ತು ತುಂಬಾ ಚೆನ್ನಾಗಿ ಗೊತ್ತಾಯ್ತು ಸರ್. ಬಿಡ್ಬಿಲ್ಲ ಈಗ ಲೋಕೇಶ್ ಅವರು ಮಾತಾಡ್ದಿಲ್ಲ, ಈಸ್ ಎ ಬ್ರ್ಯಾಂಡ್ ನ್ಯೂ ಪ್ಲಾಟಿನಿಯಂ. ಓಕೆ, ಸೊ ಎಲ್ಲರೂ ದಯವಿಟ್ಟು ನೀವು ಅನ್ಮ್ಯೂಟ್ ಮಾಡಿ ಅವ್ರಿಗೆ ಕಂಗ್ರಾಚುಲೇಷನ್ಸ್ ಹೇಳ್ರಿ. ಎನಿವೇ ಮೇ ಬಿ ಸೂನ್ ವಿಲ್ ಗೆಟ್ ದ ಪೋಸ್ಟ್ ಅಂಡ್ ರೆಕಗ್ನೇಷನ್ ಆಲ್ಸೋ. ಸೊ ಅವ್ರಿಗೆಲ್ಲರೂ ನೀವು ಅನ್ಮ್ಯೂಟ್ ಮಾಡಿ ಕಂಗ್ರಾಚುಲೇಟ್ ಮಾಡ್ಬೋದು ಅವ್ರಿಗೆ. ಬ್ರ್ಯಾಂಡ್ ನ್ಯೂ ಪ್ಲಾಟಿನಿಯಂ. ಈಗ ಜಸ್ಟ್ ನಾವು ಕಂಗ್ರಾಚುಲೇಷನ್ ಸರ್ ಲೋಕೇಶ್ ಸರ್. ಥ್ಯಾಂಕ್ ಯು ಸರ್. ಲೋಕೇಶ್ ಥ್ಯಾಂಕ್ ಯು ಮೇಡಮ್, ಕಂಗ್ರಾಚುಲೇಷನ್. ಓಕೆ ಸರ್, ಥ್ಯಾಂಕ್ ಯು ಸರ್. ನೀವು ಬಹಳ ಕಡೆ ಲೇಟ್ ಆಗಿ ಜಾಯಿನ್ ಆದ್ರೂ ಬಹಳ ಅರ್ಲಿ ಇದಾಗಿ ಅಂದ್ರೆ ಬಹಳಷ್ಟು ವಿಷಯಗಳನ್ನ ಫಾಸ್ಟ್ ಆಗಿ ಅಬ್ಸರ್ವ್ ಮಾಡ್ತಾ ಇದೀರಿ. ನಿಮಗೆ ಪಿಎನ್ಸಿ ಒಳಗೆ ಒಳ್ಳೆ ಅನುಕೂಲವಾಗಿರ್ತಕ್ಕಂಥ ಭವಿಷ್ಯ ಇದೆ ಅಂತ ತಗೊಂಡು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಥ್ಯಾಂಕ್ಸ್ ಸರ್. ಗ್ರೇಟ್ ಡೇ ಲೋಕೇಶ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಯಾ, ಅದರ್ ಲೀಡರ್ಸ್? ಎಸ್ ಸರ್, ಥ್ಯಾಂಕ್ಸ್ ನೋಡಿ ಸರ್, ವೆಲ್ಕಮ್ ಸರ್. ಲೋಕೇಶ್ ಸರ್ ಅವ್ರಿಗೆ ಲೋಕೇಶ್ ಸರ್ ಕಂಗ್ರಾಚುಲೇಷನ್. ಓಕೆ, ಇಲ್ಲಿ ಸರ್ ಸ್ಟಾರ್ ಗಳು ನಾಗೇಶ್ ಭಟ್ ಸರ್ ನಿಮ್ಗೆ ಕಂಗ್ರಾಚುಲೇಟ್ ಮಾಡ್ತಾ ಇದಾರೆ. ಓ, ಥ್ಯಾಂಕ್ ಯು ಸರ್, ಕಂಗ್ರಾಚುಲೇಷನ್ ಸರ್. ಒಳ್ಳೆ, ಥ್ಯಾಂಕ್ ಯು. ಎಸ್ ಸರ್, ಯಾ ಲೀಡರ್ಸ್, ಮತ್ತೆ ಇವತ್ತು ಡೇ ಲರ್ನಿಂಗ್ ಇನ್ನೂ ಏನು ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಇವತ್ತು ಏನಾದ್ರು ವಿಷಯ ತಗೊಂಡಿದೀವಿ ಲರ್ನಿಂಗ್? ಡನ್, ಓಕೆ, ಡನ್ ಫಾರ್ ದ ಶೇರಿಂಗ್. ದನ್ ಓ ಟು ಸುಭಾಷ್ ಸರ್. ಓಕೆ ಸರ್, ಇವತ್ತು ಸರ್ ಸುಭಾಷ್ ಸರ್ ಇದು ಲೈನ್ ಕೊಡಿ ಸರ್. ಪ್ರಕಾಶ್ ಸರ್ ಹೇಳಿ, ಇನ್ನೊಮ್ಮೆ ಹೇಳಿ, ಇನ್ನೊಮ್ಮೆ ಸುಭಾಷ್ ಸರ್ಗೆ ಕನೆಕ್ಟ್ ಮಾಡಿ ಸರ್ ಅಂತ ಹೇಳಿದೆ. ಕನೆಕ್ಟ್ ಮಾಡಿ. ಓಕೆ, ಓಕೆ, ಗ್ರೇಟ್. ಮೇಬಿ ಇಲ್ಲ ಸರ್, ನಂಗೆ ಅಲ್ಲಿ ಹೋಸ್ಟ್ ಮಾಡಿದ್ರೆ. ಓಕೆ, ಇನ್ನ ಏನಾದ್ರು ಲೀಡರ್ಸ್ ಇನ್ನು ಶೇರ್ ಮಾಡಿದ್ರೆ ದಯವಿಟ್ಟು ಶೇರ್ ಮಾಡ್ಬೋದು, ಅದರ್ವೈಸ್ ವಿಲ್ ಡನ್ ಫಾರ್ ದ ಡೇ. ಓಕೆ ಲೀಡರ್ಸ್, ಹೋಪ್ ನಿಮ್ಗೆ ಈ ಹಾಂಡ್ರಿಂಗ್ ಪಾರ್ಟ್ನರ್ಶಿಪ್ ಸೀರೀಸ್ ಅಲ್ಲಿ ನಿಮ್ಗೆ ಇದು ವ್ಯಾಲ್ಯೂ ಅಡಿಷನ್ ಆಗ್ತದೆ ಅಂತ ಅನ್ಕೊಳ್ತಾ ಇದೀನಿ. ಮತ್ತೆ ನಾನು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತಾ ಇದೀನಿ ನಿಮ್ಗೆ ಎಲ್ಲಾದ್ರೂ ಒಂದು ಪಾಯಿಂಟ್ ಒಂದು ವರ್ಡ್ ಡೆಫಿನೆಟ್ಲಿ ಇಟ್ ಮೇಕ್ಸ್ ಎ ಲಾಟ್ ಆಫ್ ಡಿಫರೆನ್ಸ್. ಒಂದು ವರ್ಡ್ ಕ್ಯಾಶ್ ಮಾಡಿದ್ರು ಪರವಾಗಿಲ್ಲ, ಯಾವ್ದಾದ್ರು ಇರ್ಬೋದು,
ಅದು ನಿಮಗೆ 100% ಡಿಫರೆನ್ಸ್ ಮಾಡುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ನಾಗೇಶ್ ಕೂಡ ಸರ್ ಏನಾದ್ರೂ ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಾ? ಅದರ್ವೈಸ್ ವಿಲ್ ಕನ್ಕ್ಲೂಡ್ ದ ಸೆಷನ್. ವೆರಿ ಗುಡ್ ಕ್ಲಾರಿಟಿ ಸರ್. ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನೆಟ್ವರ್ಕ್ ಹೆಂಗ್ ಬಿಲ್ಡ್ ಮಾಡ್ಬೇಕಂದ್ರೆ ಇದಕ್ಕಿಂತ ಬೇರೆ ನಿದರ್ಶನ ಯಾವ್ದಿಲ್ಲ. ಯಾಕಂದ್ರೆ ಇದಿಲ್ಲಿ ಬರದೇ ದುಡ್ಡು ಮಾಡೋದಕ್ಕೋಸ್ಕರ. ಸುಮ್ನೆ ಏನಾದ್ರೂ ನಾನು ದುಡ್ಡು ಮಾಡಕ ಅಲ್ಲ, ಸುಮ್ನೆ ನೋಡಕ್ ಬಂದಿನಿ ಅಥವಾ ನೆಟ್ವರ್ಕ್ ನಲ್ಲಿ ಚೆಕ್ ಮಾಡಕ್ ಬಂದಿನಿ ಅನ್ನೋದ ರೀತಿ ಆಗ್ಬಾರ್ದು. ಅಂದ್ರೆ 4 ಮೆಂಬರ್ಸ್ ಮೇಲೆ ವೆರಿ ಸ್ಟ್ರಾಂಗ್ ಆಗಿ ವರ್ಕ್ ಮಾಡ. ಆ 4 ಮೆಂಬರ್ಸ್ ಆಕ್ಚುಲಿ ನಾವೇನು ಇಂಟೆನ್ಷನ್ ಇಟ್ಕೊಂಡಿರ್ತೀವೋ, ನಾವೆಷ್ಟು ದುಡ್ಡು ಮಾಡ್ಬೇಕಂತ ಇರ್ತೀವೋ, ನಾವ್ ಹೆಂಗ್ ಬದುಕ್ಬೇಕಂತ ಇರ್ತೀವೋ, ಅದೇ ಒಂದು ಆಟಿಟ್ಯೂಡ್, ಅದೇ ಒಂದು ಬಿಲೀವ್ ಮೇಲೆ ಆ 4 ಜನ ನಿಲ್ಲೋವರೆಗೂ ಕಂಪಲ್ಸರಿ ಎಫರ್ಟ್ ಹಾಕ್ಬೇಕು ಸರ್. ಅವಾಗೇನೆ ಸಾರ್ಥಕ ಆಗುತ್ತಿದೆ. ಆಮೇಲೆ ವೆರಿ ಕ್ಲಿಯರ್, ಸುಮ್ನೆ ಕೆಲವರು ಹೇಳ್ತಿರ್ತಾರೆ ಡೆಮೋ ಕೊಡಕ್ ಹೋದಲ್ಲಿ, ಇದೇನ್ರಿ ಈಸಿ ಇದೆ, ಐಡಿ ಮಾಡಿಸಿದ್ರೆ ಆಯ್ತು, ನೀವು ಎಚ್ ಡಿ ಆಗ್ಬಿಡ್ತಾರೆ ಎಂಬ ಲೆಕ್ಕ ಕೇಳ್ತಿರ್ತಾರೆ. ಅಷ್ಟು ನೀವು ಐಡಿಯಿಂದ ಮಾಡ್ಸರ್, ಐಡಿಯಿಂದ ಮಾಡ್ಸರ್. ಆಮೇಲೆ ಕೆಲವು ಡಿಸ್ಟ್ರಿಬ್ಯೂಟರ್ ನನಗೆ ಶೇರ್ ಮಾಡಿ ಸರ್ ಒಂದು ಐಡಿಯಾ ಆಗ್ಬಿಡ್ತೆ ಅಂತಿರ್ತಾರೆ. ಹೌದೇನ್ರಿ ಅಂತ ಸರ್ ಅವರು ಟಕ್ಕಮಂಗ್ ಮಾಡ್ಬಿಟ್ರು ಸರ್ ಐಡಿ. ಹೌದೇನ್ರಿ ಅಂತಿರ್ತೀನಿ. ಹೋಗಿ 10 ನಿಮಿಷ ಆಗಿಲ್ಲ ಸರ್ ಡೆಮೋ ಕೊಟ್ಟಿನ ಐಡಿ ಮಾಡ್ಬಿಟ್ರು. ಹೌದೇನ್ರಿ ಅಂತಿರ್ತೀನಿ. ಬರೋದೇನೈತ್ರಿ ಐಡಿ ಮಾಡಿದ್ರೆ? ಐಡಿ ಮಾಡೋದ್ರಿಂದ ಏನ್ ಲಾಭ ಇಲ್ಲ. ಬಟ್ ಆ ಐಡಿ ಮಾಡೋದ್ರ ಆ ಮಗು ಹುಟ್ಟಿದ ಮೇಲೆ ಫೀಡಿಂಗ್ ಐತಲ್ಲ, ಅದು ಬಹಳ ಇಂಪಾರ್ಟೆಂಟ್. ಈಗ ನನ್ ಲೆಕ್ಕ ಕೇಳೋದಾದ್ರೆ ಜನಸಂಖ್ಯೆ ಎಷ್ಟು ಹೆಚ್ಚಾಗ್ತ ಭಾರತದಲ್ಲಿ, ಅದ್ರಂಗೆ ಐಡಿಗಳು ಮಾಡ್ಕ್ಯಾ ಅಂತ ಹೋದ್ರೆ ಏನು ಪ್ರಯೋಜನ ಇಲ್ಲ. ನಮಗೂ ಅದು ವೈಯಕ್ತಿಕವಾಗಿ ಅನುಭವ ಆಗಿದೆ. ಬರೀ ಐಡಿ ಮೀನ್ ಅದು ಒಂದು ಮಗು ಜನನ, ಅದಕ್ಕೆ ನಿಜವಾದ ಒಂದು ಆರೋಗ್ಯ ಮತ್ತು ಬುದ್ಧಿವಂತಿಕೆ ಅಂದ್ರೆ ಜ್ಞಾನ ಕೊಡೋದೇನಿಲ್ಲ, ಅದೇ ಬೆಳವಣಿಗೆ. ಕಂಪಲ್ಸರಿ ಮಕ್ಕಳಿಗಾದ್ರೂ ಬೆಳೆಸ್ಬೋದು ನಾವು, ಐಡಿ ಮಾಡಿಸಿ ಹಂಗೆ ಬಿಡ್ಬೋದು, ಅವ್ ಹೆಂಗೋ ಬೆಳಿತಾವ ಅಂತೇಳಿ. ಅದು ನಿಜವಾದ ಬೆಳವಣಿಗೆ ಅಲ್ಲ. ಜ್ಞಾನಾರ್ಜನೆ ಏನೈತೋ ಸಿಸ್ಟಮ್ ಮುಖಾಂತರ ಬೇಕಾದಷ್ಟು, ಇವಾಗಿನ ಒಂದು ಸಿಚುವೇಶನ್ ನೋಡಿದ್ರೆ ಬೇಕಾದಷ್ಟು ಲೀಡರ್ ಸಿಗ್ತಾ ಇದ್ದಾರೆ. ಅವಾಗ ಒಬ್ಬ ಲೀಡರ್ ಸಿಗ್ಬೇಕಾದ್ರೆ ನಾವು ಬೆಳೆಯುವಾಗ, ಉದಾಹರಣೆ ಸುಭಾಷ್ ಸರ್ ವರ್ಷಕ್ಕೆ 3-4 ಸಾರಿ ಬಳ್ಳಾರಿಗೆ ಬರೋರು, ಇವನ್ 5-6 ಸ್ಟಾರ್ ಇದ್ದಾಗ 4 ಸ್ಟಾರ್ ಅಂದ್ರೆ ಅದು ಹೆಚ್ಚಾಯ್ತು. ಅವ್ರು 1-2 ತಾಸು ಮಾತಾಡಿ ಹೋಗಿದ್ದನ್ನ ನಾವು ವರ್ಷಾನ್ಗಟ್ಲೆ ಮೈಂಡ್ನಾಗ ಇಟ್ಕೊಂಡು ಮರದಂಗ ಹಂಗ ಬೆಳವಣಿಗೆ ಆಗಿದ್ ನಮ್ದು. ಈ ಪ್ರತಿದಿನನು ಜೂಮ್ ಮುಖಾಂತರ ತಮ್ಮನಿಗೆ ಲೀಡರ್ಗಳು ಹೋದಂಗ ಇರುತ್ತೆ ವ್ಯವಸ್ಥೆ. ವಿಶ್ವದಾಗ ಅಷ್ಟೇ ಇರುತ್ತೆ, ಅಂದ್ರೆ ಒಬ್ಬೊಬ್ಬರು ಮನೆಗಳಿಗೆ ಹೋಗಿ ಮಾತಾಡ್ದಂಗ ಇರುತ್ತೆ. ಪ್ರತಿಯೊಬ್ಬ ಅನುಭವನ ಆಗ್ಬೋದು, ಪ್ರೊಡಕ್ಟ್ ಬಗ್ಗೆ ಆಗ್ಬೋದು, ಇವನ್ ಪ್ಲಾನ್ ಬಗ್ಗೆ ಆಗ್ಬೋದು, ಎಕ್ಸ್ಪೀರಿಯನ್ಸ್. ಇಷ್ಟೊಂದು ಸಿಸ್ಟಮ್ ಇಟ್ಕೊಂಡು ಒಂದು ವರ್ಷದ ಕೆಲಸ ಕರೆಕ್ಟ್ ಆಗಿ 1 ಇಯರ್ ಯಾವ ಸ್ಥಿತಿಯಲ್ಲಿ ಆದ್ರೂ ಇರ್ಲಿ, ಯಾರಾದ್ರೂ ಇರ್ಲಿ, ಮೋರ್ ಕಮಿಟ್ಮೆಂಟ್ ಅಂದ್ರೆ ಪ್ರೆಜರೇಬಲ್ ಅಲ್ಲ, ನನಗೆ ನಾನ್ ಏನ್ ಮಾಡಿದ್ರೆ ಎಲ್ಲಿ ಹೋಗ್ತೀನಿ ಒಂದ್ ವರ್ಷದೊಳಗ ಒಂದು ಮನವರಿಕೆ ಯಾರಿಗೆ ಆಗುತ್ತೋ. 256 ಈಸಿ ನಂಬರ್ ಸರ್ ಅದು, ಐಡಿ ಮಾಡಿದ್ದಕ್ಕಿಂತ ಈಸಿ ನಂಬರ್ 256. ಐಡಿ ಮಾಡೋದನ್ನ ಕಷ್ಟ, ಮೇಲ್ ಐಡಿ ಹಾಕಿ ಅದಾಕಿ ಸ್ಪಾನ್ಸರ್ ನಂಬರ್ ಹಾಕಿ ಎಲ್ಲ ಒಂದ್ 10-20 ನಿಮಿಷ ನಾಲ್ಕು ಜನಕ್ಕೆ ಡಿಸೈಡ್ ಮಾಡಿಸ್ಬೇಕ. ಅದರಲ್ಲಿ ಫೈಂಡ್ ಔಟ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೋಬೇಕು ಚಾಯ್ಸ್ ಅಂತ ಏನ್ ಹೇಳ್ತೀವೋ ಆ ಒಂದು ಆಯ್ಕೆ ಏನಿರುತ್ತೆ ಅದು ವೈಯಕ್ತಿಕವಾದ ಆಯ್ಕೆ ಆಗಿರುತ್ತೆ. 4 ಜನಕ್ಕೆ ಏನ್ ಬೇಕಂತ ಫೈಂಡ್ ಔಟ್ ಮಾಡ್ಕೊಂಡ್ರೆ ಫಿನಿಶ್. ನಿಜವಾಗ್ಲೂ ಇವತ್ತಿನ ಸೆಷನ್ ನಲ್ಲಿ ಬಹಳ ಒಂದು ವ್ಯತ್ಯಾಸಮಯವಾಗಿದ್ದು ಕಂಡು ಬಂದಿದೆ ನನಗೆ. ಆಮೇಲೆ ಗುಡ್ ಕಮಿಟ್ಮೆಂಟ್ ಕೂಡ ಬಹಳಷ್ಟು ಜನ ತಾಂಡಾರ. ಹೇಳ್ಕೊಂಡ್ರೆ ಎಲ್ಲಿ ಲೂಸ್ ಆಗ್ತಂತನೋ ಏನೋ ಹೇಳ್ಕೊಂಡಿಲ್ಲ ಬಹಳ ಜನ. ಈ ಹೇಳ್ಕೊಂಬೋದ್ರಿಂದ ವಿನ್ ಆತು ಅಂತ ಗೊತ್ತಿಲ್ಲ ಬಹಳ. ಹೇಳ್ಬಿಡಿ ಅಲ್ಲ ಸರ್, ನೀವು ಎಲ್ಲರಿಗೆ ಇಲ್ಲಿ ಹೇಳ್ಬಿಡ್ರಿ, ಅನ್ಮ್ಯೂಟ್ ಮಾಡಿ. ಯಾರು ಹಾರ್ನ್ ರಿಂಗ್ ಮಾಡ್ಲಿಕ್ಕೆ ಕಡಿದಾರ ಅನ್ಮ್ಯೂಟ್ ಮಾಡಿ, ಹಾರ್ನ್ ರಿಂಗ್ ಮಾಡಿ. ಆಕ್ಚುಲಿ ಸರ್ ಒಂದ್ ವಿಚಾರ ಹೇಳ, ಗಂಗಾವತಿನಲ್ಲಿ ಸಿರಿಗೆ ಹೋಟೆಲ್ ನಲ್ಲಿ 2010ರಲ್ಲಿ ಇವನ್ನು ಒಬ್ರು ಡಾಕ್ಟರ್ ಅಶ್ವಿನ್ ಕುಮಾರ್ ಅಂತೇಳಿ ಪ್ರೊಡಕ್ಟ್ ಟ್ರೈನರ್ ಬಂದು ಪ್ರೊಡಕ್ಟ್ ಟ್ರೈನಿಂಗ್ ಮಾಡ್ಬೇಕಾದ್ರೆ ಕುರುಗೋಡ್ಲಿಂದ ಟೀಮ್ ಕರ್ಕೊಂಡು ಹೋಗ್ತಿದ್ದೆ ನಾನು. ಅಲ್ಲಿ ಅಳಬ್ರು ನಮ್ಕಿನ ಮುಂಚೆ ಬಂದವರು, ನಾನು 7 ಸ್ಟಾರ್ ಯಾವಾಗತ್ನ, ನಾನು 8 ಸ್ಟಾರ್ ಯಾವಾಗತ್ನ ಅಂತ ಹೇಳ್ತಿದ್ರು. ಅವರೆಲ್ಲ 1-2 ವರ್ಷ ಗ್ಯಾಪ್ ಇಟ್ಟು ಅವ್ರ ಅಚೀವ್ಮೆಂಟ್ ಮಾಡೋದನ್ನ ಹೇಳ್ತಿದ್ರು. ನನಗೇನು ಹುಮ್ಮಸ್ಸು ನನಗ್ ಗೊತ್ತಿಲ್ಲ. ಯಮ ಸ್ಪೀಡ್ ನಂದ ಆ ವರ್ಷ 1 ವರ್ಷಕ್ಕೆ 46 ಲಕ್ಷ 7 ಸ್ಟಾರ್ 9 ತಿಂಗಳಿಗೆ, ಮತ್ತೆ 2ನೇ ವರ್ಷ ಸ್ಟೆಪ್ ಬೈ ಸ್ಟೆಪ್ ಜಂಪ್ ಆಗ್ತಾನೆ ಇತ್ತು. ಬಟ್ ಆ ದೃಷ್ಟಿ ಇಟ್ಕೊಂಡು ನಾನೇನ್ ಮಾತಾಡ್ಬಿಟ್ಟೆ, ಇವರೆಲ್ಲ ಯಾಕೆ ಇಷ್ಟು ಲೇಟ್ ಹೇಳ್ತಾರೆ ಅಂತೇಳಿ. ನೆಕ್ಸ್ಟ್ 6 ತಿಂಗಳೊಳಗೆ ನಾನು ಬ್ರಾಂಚ್ ಲೈನ್ ಆಗಿ ಮತ್ತೆ ಮಾತಾಡ್ತೀನಿ ಇಲ್ಲಿ ಬಂದ ಅಂತ ಹೇಳ್ಬಿಟ್ಟೆ. ಎಲ್ಲರೂ ಜೋರ ಚಿಪ್ಪಾಳೆ ಹಾಕ್ಬಿಟ್ರು. ಬಟ್ ಆ ಬ್ರಾಂಚ್ ಲೈನ್ ಆಗ್ದಂಗೆ ಡೈರೆಕ್ಟ್ ಗೋಲ್ಡ್ ಲೈನ್ ಬಂದ್ಬಿಟ್ಟಿನಿ ನಾನು. ಅದೆಲ್ಲ ಮಿಸ್ ಆಗ್ಬಿಟ್ಟದ್ ಬ್ರಾಂಚ್ ಲೈನ್ ಸಿಲ್ವರ್ ಲೈನ್ ಅಂದ್ರೆ ಹೇಳ್ಕೆಂಬದ್ ಏನೈತೋ ನಮ್ಮನ್ನ ಬಲಪಡಿಸ್ತದ. ಅದು ಬಹಳ ಜನ ಏನಂದ್ರೆ ಹೇಳಿ ನಾವು ಲೂಸ್ ಆತ್ವೇನ್ ಅನ್ಕಂತಾರೆ. ಸತ್ಯವಾಗ್ಲೂ ಲೂಸ್ ಆಗಲ್ಲ ಸರ್.
ನಾನೇನ್ ಮಾಡಕ್ ಹೊಂಟಿನೋ, ಉದಾಹರಣೆ ನಾನು ಬಳ್ಳಾರಿಲಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಯಾರಾದ್ರೂ ಎಲ್ಲಿಗೆ ಹೋಗ್ತೀಯಪ್ಪ ಅಂತ ಕೇಳಿದ್ರೆ ಬೆಂಗಳೂರಿಗೆ ಅಂತಾನೆ ಹೇಳ್ಬೇಕು. ನನ್ನ ಆತ್ಮಸಾಕ್ಷಿ ದೃಢತೆ ಆಗುತ್ತೆ, ನಂಬಿಕೆ ಜಾಸ್ತಿ ಆಗುತ್ತೆ, ನನ್ನ ಧೈರ್ಯ ಹೆಚ್ಚಾದ್ ಬೆಂಗಳೂರಿಗೆ ಹೋತ್ ನನ್ನ ಪ್ರಾಮಾಣಿಕ ತತ್ವ ಆ ಸಿದ್ಧಾಂತ ಆ ಸತ್ಯ ಅದ್ರಲ್ಲಿ ನಾವು ಬೆಳಿತೀವಿ ಅನ್ನೋದೊಂದು ತೋರಿಸ್ತಂತ ಅಲ್ಲಿ ಮುಟ್ಟತು ಅಂತ. ಎಲ್ಲಿಗೋ ಹೋತ್ನೆ ಡೌಟ್ ಆಯ್ತು ನನಗೆ, ಇವ್ರಿಗೆ ಹೇಳ್ಬಿಟ್ರೆ ಹಂಗ ಮತ್ತೆ ಬೆಂಗಳೂರ ನಾನು ಹೋಗಕ್ ಆಗ್ಲಿದ್ರಂಗ, ಬಸ್ ಪಂಚರ್ ಆದ್ರಂಗ, ಎಲ್ಲನ್ನ ನಡೋ ಮಧ್ಯೆ ನಿಂತ್ರಂಗ ಅನ್ನೋ ಅದನ್ನ ಸೂಚಿಸ್ತದೆ. ಯಾರು ಒಬ್ರು ಪ್ರಕಾಶ್ ಸರ್ ಶೇರ್ ಮಾಡಿದ್ರು, ವೆರಿ ಗುಡ್. ಆಕ್ಚುಲಿ ನಾನು ಹೇಳ್ಕೆಂಬುದ್ರಿಂದನೇ ಬೆಳ್ಕೊಂಬಂದಿನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಮುಂಚೆ ಹೇಳ್ತಿದ್ದೆ, 6 star ಇದ್ದ 7 ಆಗಿಲ್ಲ, ತೊಂದ್ರೆ ಇಲ್ಲ, ತಿಂಗಳು ಜಾಸ್ತಿ ಆಗ್ಬೋದು ಟೈಮ್. 6 to 7 ಯಾವಾಗ ಆತಿ ಅಂತ ಕೇಳಿದ್ರು ಒಂದ್ ತಿಂಗಳು ಮುಂಚೆನೆ ಹೇಳ್ಬಿಡ್ತಿದ್ದೆ. ನಿಮಗೆ ಗೊತ್ತಿದೆ, ಕೆಲವರು ಪಾರ್ಟಿ ಕೇಳ್ತಿದ್ರು ಅಪ್ಲೈನ್ ಮಿಸ್ ಆಯ್ತು, 50,000 ರೂಪಾಯಿ ಪಾರ್ಟಿ ನಿಮ್ಮ ಅಪ್ಲೈನ್ 7 ಆಗೋದ್ರಕ್ಕೋಸ್ಕರ ಕೇಳಿದ್ರು, ಕೊಡ್ತಂತ ಹೇಳ್ದು ಒಂದ್ ತಿಂಗಳ ಮುಂಚೆ ಆಗೋದು ಒಂದ್ ತಿಂಗಳು ಲೇಟ್ ಆಗಾಯ್ತು, ತೊಂದ್ರೆ ಏನಿಲ್ಲ, ಅವ್ರಿಗೂ ಒಂಥರ ಖುಷಿ ಇರುತ್ತೆ. ಬಟ್ ಕಮಿಟ್ಮೆಂಟ್ ಏನಾಯ್ತು, ಒಂದ್ ತಿಂಗಳು ಮಿಸ್ ಆಯ್ತು. ಬಟ್ 7 ಆಗಿನ ಆಗಿನ 7 ಆತ್ನೋ ಇಲ್ಲೋ ಅಂತ ನನಗೆ ಒಂದು ಮನವರಿಕೆ ಇಲ್ಲ. ಅಂದ್ರೆ ಆಯಾ ಮೂಮೆಂಟ್ಗಳಲ್ಲಿ ನಾವು ಕಮಿಟ್ಮೆಂಟ್ ತಗೊಂಡು ಹೊರಗಡೆ ಆ ವರ್ಡನ್ನ ಪ್ರಕೃತಿ ನೀಡೋದ್ರಿಂದ, ಪ್ರಕೃತಿ ಮೀನ್ ಜನ, ಜನ ಮೀನ್ ಪ್ರಕೃತಿ, ಇಲ್ಲಿ ಇರ್ತಕ್ಕಂಥ ಜನಗಳಿಗೆ ನಾವು ಏನು ಹೇಳೋದ್ರಿಂದ ಏನು ತಪ್ಪಿಲ್ಲ, ನಮ್ಮ ಮೇಲೆ ಭರವಸೆ ಜಾಸ್ತಿ ಆಗುತ್ತೆ ನಮಗೆ ನಮಗೆ. ಬಟ್ ಇದು ರೂಟ್ ಅಂತದ್ದೆ ಸರ್, ಇದು ಹೇಳಿ ಹೇಳಿ ಮಾಡ್ತಕ್ಕಂಥದ್ದು, ಇದು ಕೆಲಸ ಬಚ್ಚಿಟ್ಕೊಂಡು ಮಾಡೋದಲ್ಲ. ನಾನು ಹೇಳೋದ್ರಿಂದ ನನ್ನ ಟೀಮ್ ಬಲ ಪಡ್ತು. ಇವಾಗ ಉದಾಹರಣೆ ಯಾರೋ ಶೇರ್ ಮಾಡಿದ್ರ ಅನ್ಕೊಳ್ರಿ, ಯಾರೋ ಒಬ್ರು ನೀವು ಶೇರ್ ಮಾಡೋದ್ರಿಂದ ನಿಮ್ಮಲ್ಲಿರೋ ಒಂದು ಟೀಮ್ 4 ಜನ ಯಾರಾದ್ರೂ ಹ್ಯಾಡ್ ಆಗಿದ್ರು, ನಮ್ಮ ಅಪ್ಲೈನ್ ವೆರಿ ಸ್ಟ್ರಾಂಗ್, ನಮ್ಮ ಅಪ್ಲೈನ್ ನೆಕ್ಸ್ಟ್ ಮಂತ್ 6 star, ನೆಕ್ಸ್ಟ್ ಮಂತ್ 7 star, ನೆಕ್ಸ್ಟ್ ಮಂತ್ 8 star ಇದನ್ನ ಘೋಷಣೆ ಮಾಡ್ಯಾರ, ನಾನೇನ್ ಕಮ್ಮಿ, ಇಂಥ ಲೀಡರ್ ಕಡೆ ನಾನು ಇದೀನಲ್ಲ ಅನ್ನೋ ಖುಷಿ ಮೂಡುತ್ತೆ ಟೀಮ್ ಅಲ್ಲಿ. ಇದು ಅಂತದೇ ಇದು ಬಿಸ್ನೆಸ್. ಯಾವ್ದ ಕದ್ದು ಮುಚ್ಚಿ ಸಂಪಾದನೆ ಮಾಡೋದು ಅಥವಾ ಕದ್ದು ಮುಚ್ಚಿ ಕೆಲಸ ಮಾಡ್ಕೊಂಬರೋದು, ಎಲ್ಲಿಗೋ ಇದ್ದೆ ಅಂದ್ರೆ ಇಲ್ಲ ಸ್ವಲ್ಪ ಕೆಲಸ ಇತ್ತು ಅಲ್ಲೇ ಹೋಗಿದ್ದೆ ಅಂತ ಹೇಳ್ತಿರ್ತಾರಲ್ಲ ಕೆಲವರು, ಅಂತದಲ್ಲ ಇದು ಬಿಸ್ನೆಸ್. ಓಪನ್ ಸೀಕ್ರೆಟ್, ಖುಷಿ ಖುಷಿ ಎಂಜಾಯ್ ಮಾಡ್ತಾ ಮಾಡಂತದ್ದು. ನಾವು ಖುಷಿಯಿಂದ ಕೆಲಸ ಮಾಡೋದು, ಟೀಮ್ ಇಂದ ಖುಷಿಯಿಂದ ಕೆಲಸ ಮಾಡಿಸೋದು. ಎಂಡ್ ಆಫ್ ದ ಡೇ ದುಡ್ಡು ಬರೋದು ಯಾವಾಗ ಅಂದ್ರೆ ವರ್ಕ್ ಮಾಡಿದಾಗ, ಬರೀ ಮಾತಾಡಿದಾಗ ಕೂಡ ಅಲ್ಲ, ಮಾತಾಡಿದ ಪ್ರಕಾರ ವರ್ಕ್ ಮಾಡ್ಬೇಕು. ಎಸ್ ಸರ್, ಕ್ಲೈಮ್ಯಾಕ್ಸ್ ಏನಂದ್ರೆ ಸತ್ಯ ಹೊರಗ್ ಬಂದ್ಬಿಡ್ತದೆ. ನಾನ್ ಬರೇ ಮಾತಾಡಿದ್ ನನ್ಕಳ್ರಿ, ಇವನ್ ಒಂದ್ 10 ಆದ್ರೂ ಸಿಗ್ತಾರೆ ಅದಿನ್ಕಳ್ರಿ, ಅದ್ ನನ್ ಟೀಮ್ ಅಲ್ಲಿ ಅಳಿತಿರ್ತದೋ ಇದು 2009 6 star ಇದ್ದ, ಇವಾಗ್ಲೂ 6 star ಅದೇ ನಾನ್ ನಾಗೇಶ್ಗೌಡ ಅಂತ ಅಳದ್ಬಿಡ್ತಾರೆ. ಬೆಳಿತಾ ಇರ್ಬೇಕು ಸರ್, ವ್ಯಾಲಿ ಮಾಡ್ತಾ ಇರ್ಬೇಕು, ದುಡ್ಡು ಬರ್ತಿರ್ಬೇಕು, ಅಂತದೇ ಈ ಬಿಸ್ನೆಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್ ಎಲ್ಲ ಡಿಸ್ಟ್ರಿಬ್ಯೂಟರ್. ಕೇಳ್ತಿದ್ರೆ ಇಲ್ಲಿ ಯಾರ್ಯಾರು 300 PV ಹಾನರಿಂಗ್ ಮಾಡ್ಲಿಕ್ಕೆ ರೆಡಿ ಇದ್ದೀರಿ ಈ ಮಂತ್? ಓಕೆ, ನಿಮ್ ಅಪ್ಲೈನ್ಸ್ ಇಲ್ಲಿ ಇರ್ಬೋದು, ಮೋಸ್ಟ್ಲಿ ಇರ್ಲಿಕ್ಕಿಲ್ಲ, ಬಟ್ ದಿಸ್ ಇಸ್ ಅ ಹೈ ಟೈಮ್, ಈಗ ಅನ್ಮ್ಯೂಟ್ ಮಾಡಿ ನೀವು ಹೇಳ್ಬೋದು ನಾನು ಈ ಮಂತ್ ಹಾನರಿಂಗ್ ಮಾಡ್ತೀನಿ ಅಂತ ಹೇಳಿ. ಹಾ, ಈ ಮಂತ್ ಓಕೆ, ಹಾನರಿಂಗ್ ಮಾಡ್ಲಿಕ್ಕೆ ಆಗುತ್ತೆ ಅಂದ್ರೆ ಅನ್ಮ್ಯೂಟ್ ಮಾಡಿ ಹೇಳಿ. ಇಲ್ಲಿ ಒಬ್ರು ಆಕ್ಚುಲಿ ನಾನು 4:30 ಇಲ್ಲೇ ಬಳ್ಳಾರಿಯಲ್ಲಿ ಆಗಿತ್ತು, ಒಬ್ರು ಆಲ್ರೆಡಿ ಜ್ಯೋತಿ ಮೇಡಮ್ ಅವರು ಆಲ್ರೆಡಿ 300 PV 1 ಕಮಿಟ್ಮೆಂಟ್ ತಂದಿದ್ರು. ಆಲ್ಮೋಸ್ಟ್ ನಾನೊಂದು ಸಂಡೇ ಮೀಟಿಂಗ್ ನಲ್ಲಿ ಹೇಳಿದ್ದೆ, ಇವತ್ತು ಬಂದು ಅವರು 22,560 rupees ಮಾಡ್ಕೊಂಡ್ರು, ಮಾತಾಡಿಸ್ಬೋದು. ಆಮೇಲೆ ಒಬ್ರು ಹೊಸ ಡಿಸ್ಟ್ರಿಬ್ಯೂಟರ್, ನಿನ್ನೆ 11 ರಾತ್ರಿ ಐಡಿ ಮಾಡಿದೆ ನಾನು, 11:45 ಅವ್ರಿಗೆ ಐಡಿ ಮಾಡಿ ಹಾಕಿದಾಗ ನೈಟ್, ಅವ್ರನ್ನ ಕರೆಸಿ ಪ್ರೊಡಕ್ಟ್ ಬೈ ಮಾಡಿಸಿ ಕಳಿಸಿದ್ರು, ಜಸ್ಟ್ ಒಂದು ಪರ್ಸನಲ್ ಯೂಸ್ 2,000 rupees. ಮಾತಾಡ್ಸರ್ ಸರ್, ಜ್ಯೋತಿ ಅವ್ರು ಇದ್ದಾರೆ ನೋಡ್ರಿ ಸರ್ ಲೈನ್ ಅಲ್ಲಿ. ಜ್ಯೋತಿ ಮೇಡಮ್, ವೆಲ್ಕಮ್ ಮೇಡಮ್. ಜ್ಯೋತಿ ಮೇಡಮ್, ನೀವು ಶೇರ್ ಮಾಡೋದು, ಕಂಗ್ರಾಚುಲೇಷನ್ ಫಾರ್ ಆನರಿಂಗ್ ಪಾರ್ಟ್ನರ್ಶಿಪ್, ವೆರಿ ಗ್ರೇಟ್ ಕಮಿಟ್ಮೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಇದೇ ಮಾಡ್ಬೇಕಾಗಿದೆ ಡೆಮಾನ್ಸ್ಟ್ರೇಷನ್ ನಾನ್ ಮಾಡಿ. ಈಗ ನೋಡಿ, ನೀವು ಮಾಡಿದಿಲ್ಲ, ಗ್ಯಾರಂಟೆಡ್ ಹೇಳ್ತೀನಿ, ನಿಮ್ಮ ಟೀಮ್ ಮೆಂಬರ್ ಎಲ್ಲರೂ ಈ ತಿಂಗಳ ಆ ಹಾನರಿಂಗ್ ಪಾರ್ಟ್ನರ್ಶಿಪ್ ಅಲ್ಲಿ ಇರ್ತಾರೆ, ಇದು ಗ್ಯಾರಂಟೆಡ್. ಅನ್ಮ್ಯೂಟ್ ಮಾಡಿ ಶೇರ್ ಮಾಡ್ಬೋದು ಮೇಡಮ್, ನೀವ್ ಹೆಂಗೆ ಈಗ ಫೀಲ್ ಆಗ್ತಿದ್ರಿ ಅಂತ. ಜ್ಯೋತಿ ಮೇಡಮ್, ಜ್ಯೋತಿ ಮೇಡಮ್, ನೀವು ಅನ್ಮ್ಯೂಟ್ ಮಾಡಿ ಶೇರ್ ಮಾಡ್ಬೋದು. ನಾಗೇಶ್ವರ ಸರ್, ಏಜ್ ಜ್ಯೋತಿ ಅಂತಿದೆ ಮೇಡಮ್ ಅವರೇ ಅಲ್ವಾ? ಸರ್, ಅವ್ರಿಗೆ ಅನ್ಮ್ಯೂಟ್ ಮಾಡ್ತಾ ಇದ್ರೆ ಗೊತ್ತಿಲ್ಲ ಮೇಡಮ್, ಅನ್ಮ್ಯೂಟ್ ಮಾಡ್ಬೇಕು, ನೀವು ಅನ್ಮ್ಯೂಟ್ ಮಾಡಿ ಮಾತಾಡ್ಬೇಕು. ಮಾತಾಡಿ ಮೇಡಮ್.
ಇವತ್ತು ಪ್ರಾಡಕ್ಟ್ ತಗೊಂಡ್ ಸರ್ ಟೂ ಹಂಡ್ರೆಡ್ ಬಿವ್ ಮಾಡ್ಕೊಂಡ್ವಿ ಬೇರೆಯವ್ರಿಗೆ ಮಾಡಿ ಒಬ್ರದು ಕಾಲ್ ಮಾಡ್ತೀವಿ ಸರ್ ಕಂಗ್ರಾಚುಲೇಷನ್ ಮೇಡಮ್ ಹ್ಯಾಪಿ ನ್ಯೂಸ್ ಅಲ್ವಾ ರಿಯಲಿ ಗ್ರೇಟ್ ಗ್ರೇಟ್ ಕಮಿಟ್ಮೆಂಟ್ ಬೇರೆಯವ್ರಿಗೆ ಗೋಲ್ಡ್ ಕಾರ್ಡ್ ಆಗಿತ್ತು ಸರ್ ಇನ್ನೊಬ್ರನ್ನ ಡಿಸ್ಟ್ರಿಬ್ಯೂಟರ್ನ 2000 ಪ್ರಾಡಕ್ಟ್ ತಗೊಂಡ್ರು ಸರ್ ಮನೆಗೋಸ್ಕರ ಅಂತ ವೆರಿ ಗುಡ್ ಮೇಡಮ್ ರಿಯಲಿ ಗುಡ್ ಕಂಗ್ರಾಚುಲೇಷನ್ ಆಲ್ ದ ಬೆಸ್ಟ್ ಮೇಡಮ್ ಎಲ್ಲರಿಗೂ ಸೇಮ್ ಪಾರ್ಟ್ನರ್ಶಿಪ್ ಕಲಿಸ್ಕೊಡ್ರಿ ಥ್ಯಾಂಕ್ ಯು ಓಕೆ ಎಸ್ ರಾಜಶೇಖರ್ ಸರ್ ಯು ವಾಂಟ್ ಟು ಸೇ ಸಮಥಿಂಗ್ ಸರ್ ಟು ದ ಟೀಮ್ ವೆಲ್ಕಮ್ ಸರ್ ನಮ್ ಟೀಮ್ ನಲ್ಲಿ 4 ಜನರಿಗೆ 300 ಪಿವಿ ಮಾಡ್ತೀನಿ ಬ್ಯೂಟಿಫುಲ್ ಸರ್ ಥ್ಯಾಂಕ್ ಯು ಓಕೆ ಸೊ ಇದು ದಿಸ್ ವಾಟ್ ಆಕ್ಚುಲಿ ಇಟ್ ಹ್ಯಾಪನ್ಡ್ ಓಕೆ ಸೊ ಥ್ಯಾಂಕ್ ಯು ವೆರಿ ಮಚ್ ಇಟ್ಸ್ ಗ್ರೇಟ್ ಕಮಿಟ್ಮೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರೂ ಒಂದು ಟೈಮ್ ಕೊಟ್ಟಿದ್ರೆ ನಾನು ನಾಲೆಜ್ ಶೇರ್ ಮಾಡ್ಲಿಕ್ಕೆ 100% ಹೇಳ್ತೀನಿ ಈ ನಾಲೆಜ್ ಅಲ್ಲಿ ಎಲ್ಲಾದ್ರೂ ಅಲ್ಪ ಸ್ವಲ್ಪ ತಗೊಂಡು ಇಂಪ್ಲಿಮೆಂಟ್ ಮಾಡಿದ್ರೆ ಯು ವಿಲ್ ಮೇಕ್ ಎ ಬಿಗ್ಗೆಸ್ಟ್ ಡಿಫ್ರೆನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಈಟ್ ಸ್ಲೀಪ್ ಡ್ರಿಂಕ್ ಓನ್ಲಿ ಹಾಂಡ್ರಿಂಗ್ ಪಾರ್ಟ್ನರ್ಶಿಪ್ ಓಕೆನಾ ಸೊ ಆ ತರ ಹೇಳ ಎಸ್ ಮೇಡಮ್ ಸರ್ ನಾನು ಈ ಮಂತ್ ಅಲ್ಲಿ 300 ಬಿವಿ ಮಾಡ್ಲಿಕ್ಕೆ ಡಿಸೈಡ್ ಮಾಡಿದ್ದೀನಿ ಸರ್ ವೆರಿ ಗುಡ್ ಕಂಗ್ರಾಚುಲೇಷನ್ ರಿಯಲಿ ಗ್ರೇಟ್ ಇದು ಬೇಕಾಗಿದೆ ಕಮಿಟ್ಮೆಂಟ್ ಯು ಡಿಸೈಡ್ ಆಗಿ ಇಲ್ಲಿ ಡಿಕ್ಲೇರ್ ಮಾಡ್ರಿ ನೀವು ಗ್ಯಾರಂಟಿ ಆಗಿ ಹಾಂಡ್ರಿಂಗ್ ಪಾರ್ಟ್ನರ್ಶಿಪ್ ಅಲ್ಲಿ ಇರ್ತೀರಿ ಟೇಕ್ ಇಟ್ ಗ್ಯಾರಂಟೆಡ್ ಫ್ರಮ್ ಮೈ ಸೈಡ್ ಓಕೆನಾ ಅದು ಬೇಕೆ ಸರ್ ಸರ್ ಲೋಕೇಶ್ ನಾನು ಮಾಡ್ತೇನೆ ಸರ್ 300 ಪಿಬಿ ಎಸ್ ಲೋಕೇಶ್ ಸರ್ ಡೆಫಿನೆಟ್ಲಿ ಓಕೆ ಓಕೆ ಸರ್ ರಿಯಲಿ ಗ್ರೇಟ್ ಕಮಿಟ್ಮೆಂಟ್ ಓಕೆ ಸೊ ಇದು ದಿಸ್ ಇಸ್ ವಾಟ್ ದ ಕಮಿಟ್ಮೆಂಟ್ ದಿಸ್ ಇಸ್ ವಾಟ್ ದ ರಿಯಲ್ ಲೀಡರ್ಶಿಪ್ ಆಕ್ಚುಲಿ ನೀವು ಮಾಡಿ ನೆಕ್ಸ್ಟ್ ಟೀಮಿಗೆ ಮಾಡಿ ಅಂತ ಹೇಳಿ ನೀವು ಮಾಡ್ಲಾರ್ದೆ ಅವ್ರಿಗೆ ಮಾಡ್ಲಿಕ್ಕೆ ಹೇಳ್ಬೇಡಿ ಓಕೆನಾ ಸೊ ದಿಸ್ ಇಸ್ ದ ತಮ್ ರೋಲ್ ವಿತ್ ದಿಸ್ ಐ ಆಮ್ ಕನ್ಕ್ಲೂಡಿಂಗ್ ಫಾರ್ ದ ಡೇ ಎಸ್ ಶರಣ್ ಜಿ ಈ ಮಂತ್ ಅಲ್ಲಿ ನಾನು 15% ಡಿಟೇಲ್ ಪಿವಿ ಮಾಡಬೇಕು ಅಂತ ಮಾಡ್ತೀನಿ ಎಷ್ಟು ಎಷ್ಟು ಸರ್ 15,000 ಎಟಿಎನ್ ಪಿವಿ ಗ್ರೇಟ್ 100% ಆಗಿ ಸರ್ ಯು ಹ್ಯಾವ್ ದ ಗ್ರೇಟ್ ಟೀಮ್ ಡೆಫಿನೆಟ್ಲಿ ಆಗುತ್ತೆ ನೋ ಡೌಟ್ ಸೊ ದಿಸ್ ಇಸ್ ದ ಪವರ್ ಓಕೆ ಟೀಮ್ ಬಿಲ್ಡ್ ಮಾಡ್ಕೊಂಡಾಗ ನೀವು ದಿಸ್ ವಿಲ್ ಹ್ಯಾಪನ್ ಆಕ್ಚುಲಿ ಓಕೆ ಓಕೆ 15,000-20,000 ಇದು ಆಗುತ್ತೆ ಆಕ್ಚುಲಿ ರಿಯಲಿ ಗ್ರೇಟ್ ಕಮಿಟ್ಮೆಂಟ್ ಸರ್ ಓಕೆ ಸೊ ಥ್ಯಾಂಕ್ ಯು ಫಾರ್ ದ ಡಿಕ್ಲೇರಿಂಗ್ ಅಂಡ್ ಥ್ಯಾಂಕ್ ಯು ಫಾರ್ ಸ್ಟ್ಯಾಂಡಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಅಪ್ಲೈನ್ ಜೋಡಿ ನೀವು ಡಿಕ್ಲೇರ್ ಮಾಡ್ರಿ ನಿಮ್ಮ ಟೀಮ್ ಮೆಂಬರ್ಸ್ ನೀವು ಸ್ವತಃ ಇವತ್ತು ಇಲ್ಲಿ ಯಾರಿದ್ರೆ ಮೇ ಬಿ ಅರೌಂಡ್ 23-25 ಆನ್ರಿಂಗ್ ಪಾರ್ಟ್ನರ್ಸ್ ನಿಮ್ಮ ಅಪ್ಲೈನಿಗೆ ಫಸ್ಟ್ ನಿಮ್ಮ ಬಿಸ್ನೆಸ್ಗೆ ನೀವು ಹಾನರ್ ಮಾಡ್ಕೊಳ್ಳಿ ಫಸ್ಟ್ ಆಮೇಲೆ ನಿಮ್ ಟೀಮ್ ಮೆಂಬರ್ ಮಾಡಕ್ ಸಿಂಪಲ್ ಬಾಲ್ ಗೇಮ್ ವಿಲ್ ಬಿ ಓವರ್ ದಟ್ಸ್ ಇಟ್ ಓಕೆ ನೆಕ್ಸ್ಟ್ ದಸರಾ ದೀಪಾವಳಿಗೆ ಈ 256 ಮ್ಯಾಜಿಕ್ ನಂಬರ್ ನಿಮ್ ಟೀಮ್ ಮೆಂಬರ್ ಇರ್ಲಿ ಅಂತ ಹೇಳ್ತಾ ಮತ್ತೆ ನಾನು ನೆಕ್ಸ್ಟ್ ಸ್ಯಾಟರ್ಡೇ ನಿಮ್ಗೆ ನನ್ನ ನಾಲೆಜ್ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಆಲ್ ದ ಬೆಸ್ಟ್ ಆಲ್ ದ ಲೀಡರ್ಸ್ ವಿತ್ ದಿಸ್ ವಿಲ್ ಕನ್ಕ್ಲೂಡ್ ಫಾರ್ ದ ಡೇ ಕೀಪ್ ರಾಕಿಂಗ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಟೀಮ್ ಆಲ್ ದ ಬೆಸ್ಟ್ ಕೀಪ್ ರಾಕಿಂಗ್ ಗ್ರೇಟ್ ಪ್ರೋಗ್ರಾಮ್ ಶರಣ್ ಜಿ